ಏನ್ ಸರ್ ಇದಕ್ಕೂ ಕೆಲಸಕ್ಕೆ ಇಂಟರ್ವ್ಯೂ ನಡೆಯುತ್ತಿದೆ ಹೌದಾ ಮತ್ತೆ ನೀವು ಬರಿ ಕೈಲೇ ಬಂದಿದ್ದೀರಾ ಯಾಕೆ ಕಾಣಿಸ್ತಾ ಇಲ್ವಾ ಫೈಲ್ ಫೈಲ್ ಅಲ್ಲ ಸರ್ ಕಾಸು ಕಾಸಾ ಯಾಕೆ ದೇವಸ್ಥಾನದಲ್ಲಿ ಒಂದು ತೊಟ್ಟು ತೀರ್ಥ ತಗೊಳ್ಳಕ್ಕೆ ದಕ್ಷಿಣೆ ಕೊಡಬೇಕು ಅಂದಮೇಲೆ ಇನ್ನು ನಿಮಗೆ ಜೀವನ ಪೂರ್ತಿ ಅನ್ನ ಕೊಡೋದಕ್ಕೆ ಎಷ್ಟು ದಕ್ಷಿಣೆ ಕೊಡಬೇಕು ಅಂತ ಗೊತ್ತಾ ಅದು ಬೇರೆವರಿಗೆ ನಮ್ಮಂತ 98% ಅವರಿಗಲ್ಲ ಇಲ್ಲಿ ಇರೋರು ಕೇಳೋದು ಬಿಳಿ ಪೇಪರ್ ಮೇಲೆ 98 ನಂಬರ್ ಅಲ್ಲ 100 ನಂಬರ್ ಇರೋ ಬಂಡದ ನೋಟ್ಗಳು ಈ ಸರ್ಟಿಫಿಕೇಟ್ ಮುಂದೆ ನೋಟ್ಗಳು ಲೆಕ್ಕಕ್ಕೆ ಇಲ್ಲ ರೇ ಅಯ್ಯೋ ಪೆದ್ದ ಇದಕ್ಕೆ ಅಷ್ಟೊಂದು ಬೆಲೆ ಇದೆ ಅನ್ಕೋಬೇಡ ಇದೇನಿದ್ರು ಸೆಕೆ ಆದಾಗ ಗಾಳಿ ಬೀಸ್ಕೊಳ್ಳೋಕೆ ಅಷ್ಟೇ ಇವನೆಲ್ಲ ಉಚ್ಚಾರಬೇಕು ಕಣ್ರ ಹೌದು ಕಣ್ರ ನಾನು ಹುಚ್ಚಾನೆ ನಾನು ನಿಮ್ಮ ಹಾಗೆ ಕೆಲಸಕ್ಕೋಸ್ಕರ ಕ್ಯೂ ನಿಂತೆ ಕಾಸ್ ಕಳ್ಕೊಂಡೆ ಕೊನೆಗೆ ನಂಬರ್ನೆಲ್ಲ ಕಳ್ಕೊಂಡೆ ನಿಮಗೆ ಯಾರಿಗೂ ಹೀಗಾಗಬಾರದು ನಿಮಗೆ ಯಾರಿಗೂ ಕೆಲಸ ಸಿಗೋದಿಲ್ಲ ಹೋಗಿ ಹೊರಟೋಗಿ ಹೊರಟೋಗಿ ಅದನ್ನ ನೀನಲ್ಲ ಅವರು ಹೇಳಬೇಕು ಅವರು ಅದನ್ನ ನಿಮಗೆ ನೇರವಾಗಿ ಹೇಳಿ ಅಸಮಾಧಾನ ಮಾಡಲ್ಲ ಕಣ್ರ ನಿಮ್ಮ ಸಮಾಧಿ ಮೇಲೆ ಕೂತು ಬೇರೆವರು ಸಮಾಧಾನ ಹೇಳ್ತಾರೆ ನನ್ನ ಮಾತು ಕೇಳಿ ನಿಮಗೆ ಯಾರಿಗೂ ಕೆಲಸ ಸಿಗೋದಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಿಮಗೆ ಯಾರಿಗೂ ಕೆಲಸ ಸಿಗೋದಿಲ್ಲ ಹೋಗಿ ಹೊರಟೋಗಿ ಇಲ್ಲಿಂದ ತಪ್ಪು ನಿಮ್ದಲ್ಲ ಕಣ್ರೋ ಒಳ್ಳೇದ್ ಹೇಳಿದ್ರೆ ಒಳ್ಳೇದ್ ಹಾಲ್ ಕುಡಿಯೋ ಮಕ್ಕಳನ್ನು ನಮ್ದೇ ಇರುವಂತ ಕೆಟ್ಟ ಕಲಿಗಾಲ ಇದು Thank you.
ಶಿವಕುಮಾರ್. You can't cheat Karnataka police. Hey! ಸಾರ್ವಜನಿಕರ ಹಣವನ್ನು ಬ್ಯಾಂಕಿನಿಂದ ದೋಚಿಕೊಂಡು ತಪ್ಪಿಸಿಕೊಳ್ಳುತ್ತಿದ್ದ ದರೋಡೆಕಾರರನ್ನು ಹಿಡಿದು ಸರ್ಕಾರಕ್ಕೊಪ್ಪಿಸಿದ ಇನ್ಸ್ಪೆಕ್ಟರ್ ಕುಮಾರ್ ಅವರಿಗೆ ಈ ಚಿನ್ನದ ಪದಕವನ್ನು ನೀಡುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ಏನಪ್ಪಾ ಕಣ್ ಮುಚ್ಕೋ. ಯಾಕೋ ಕಣ್ ಮುಚ್ಕೋ ಅಮ್ಮ. ಕಣ್ಬಿಡು. ನಾನ್ ಮಾಡಿದ ಸಾಹಸಕ್ಕೆ ಸರ್ಕಾರ ನನಗೆ ಇವತ್ತು ಗೋಲ್ಡ್ ಮೆಡಲ್ ಕೊಟ್ಟಿದ್ಯಮ್ಮ. ನೀನಿಂಥ ಕೀರ್ತಿ ತಂದೆ ತರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಮ್ಮ. ಇದಕ್ಕೆಲ್ಲ ನೀನೇ ಕಾರಣ ಅಮ್ಮ. ನಿನ್ನ ಆಶೀರ್ವಾದ, ಪ್ರೋತ್ಸಾಹ, ತ್ಯಾಗ ಇವೇ ನನಗೆ ಇವತ್ತು ಗೋಲ್ಡ್ ಮೆಡಲ್ ಸಿಗೋದಕ್ಕೆ ಕಾರಣ ಅಮ್ಮ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಮ್ಮ. ಕುಮಾರ್, ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ನೀನಿನ್ನೂ ಒಳ್ಳೊಳ್ಳೆ ಸಾಹಸ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತರಬೇಕು ಕಣೋ. ಖಂಡಿತವಾಗ್ಲೂ ನಿನ್ ಮಾತು ನೆರವೇರಿಸ್ತೇನಮ್ಮ. ಕಾಕಿ ಬಟ್ಟೆ ಹಾಕೊಂಡಿರೋ ನಾನು ಈ ಭಾರತ ಮಾತೆಯ ಋಣ ತೀರಿಸ್ತೀನಮ್ಮ. ತೀರಿಸ್ತೀನಿ, ತೀರಿಸ್ತೀನಮ್ಮ. ಋಣ ತೀರಿಸ್ತೀನಮ್ಮ. ತೀರಿಸ್ತೀನಿ, ಋಣ ತೀರಿಸ್ತೀನಿ, ತೀರಿಸ್ತೀನಿ. ಕುಮಾರ್, ಕುಮಾರ್, ಯಾಕಪ್ಪ ಏನೇನೋ ಕನ್ವರಿಸ್ತಾ ಇದೀಯಾ? ನಾನ್ ಕಂಡಿದ್ದು ಕನ್ಸ ಅಮ್ಮ. ನಾನ್ ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಡಕಾಯತನ ಹಿಡಿದು ನನಗೆ ಸರ್ಕಾರ ಗೋಲ್ಡ್ ಮೆಡಲ್ ಕೊಟ್ಟ ಹಾಗೆ ಕನಸು ಬಿತ್ತಮ್ಮ. ಅಮ್ಮ, ನನ್ ಕನಸು ನನಸಾಗುತ್ತ ತಾನೆ? ಅಯ್ಯೋ ಹುಚ್ಚ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ? ಕನಸ್ ಕಾಣಿಸ್ಕೊಳ್ಳೋದೆ ಮನುಷ್ಯನಲ್ಲಿರೋ ಆಸೆಗಳನ್ನ ಜೀವಂತವಾಗಿಡೋದಕ್ಕೆ ಕಣೋ. ಆ ಆಸೆ ನಾನು ಜೀವಂತವಾಗಿರ್ಬೇಕಾದ್ರೇನೆ ನೆರವೇರುತ್ತಮ್ಮ. ಖಂಡಿತನಪ್ಪ, ನಾನ್ ಸಾಧಿಸ್ತೀನಿ ಅನ್ನೋ ಛಲ ನಿನ್ನಲ್ಲಿರುವಾಗ
ಖಂಡಿತ ನೆರವೇರಲೇಬೇಕು. ಆ ನಂಬಿಕೆ ನನಗಿಲ್ಲಮ್ಮ. ಯಾಕೋ? ಈಗಿನ ಕಾಲದಲ್ಲಿ ಕೆಲಸ ಸಿಗಬೇಕು ಅಂದ್ರೆ ಅವರಿಗೆ ನನ್ನಲ್ಲಿರೋ ವಿದ್ಯೆ ಅಲ್ಲಮ್ಮ, ನಮ್ಮಲ್ಲಿರೋ ಹಣ. ನಾನು ಕೆಲಸ ಕೇಳಿದಕ್ಕೆ ಆ ಮಿನಿಸ್ಟರ್ 1 ಲಕ್ಷ ರೂಪಾಯಿ ಕೇಳಿದ್ರು. ಅಷ್ಟಣ ನಾನು ಎಲ್ಲಿಂದ ತರಲಿ? ಯಾರತ್ರ ಕೇಳಲಿಮ್ಮ? ಯಾರತ್ರ ಯಾಕೋ? ನಿನ್ನ ತಾಯಿಯಾಗಿ ನಾನು ಇನ್ನು ಬದುಕಿದಿನೋ? ಅಮ್ಮ ಯೋಚನೆ ಮಾಡಬೇಡ. ಆ ದೇವರು ನಮಗೆ ಮೋಸ ಮಾಡಲ್ಲ. ನಿನ್ನ ಆಸೆ ಖಂಡಿತ ನೆರವೇರುತ್ತಪ್ಪ. ನೀ ನೆಮ್ಮದಿಯಾಗಿ ನಿದ್ದೆ ಮಾಡು. ಯಾಕೋ ಯಾಕ್ ನಗ್ತಿದೀಯ? ಮತ್ತಿನ್ನೇನು, ಇಂತ ಕಂಪ್ಯೂಟರ್ ಯುಗದಲ್ಲೂ ಬರೀ ಕನ್ಸಲ ತೃಪ್ತಿ ಪಟ್ಕೋತಿಯಲ್ಲೋ. ನಿನ್ ದರ್ದ ನಗದೆ ಇನ್ನೇನ್ ಚಪ್ಪಾಳ ತಟ್ಲ? ಅಮರ್, ಅವನ್ನ ಗೇಲಿ ಮಾಡ್ಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ ಅಲ್ಲ? ರೇಗಿಸ್ಲಿಲ್ಲಮ್ಮ, ಅವನ್ ಬರೀ ಕನ್ಸಲ ತೃಪ್ತಿ ಪಟ್ಕೋತಾನೆ. ಅದಕ್ಕೆ ಕನಸು ಮುಂದೆ ಬರೋ ಭವಿಷ್ಯದ ಸೂಚನೆ ಕಣು. ಅವನು ಆಸೆ ಇಟ್ಕೊಂಡು ಕನಸಾದ್ರೂ ಕಾಣ್ತಾನೆ. ಆದ್ರೆ ನೀನು ಅಂದ್ರೆ ನಾನೇನ್ ಸೋಂಬೇರಿನ? ಡಿಗ್ರಿ ತಗೊಂಡವ್ರಿಗೆಲ್ಲ ಸರ್ಕಾರನ ಕೆಲಸ ಕೊಡಕ್ ಆಗುತ್ತಾ? ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನೇ. ಅಮ್ಮ, ಅವನ್ ಅನ್ಕೊಂಡಿದ್ ಈಡೇರಿದ್ರೆ ಎಲ್ರಿಗಿಂತ ಮೊದಲು ಸಂತೋಷ ಪಡೋನು ನಾನೇ. ಹಲೋ ಬ್ರದರ್ಸ್, ತಿನ್ಲಿ ಅಂತ ಕಾಯ್ತಿರೋ ತಿಂಡಿ ಕಡೆ ಸ್ವಲ್ಪ ಗಮನ ಕೊಡಿ. ಓಕೆ ಮೇಡಮ್. ಯಾಕ್ರಪ್ಪ ಹೊಟ್ಟೆ ನೋವಾ? ನನಗ್ ಗೊತ್ತರೋ, ಕೇಳಿಸ್ತಾ ಇದೆ ಸೈರನ್, ಹೊರಡಿ ಹೊರಡಿ. ಅಮ್ಮ, ಅದು ಅದು ಯಾರೋ ಪೋಲಿ ಹುಡುಗರು ಇರ್ಬೇಕು. ಅವ್ರು ನಮ್ಮನ್ನ ಯಾಕೆ ಕರೀತಾರೆ? ಅದೇ ಅಲ್ವಾ, ಪೋಲಿ ಹುಡುಗರಲ್ಲಪ್ಪ, ನಿಮ್ಮ ಹುಡುಗ್ರೆ. ನಿಮ್ ಫ್ಯಾಕ್ಟ್ರಿ ಸೈರನ್ ಅದು. ಹೋಗಿ, ಪರವಾಗಿಲ್ಲ ಹೋಗಿ. ಅಲ್ಲ, ನೀವು ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ನಲ್ಲಿ ಮೂಳಕ್ಕಾಯೋ ನಾಯಿಗಳು ಅಂತ ತಿಳ್ಕೊಂಡಿದ್ದೀರಾ? ವಿಸಲ್ ಹೊಡೆದ ತಕ್ಷಣ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ಏಯ್, ಬರ್ಬೇಕು ಅಂತ ಇದ್ವಿ ಕಣೋ. ಆದ್ರೆ ಏನೋ ಆದ್ರೆ ಅಮ್ಮ ಪಕ್ಕದಲ್ಲಿ ಇದ್ರು, ಅದಕ್ಕೆ ನಾವು ಅಮ್ಮನೇ ದೇವ್ರು, ತಾಯಿಯೇ ಮಕ್ಕಳಿಗೆ ಮೊದಲನೆಯ ಗುರು. ಇಂತ ತಾಯಿ ಮಾತು ಕೇಳದೆ ಯಾರೋ ಅಪಾಪೋಲಿಗಳು ದಾರಿಯಲ್ಲಿ ಹೋಗ್ತಾ ವಿಷಲ್ ನೋಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮನೆ ಬಿಟ್ಟು ಹೊರಗಡೆ ಬಂದಿದ್ದೀರೇನೋ ನೀವೆಲ್ಲ ಮನುಷ್ಯ. ಅಮ್ಮ, ಇವ್ರ ನಮ್ಮ ಮನೆ ಒಳಗೆ ಕರ್ಕೊಂಡೋಗಮ್ಮ, ನಾನೇನ್ ಬರ್ತೀನಮ್ಮ. ಟಾಟಾ, ಬೈ ಬೈ. ಲೋ ಮಗನೇ, ನೀನ್ ಡ್ರಾಮಾ ನಿಲ್ಸು. ಅಮ್ಮ, ನಾನು ಡ್ರಾಮಾ ಮಾಡ್ತಾ ಇದ್ದೀನ? ಇಲ್ಲಮ್ಮ, ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ ಅಮ್ಮನ್ ಮತ್ ಕೇಳ್ರು ಅಮ್ಮನ್ ಮತ್ ಕೇಳ್ರು ಅಂತ, ಆದ್ರೂ ಈಚ್ ಕೊಡ್ ಬಂದ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಕ್ಲಾಸ್ ತಗೋತಾ ಇದ್ದಮ್ಮ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಹೋಗೋ, ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ ಹೋಗ್ರು. ಅಯ್ಯಯ್ಯಪ್ಪ. ಮಗನೇ, ಅಮ್ಮನ ಮುಂದೆ ನಾಟಕ ಆಡ್ತೀಯನ? ಯಾಕೆ ಗುರು ಹೊಡಿತಾ ಇದೀಯಾ? ಈಗಿನ ಕಾಲದಲ್ಲಿ ಹೆಂಗೆಂಗ್ ಬಣ್ಣ ಬದಲಾಯಿಸ್ತಾ ಇರ್ತಾರೋ ಹಂಗೆ ಟ್ವಿಸ್ಟ್ ಆಯ್ತಾ ಇರ್ಬೇಕು. ದಟ್ ಈಸ್ ಲೈಫ್ ಗೊತ್ತಾ? ಅದ್ ಸರಿ, ನಿಮ್ಮಲ್ಲಿ ಏನೋ ಚಿಂತೆ ಇದ್ರಲ್ಲ, ಏನದು? ಅದೇ ಕಣೋ ಮಾಮೂಲಿ ಎಣ್ಣೆ ರವೆ ಕಾಂಕ್ರೀಟ್. ಸರಿ, ನಿಮ್ಮನೇಲಿ ಏನು? ನಮ್ಮನೆಲ್ಲ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ, ಫಿಶ್ ಫ್ರೈ ತಿನ್ಬೇಕು ಅಂತಿದ್ದೆ. ನಮ್ಮಲ್ಲಿ ಮಾಡ್ಲಿಲ್ಲ, ನಾನು ತಿನ್ಲಿಲ್ಲ. ಮೂರತ್ತು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ ದೇಶ ಹೀಗಾಗಿರೋದು. ಅದ್ ಸರಿ ಟೀಕೆ, ನಿನ್ನೆ ಇಂಟರ್ವ್ಯೂ ಹೋಗಿದ್ಯಲ್ಲ, ಏನಾಯ್ತು? ಅದ ಬೆಂಗಳೂರಲ್ಲಿ ವಿಧಾನಸೌಧ ಎಲ್ಲಿದೆ ಅಂತ ಕೇಳಿದ್ರು. ಹೈಕ್ವಾಲಿಟಿ ಅದ್ರ ಗಾಡಿ ಅಂದೆ. ಹೈಕ್ವಾಲಿಟಿ ಎಲ್ಲಿದೆ ಅಂದ್ರು? ವಿಧಾನಸೌಧ ಎದುರು ಗಾಡಿ ಅಂದೆ. ಅದಕ್ ಮನೆ ಕಳ್ಸ್ಬಿಡದಾರ್ಲೆ ಕಣ. ನೀನು ಗಿರಿ, ನಿಂದೇನಾಯ್ತು? ಸರ್ಕಾರಕ್ಕೆ ಯಾಕೆ ಇನ್ನು ವೀರಪ್ಪನ ಹಿಡಿಯಕ್ ಆಗಿಲ್ಲ ಅಂತ ಕೇಳಿದ್ರು. ಎಲ್ಲಿ ತನಕ ವಿಧಾನಸೌಧ ಪೊಲೀಸ್ ಕಾವಲ್ ಇರುತ್ತೋ ಅಲ್ಲಿ ತನಕ ಕೈಗೆ ಸಿಗಲ್ಲ ಅಂದೆ. ಮನೆ ಡೋಂಟ್ ಜೋಕ್ ಅಬೌಟ್ ಪೊಲೀಸ್. ಸಾರಿ, ನಿಂದು ಭ್ರಷ್ಟಾಚಾರ ನಿರ್ಮೂಲ ಮಾಡೋದು ಹೇಗೆ ಅಂದ್ರು? ನಿಮ್ಮಂತವ್ರನ್ನ ಕಿಲ್ ಮಾಡಿದ್ರೆ ಅದು ತಾನಾಗ್ ತಾನೇ ಸೂಸೈಡ್ ಮಾಡ್ಕೊಳ್ಳುತ್ತೆ ಅಂದೆ. ಉಗಿದ್ರು, ಒರ್ಸ್ಕೊಂಡ್ ಬಂದೆ. ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ನೋಡ್ರೋ, ನೀವ್ ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಈ ಜನದಲ್ಲಿ ನಿಮ್ ಕೆಲಸ ಸಿಗಲ್ಲ. ಯಾಕೆಂದ್ರೆ ಸರ್ಕಾರಿ ಕೆಲಸ ಜ್ಯೋತಿ ಇದ್ದಾಗೆ, ನಾವ್ ಅದ್ರ ಸುತ್ತ ಸುತ್ತಾರ ಹುಳುಗಳು, ಅದನ್ನ ಮುಟ್ಟದ ಕೂಡಲೇ ಸುಟ್ಟು ಬೂದಿ ಆಗ್ಬಿಡ್ತೀವಿ. ಅದಕ್ಕೆ ಹೇಳೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದ ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಂತ. ನನ್ನ ನೋಡ್ರೋ, ಸ್ವಂತ ಕಾಲ ಹೇಗ್ ನಿಂತಿ? ಅರೆ, This is the
ಏನಕ್ಕೆ? ಪೊಲೀಸ್ ಮಾಡಕ್ಕೆ. ಏನು ನಿಲ್ಸಯ್ಯ? ಅಲ್ಲ, ನೀನ್ ನನಗೇನು ಅಂತ ತಿಳ್ಕೊಂಡಿದ್ಯಾ? ನಿನಗೇನಾದ್ರೂ ಮಾನ ಮರ್ಯಾದೆ ಗೌರವ ಘನತೆ ಛಲ ನಂಬಿಕೆ ಏನಾದ್ರೂ ಇದೆಯಾ? ನಿನ್ನ ಮುಖಕ್ಕೆ ಈ ಮೀಸೆ ಬೇರೆ ಕೇಡು. ಇದನ್ ಹೊತ್ತಿರೋ ನೀನು ಒಬ್ಬ ಗಂಡ್ಸ. ನನ್ ನೋಡಯ್ಯ, ನನ್ ನೋಡಿದ್ರೆ ಆಡೋ ಹುಡುಗರಿಂದ ಹಿಡಿದು ಅಲ್ಲಾಡೋ ಮುದುಕರ್ವರೆಗೂ ಆಸೆ ಪಡ್ತಾರೆ. ಅಂಥದ್ರಲ್ಲಿ ನನ್ ನೋಡಿದ್ರೆ ನಿನ್ಗೇನು ಅನ್ಸಲ್ವಾ? ಸ್ವಲ್ಪನು ರಸಿಕತೆನೇ ಇಲ್ಲ. ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಏನು ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ನಾ? ಏನಿದ್ ರೋಡಲ್ಲ, ಸ್ವಲ್ಪ ನಾಚಿಕೆ ಆಗಲ್ಲ ನಿಂಗೆ? ಪ್ರೇಮಿಗಳಿಗೆ ರೋಡ್ ಆದ್ರೇನು ಕಾಡಾದ್ರೇನು ಎಲ್ಲ ಒಂದೇ. ನಾವ್ ಎಲ್ಲಿರ್ತೀವೋ ಅದೇ ಬೃಂದಾವನ, ಅದೇ ಏಕಾಂತ. ಹೌದು, ನಿನಗೆ ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಗೊತ್ತಾ? ಮೊದ್ಲು ಈ ಗಂಡು ಬೇರೆತನ ಬಿಟ್ಟು ಹೆಣ್ಣಾಗು, ಆಮೇಲೆ ಪ್ರೀತಿ ಪ್ರೇಮದ ಮಾತಾಡಿ ಅಂತ. ಹೌದು, ಇವ್ರಲ್ಲ ಎಲ್ಲೋದ್ರು ಗುರು. ಇನ್ನೊಂದ್ಸಲ ಈ ಕೆಲ್ಸ ಮಾಡಿದ್ರೆ ಅವ್ರಿರೋ ಜಾಗದಲ್ಲಿ ನೀನ್ ಇರ್ತೀಯ. ಹುಷಾರ್ ಹೋಗು, ಹೋಗು. ಎಲ್ಲಿ ಹೋಗ್ತೀಯ? ಸಿಕ್ಕೆ ಸಿಕ್ತೀಯ. ಏನ್ ರೋಯ್ ನಿಮ್ ಅವತಾರ ಎಲ್ಲ ನಿನ್ ದೌ ಪ್ರಭಾವ ಗುರು. ಕತ್ತಿ ತೋರಿಸ್ಬಿಟ್ಟು ಅಲ್ಗಾಡ್ಬೇಡ ಅಂತ ಹೇಳವಳೆ. ನೀನಾದ್ರೂ ಸ್ವಲ್ಪ ಬಿಡಿಸೋ. ಬಿಡಿಸ್ಲಾ? ಓಕೆ. ಲೇ ಅಮ್ಮಿ, ಏನಾಗಿದ್ಯೋ? ಕೆಟ್ಟೋಗಿದೆ. ಅಯ್ಯೋ, ನಿನ್ ಗ್ಯಾರೇಜ್ ಹಳೆ ಗಾಡಿಗಳು ರಿಪೇರಿಗೆ ಬಿಟ್ರೆ ಹೊಸ ಗಾಡಿಗಳು ಬರೋದೇ ಇಲ್ವಾ? ಲೋ, ಹೊಸ ಗಾಡಿ ತಂದ್ ಬಿಡೋಕೆ ಅವ್ರೇನ್ ನಿಂತರ ಗಾಮಾಟ್ಗಳ? ಹಂಗಲ್ಲ ಕುಮಿ, ಈ ಗ್ಯಾರೇಜ್ಗೆ ಹೊಸ ಗಾಡಿಗಳು ಬಂದ್ರೆ ಹಂಗೇ ಊರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡು ಒಂದೆರಡು ಫಿಗರ್ಗಳನ್ನ ಕುದರ್ಸೋಣ ಅಂತ. ಹೆಂಗೆ? ನೀನು ಈ ಪೇಪರ್ ಓದೋದ್ ಬಿಟ್ಟು ಚಂದಮಾಮ ಓದದ್ಕ ಲೋ ಟೀಕೆ. ನಿಂಗ್ ತಿನ್ನೋಕೋ ತೊಳೆಕೋ ಕೈ ಉಳಿಯಕ್ಕಿಲ್ಲ ಹುಷಾರು. ಯಾಕ? ಅವ್ರ ಅಣ್ಣಂಗೆ ನೀನ್ ಎಂಟನೇ ಬಲಿ. ಎಂಟನೇ ಬಲಿ ಮುಂಚೆ ಹೇಳಕ್ಕಿಲ್ವನೋ? ಈ ಫಿಗರ್ಗಳು ಹುಟ್ಟಕ್ ಮುಂಚೆ ಬಾಡಿ ಗಾಡಿಗಳು ಹುಟ್ಟುಬಿಟ್ಟು ಬಲೆ ತೊಂದ್ರೆ ಆಗ್ಬಿಟ್ಟೈತೆ. ಲೇ ಮುಂಡೆದೆ, ಗರ್ತಿಗೆ ಗಂಡ್ಮಗ ಆದ್ರೆ ಮುಂಡೆಗೆ ಮುಲ್ಕಾಟ ಅಂದಂಗೆ ಯಾಕೋ ಬೆಳಿಗ್ಗೆಯಿಂದ ಮುಲ್ಕಾಡ್ತಿದ್ಯಾ? ನಿನಗೆ ಹೆಂಗೋ ಗೊತ್ತಾಗ್ಬೇಕು ನನ್ ಕಷ್ಟ. ಬೆಳಿಗ್ಗೆನೆ ಮೂಡ್ ಔಟ್, ಒಂದು ದಮ್ಮ ಎಳೆಯನ ಅಂತಂದ್ರೆ ಈ ಅಮ್ಮಿ ಮಾವ ಬೇರೆ ಬಂದಿಲ್ವೇ? ಅಮ್ಮಿ ಯಾಕೋ ಬಡ್ಕೋತಿಯಾ? ಸಾಯೋ ಕಾಲದಲ್ಲೂ ನಿಮ್ ಮಾವನಿಗೆ 100 ವರ್ಷ ಆಯ್ಸು ಕಣಮ್ಮ. ಟೀಕೆ, ಇನ್ನೊಂದ್ಸಲ ಮಾವಾಗಿ ಒಂದ ಈ ನಟ್ಟು ಬೋಲ್ಟ್ ನಿನ್ ಬಾಯಿಗೆ ಹಾಕಿ ಟೈಟ್ ಮಾಡ್ಬಿಡ್ತೀನಿ ಮಾವಗನ. ಥ್ಯಾಂಕ್ ಯು. ಅಪ್ಪ, ಒಳ್ಳೆಯವ್ರ ದರ್ಶನ ಮಾಡಿಸಿ ಚೆನ್ನಾಗಿ ವ್ಯಾಪಾರ ಆಗೋ ಹಾಗೆ ಮಾಡು. ಓಂ ಸೂರ್ಯಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಶನಿ. ಯಾಕೆ ಕಣ್ಣು ಮುಚ್ಕೊಂಡ್ರಿ? ಏಯ್, ಬೆಳಗಾಗಿದ್ ನಿನ್ ಮುಖ ನೋಡಿದ್ರೆ ಯಾಕೋ ವ್ಯಾಪಾರನೂ ಆಗಲ್ಲ, ತೊಳ್ಕೊ ಮುದವಿ. ನನ್ನ ಮುಖ ನೋಡಿದ್ರೆ ನರಿ ಮುಖ ನೋಡಿದಂಗೆ ಗೊತ್ತಾ? ತೆಗಿರಿಕಾಯ್ನ. ಯಾಕೋ ಬಂದೆ? ವ್ಯಾಪಾರ ಮಾಡಕ್ಕೆ. ದುಡ್ಡಿದ್ದವ್ರ ಹತ್ರ ವ್ಯಾಪಾರ, ನಿನ್ ಹತ್ರ ಏನ್ ವ್ಯಾಪಾರ? ನೋಡು, ಮೊದಲನೇ ಕಿರಾಕಿ, ಸಾಲ ಕೇಳ್ಬೇಡ. ಸರಿ, ಸಿಗರೇಟ್ ಕೊಡಿ, ದುಡ್ಡು ಕೊಡು, ಲೆಕ್ಕ ಬರ್ಕೊಳ್ಳಿ. ನಿನ್ ಲೆಕ್ಕ ಬರ್ದು ಬರ್ದು ಪೆನ್ನ ಲಿಂಕ್ ಎಲ್ಲ ಆಗೋಗಿದೆ. ಇನ್ಮೇಲೆ ಒಂದ್ ಕೆಲಸ ಮಾಡಿ, ಪೆನ್ಸಿಲ್ ಅಲ್ಲಿ ಬರ್ಕೊಂಬಿಡಿ. ಎತ್ತ ಹಾಕ್ತೀನಿ ನೋಡು. ಅಯ್ಯಯ್ಯ, ಸಿಗರೇಟ್ ಕೊಡದೆ ಹೋದ್ರೆ ಹಾಳಾಗೋಯ್ತು. ಒಂದ್ 10 ರೂಪಾಯಿ ಕೊಡಿ. ಏಯ್, ನಿನ್ನ ಭಾರಿ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೋಗೋವಾಗ ನೀವೆಲ್ಲ ಒತ್ಕೊಂಡೆ ಹೋಯ್ತೀರಾ? ಎಷ್ಟಾಯ್ತು ನನ್ ಲೆಕ್ಕ? ಅದು ಗಂಡ ಸಾರ ಮಾತು, 42 ರೂಪಾಯಿ ಇಟ್ಬಿಡಿಲಿ. ಹಳೆ ಬಾಕಿ 42, ಈಗ ಕೂಡ 5 ಸಿಗರೇಟು ಸೇರಿ 48 ವರೆ. ಇರೋ 50 ರೂಪಾಯಿನೂ ಬಿಡಲ್ಲ ಅಂತೀರಲ್ರಿ? 50 ರೂಪಾಯಿ ತಗೊಂಡು 5 ಸಿಗರೇಟನ್ನು 1.5 ರೂಪಾಯಿ ವಾಪಸ್ ಕೊಡಿ. ತಗೋ, 50 ರೂಪಾಯಿ ಕೊಡು. ಒಂದ್ ಕೆಲಸ ಮಾಡಿ. ಏನು? ಅದೇ ನಮ್ ಫ್ರೆಂಡು, ನಿಮ್ ಅಳಿಯ, ಅವನ್ಗ್ ವರದಕ್ಷಿಣೆ ಕೊಡ್ಬೇಕಲ್ಲ, ಅದ್ರಲ್ಲಿ 50 ರೂಪಾಯಿ ಮುರ್ಕೊಂಬಿಡಿ. ಕಂಜಿಸ್ ಮಾವ್ ಅಂತಂದು ಯಾವನಪ್ಪ ಅವನು? ನಂಡೆಲ್ಲ ಕೊಡಿತವನೇ. ಅಲ್ಲ, ಇದೇನ್ ಹೊಳ್ಳಿ, ಇಲ್ಲಿ ಹೆಂಗ್ಲ ಇದೆಯಾ? ಚೆನ್ನಾಗಿದ್ದೀನಿ. ನೀನ್ ಹೇಳ ಕೊಟ್ಟಲ್ಲ ಸಾಲ ಮಾಡಿ ಆಟೋ ತಗೊಂಡೇಣ, ಗಜ್ಜ ಸಾಯ್ತಾ ಇಲ್ಲ. ಈ ಸಾಲ ತೀರ್ಸಕ್ಕೆ ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋಣ. ಒಳ್ಳೆ ಐಡಿಯಾ, ಒಂದ್ ಕೆಲಸ ಮಾಡು. ಏನಣ್ಣ? ಆಟೋ ಮಾರ್ಬಿಟ್ಟು ಸಾಲ ತೀರ್ಸ್ಬಿಡು. ಏನಣ್ಣ, ಒಂದ್ ಒಳ್ಳೆ ಐಡಿಯಾ ಕೊಡು ಅಂದ್ರೆ ಆಟೋನೇ ಮಾರ್ಬಿಡು ಅಂತ ಹೇಳ್ತಿದೀಯಲ್ಲ. ಸಾಲ ತೀರ್ಸಕ್ಕೆ ಒಳ್ಳೆ ಐಡಿಯಾ ಅಲ್ವಾ? ಬೈಲಿ, ಯಾಕಡೆ ತಿರುಗಲ್ಲ. ಅಣ್ಣ, ಈ ಕಾಲದಲ್ಲಿ ಇದೆಲ್ಲ ನಡೀತದ? ಅಣ್ಣ, ನಡೆಯಲ್ಲ, ಓಡ್ತದೆ ಅಷ್ಟೇ. ಥ್ಯಾಂಕ್ಸ್ ಕಣಣ್ಣ. ಜೋಬಲಿಕ್ಕ, ನಾಳೆ ಬಂದ್ ಹೇಳು. ಬರ್ತೀನಪ್ಪ. ಬರ್ತೀನಿ ಸರ್.
ಅಲ್ಲಡ ಬರ್ತೀಯಾ? ಎಲ್ಲಿಗೆ? ಕಾವೇರಿ ಥಿಯೇಟರ್ಗೆ. ಹತ್ತಿ ಹತ್ತ ಬಂದೇ ಬಿಡ್ತಾ? ಎಷ್ಟು ಕೊಡ್ಲೆ? ಅಯ್ಯೋ ಕೈ ತೆಗಿರಿ, ಮೀಟರ್ ನೋಡಿ. ಮೀಟರ್ ಏನ್ ನೋಡೋದು, ತಗ. ಚಿಲ್ಲರೆ ಇಲ್ವಲ್ಲ, ಪರವಾಗಿಲ್ಲ, ಇಟ್ಕೋ ಇಟ್ಕೋ. ಅಯ್ಯೋ ಬಾಯ್. ಟೆನಿಸು, ನಿನ್ನ ಹೆಸರು ಗಿನ್ನಿಸ್ ಅಲ್ಲಿ ದಾಖಲೆ ಆಗ್ಲಿ ಕಣೋ. ಎಂತ ಐಡಿಯಾ ಕೊಟ್ಟು, ಎಷ್ಟು ಎನ್ಸಿದ್ರು ಮುಗಿದೇ ಇಲ್ಲ ಅನ್ನುತ್ತಲೋ. ಎಲ್ಲ ಆಟೋ ಡ್ರೈವರು ನಂತರನೇ ಆಗ್ಬಿಟ್ರೆ ಎಷ್ಟೊಂದು ಖುಷಿಯಿಂದ ಇರ್ತಾರೆ. ಆಹಾ, ಮಿನಿಮಮ್ ಮೀಟರ್ 10 ರೂಪಾಯಿ ಅಂದ್ರು ಯಾರು ಬೇಜಾರ ಮಾಡ್ಕೊಳಲ್ಲ. ಆಹಾ, ಪೇಪರು ಅದಕ್ಕೆ ಯಾಕೆ ಜೋಸ್ತಿರ್ತೀಯೇನು? ದೇವರ ಬರುವ ಪುಣ್ಯದ ಕುಲವ ಕಾಣೆನು. ನಿನ್ನ ಒಂಟಿಯಣ್ಣನ ಮೇಲೆ ಕೈ ಇಡ್ತೀಯಾ? ಬತ್ತೀಯಾ? ಎಲ್ಲಿಗೆ? ಲಿಂಗರಾಜ್ಪುರಕ್ಕೆ. ನೀನ್ ಹೇಳಿದ್ಮೇಲೆ ಲಿಂಗರಾಜ್ಪುರ ಏನು, ಯಾವ ಪುರಕ್ಕಾದ್ರೂ ಬರ್ತೀನಿ. ಕುಮಾರ್, ಕುಮಾರ್. ಏನಮ್ಮ ಕಣ್ ಮುಚ್ಕೋ. ಯಾಕಮ್ಮ ಕಣ್ ಮುಚ್ಕೋ? ಹೇಳ್ತೀನಿ, ಕಣ್ಬಿಡು. ಅಮ್ಮ ಈ ಹಣ. ಕುಮಾರ್, ನಿಮ್ಮಪ್ಪ ನಮ್ಗೇಂತೇನು ಇಟ್ಟು ಹೋಗ್ಲಿಲ್ಲ. ಆದ್ರೆ ಬಿಟ್ಟೋದ ಆಸ್ತಿ ಅಂದ್ರೆ ಈ ಮನೆನಪ್ಪ, ಇದನ್ನ ಅಡ ಇಟ್ಟು. ಅಮ್ಮ, ನಿನ್ನ ಆಸೆ ನೆರವೇರಿಸ್ಬೇಕು ಅಂತ ಅಪ್ಪ ಈ ಮನೆ ಕಟ್ಸಿದ್ರು. ಈಗ ಇರೋ ಇದೊಂದು ಆಸ್ತಿನ ಅಡ ಇಟ್ಟು ಈ ದುಡ್ಡಿಂದ ನಾನ್ ಕೆಲ್ಸಕ್ಕೆ ಸೇರೋದ? ಬೇಡ ಅಮ್ಮ, ಬೇಡ. ಆಗ ನನ್ನ ಆಸೆ ನೆರವೇರ್ತು, ಈಗ ನೀನ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋ ಆಸೆ ನೆರವೇರ್ಬೇಕು. ಅದೇ ನನ್ನ ಆಸೆ. ನಿನ್ನ ಆಸೆ ಪ್ರಕಾರ ಪೊಲೀಸ್ ಆಫೀಸರ್ ಆಗಿ ಒಳ್ಳೊಳ್ಳೆ ಸಾಹಸಗಳನ್ನ ಮಾಡಿ ಜನ ನಿನ್ನನ್ನು ಕೊಂಡಾಡೋದನ್ನ ನನ್ ಕಣ್ ತುಂಬಾ ನೋಡ್ಬೇಕಪ್ಪ. ಅಮ್ಮ, ಹಾಗಂತ ಇರೋದನ್ನು ಮಾಡ್ಕೊಂಡು? ಕುಮಾರ್, ಒಂದನ್ನ ಪಡಿಬೇಕಾದ್ರೆ ಇನ್ನೊಂದನ್ನ ಬಿಡ್ಬೇಕಾಗತ್ತಪ್ಪ, ಅದೇ ಪ್ರಕೃತಿ ನಿಯಮ. ಅಮ್ಮ, ನಾನ್ ನಿನಗೆ ಎಷ್ಟು ತೊಂದರೆ ಕೊಡ್ತಿದ್ದೀನಲ್ಲ. ನಾನ್ ನಿನ್ ಮಗನಾಗ ಹುಟ್ಟೋಕೆ ತುಂಬಾ ಪುಣ್ಯ ಮಾಡಿದ್ನಮ್ಮ. ಅಯ್ಯೋ ಹುಚ್ಚ, ಇದು ನೀನ್ ಮಾಡಿದ ಪುಣ್ಯ ಅಲ್ಲ, ಮಕ್ಕಳಿಗೆ ಹೆತ್ತವ್ರು ಮಾಡ್ಬೇಕಾದ ಕರ್ತವ್ಯ ಕಣೋ. ಒಟ್ಟಿನಲ್ಲಿ ನಿನಗ್ ಒಳ್ಳೇದಾದ್ರೆ ನನಗಷ್ಟೇ ಸಾಕಪ್ಪ. ಯಾಕಯ್ಯ ಒಳ್ಳೇದಾಗಲ್ಲ? ಖಂಡಿತ ಒಳ್ಳೇದಾಗತ್ತೆ ಸರ್. ನನ್ ಜೀವನದ ಆಸೆನೆ ನಾನ್ ದೊಡ್ಡ ಪೊಲೀಸ್ ಆಫೀಸರ್ ಆಗಿ ದೇಶ ಸೇವೆ ಮಾಡ್ಬೇಕುಂತ ಸರ್. ಈ ನನ್ನ ಆಸೆ ಈಡೇರಿಸ್ಬೇಕುಂತಾನೆ ನನ್ನ ತಾಯಿ ಮನೆ ಅಡ ಇಟ್ಟು ಹಣ ನನ್ನ ಕೊಟ್ಟಿದ್ದಾರೆ. ಅಡ ಇಡೋದು, ಕಡ ತಗೊಳ್ಳೋದು ಬಡವ್ರ ಜನ್ಮಸಿದ್ಧ ಹಕ್ಕು. ಹಳೆ ಮನೆ ಹೋದ್ರೇನು, ಮುಂದೆ ಅರಮನೆ ತಗೋತೀಯ, ಆ ನಂಬಿಕೆ ನನಗಿದೆ. ಯೋಚನೆ ಮಾಡಬೇಡ, ನೀನ್ ನಿನ್ ಹಕ್ಕು ಚಲಾಯಿಸಿದ್ಯಾ, ನಾನ್ ನನ್ನ ಕರ್ತವ್ಯ ಮಾಡ್ತೀನಿ ಸರ್. ನಿಮ್ ದೈದಿಂದ ನನಗೆ ಕೆಲಸ ಸಿಕ್ಕಿದ್ರೆ ನಾನ್ ನನ್ನ ಕರ್ತವ್ಯ ಮಾಡ್ತೀನಿ ಸರ್. ಗೊತ್ತಯ್ಯ, ನೀನ್ ಮಾಡ್ತೀಯ ಅಂತ ಗೊತ್ತು. ನೋಡು ಕುಮಾರ್, ಕಾನೂನು ಅನ್ನೋದು ಒಂದು ಜರಡಿ ಇದ್ದಾಗೆ, ಅದಕ್ಕೆ ಸುತ್ತಲೂ ಕೋಟೆ ಕಟ್ಟಿದ್ರು, ಆದ್ರೆ ಸೋರೋ ತಳ ಕಟ್ಟಲಿಲ್ಲ. ಅದಕ್ಕೆ ನಿನ್ನಂತ ಯುವಕರು ಬರಬೇಕು. ಹೋಗಿರಿ ಮಕ್ಕೆ, ತಳ ಕಟ್ಟಿದ್ರೆ ಅದು ಜರಡಿ ಆಗಲ್ಲ, ಬುಡಿಯೋ ತಮಟೆ ಆಗುತ್ತೆ, ಕೊನೆಗೆ ಅದನ್ನ ನಾವೇ ಹೊಡ್ಕೋಬೇಕಾಗತ್ತೆ. ಏ ಆಟೆ, ನೀನ್ ಬಾಯಿ ಮುಚ್ಕೊಂಡ್ರಕ್ಕೆ ಎಷ್ಟಾಗುತ್ತೀಯ? 25. ಬೆಳಗ್ಗೆ ಶೇವ್ ಮಾಡುವಾಗ ಜ್ಞಾಪಿಸು. ನೋಡು ಕುಮಾರ್, ನಿನ್ ಕೆಲ್ಸ ಸಿಕ್ತು ಅನ್ಕೋ ಸರ್. ನಾನ್ ನಿಮ್ಮನ್ನೇ ನಂಬಿದ್ದೀನಿ. ನಮ್ ಕರ್ನಾಟಕದ 4 ಕೋಟಿ ಜನನೇ ನನ್ನ ನಂಬಿರುವಾಗ ಇನ್ನು ನೀನೊಬ್ಬದ್ರ ಅರ್ಥ ಇದೆಯಾ? ಅರ್ಥ ಇದೆ ಸರ್. ನಿಮ್ ಉಪಕಾರ ನಾನ್ ಯಾವತ್ತೂ ಮರೆಯೋಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತಯ್ಯ, ನಿಮ್ಮಂತ ಅವ್ರ ಸೇವೆ ಮಾಡಕ್ಕೆ ನಾವಿರೋದು. ಹೋಗು, ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಥ್ಯಾಂಕ್ ಯು ಸರ್. ಅಲ್ಲ ದಡಿ, ಈ ನಿಮ್ ಹೆಣ ಸುಡೋಷ್ಟು ಹಣ ನಿಮ್ ಹತ್ರ ಇದ್ರು ಈ ಬಡವರ ಹಣಕ್ಕೆ ನೀವ್ ಯಾಕೆ ಬಾಯ್ ಬಾಯ್ ಬಿಡ್ತಿದ್ದೀರಾ ಅಂತ ನೋಡೋ. ಯಾಟೆ, ಕೂತ್ ತಿನ್ನೋನಿಗೆ ಕುಡಿಕೆ ಹೊನ್ನಿದ್ರು ಸಾಲದು ಅಂತ ಗಾದೆನೇ ಇದೆ, ಗೊತ್ತಿಲ್ವೇನೋ? ನಮ್ಮಪ್ಪ ಕಕ್ಕಸ್ನಲ್ಲಿ ಕಾಸು ಬಿದ್ದಿದ್ರು
ಅದನ್ನೂ ಬಿಡ್ತಿರ್ಲಿಲ್ಲ. ಅಂಥವನ ಮಗನಾಗಿ ನಾನು ಇಷ್ಟು ಮಾಡದೆ ಹೋದ್ರೆ ಬೆಲೆ ಇರುತ್ತ? ನಮ್ಮ ಅಪರಾಧಕ್ಕೆ ಶಾಂತಿ ಸಿಗುತ್ತಾ? ಹೋಗಿರೇ ಮಕ್ಕೆ, ನೀವು ಹೀಗೆ ಬಾಚ್ಕೊಳ್ತಾ ಇರಿ, ಇನ್ಕಮ್ ಟ್ಯಾಕ್ಸ್ ಬಂದು ನಿಮ್ಮನ್ನೇ ಬಾಚ್ಕೊಂಡು ಹೊರಟೋಗ್ತಾರೆ. ಅದಷ್ಟು ಸುಲಭ ಅಲ್ವೋ? ನಾನು ದುಡ್ಡಿಟ್ಟಿರೋ ಜಾಗನೇ ಬೇರೆ. ಎಲ್ಲಿಟ್ಟಿದ್ದೀರಾ? ಬೆಳಗ್ಗೆ ಶೇವಿಂಗ್ ಮಾಡೋವಾಗ ಜ್ಞಾಪ್ಸು. ಸದ್ಯ ಬೆಳಿಗ್ಗೆ ಸ್ನಾನ ಮಾಡುವಾಗ ಜ್ಞಾಪ್ಸು ಅಂತ ಹೇಳಿದ್ವಲ್ಲ ಪುಣ್ಯಾತ್ಮ. ಅಮ್ರ, ಯಾಕ ಕೋಪ ಮಾಡ್ಕೊಂಡಿದ್ಯಾ? ಕೊಟ್ಟೋನ್ ಕೋಡಂಗಿ ಈಸ್ಕೊಂಡ ನೀರ್ ಪತ್ರ ಅಂದಂಗೆ ಕೋಡಂಗಿ ಹಂಗ್ ಬಂದ್ ನಿಂತಿರೋದ್ ನೋಡು. ಹಣ ಕೊಟ್ರೆ ಕೆಲಸ ಸಿಗುತ್ತೆ ಅಂತ ಮಿನಿಸ್ಟರ್ ಹೇಳಿದ್ರು, ಅದಕ್ಕೆ ಕೊಟ್ಟೆ. ಕಾದಿ ಇರೋದೇ ಬರೀ ಭಾಷಣ ಮಾಡೋದಕ್ಕಂತ ನೀನೇ ಹೇಳ್ತಿದ್ದೆ, ಅಷ್ಟಾಗಿ ಮರ್ತ್ಬಿಟ್ಟ? ಬಡದೇವರನ್ನ ಕಂಡ್ರೆ ಬಿಲ್ ಪತ್ರಕ್ಕೂ ಕೋಪ ಅಂದಂಗೆ. ದುಡ್ಡಿಲ್ದೇ ಇರೋರ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ಬೆಲೆನೇ ಇಲ್ಲ. ಯಾವ್ದು ಪ್ರಜಾಪ್ರಭುತ್ವ? ಪ್ರಜೆಗಳೇ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಬದುಕ್ತಿದ್ದವರು ಲಂಚವೇ, ಲಂಚದಿಂದ ಲಂಚಕ್ಕೋಸ್ಕರ ಬದುಕ್ತಿರೋದ? ಎಲ್ಲಿವರೆಗೂ ನಿನ್ನಂತ ಯುವಕರು ಲಂಚನ ಗೊಬ್ಬರ ಮಾಡಿ ಸುರಿತಾ ಇರ್ತಿರೋ ಅಲ್ಲಿವರೆಗೂ ಲಂಚಕೋರರು ಪಾಪಸ್ ಕಲಿಗಿರ್ತಾರ ಬೆಳೀತಾನೆ ಇರ್ತಾರೆ. ಅಮರ್ ಎಕ್ಸೈಟ್ ಆಗ್ಬೇಡ, ಕೂಲ್ ಡೌನ್. ಅಟ್ಟದಿಂದ ಬಿದ್ದವನ್ನ ಕಟ್ಟಿಗೆಲ್ ಹೊಡೆದ್ರು ಅಂದಂಗೆ ನೀನು ಅವನನ್ನ ಬೈದ್ರೆ ಹೇಗೋ? ಮತ್ತಿನ್ನೇನೋ, ಕೈಯಲ್ಲಿದ್ದೆಲ್ಲ ಕೊಟ್ಬಂದವನೇ ಸತ್ಯ ಹರಿಶ್ಚಂದ್ರ ಅನ್ಸ್ಕೊಳಕ್ಕೆ. ಏ ಕುಮಾರ್, ಯಾಕೋ ಹೀಗ್ ಮಾಡ್ದೆ? ನಮ್ಗಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಹೇಳೋದಕ್ಕೆ ನಾವ್ಯಾರು? ಅಣ್ಣನೋ ತಮ್ಮನೋ ಅವನಿಗೆ? ಹಾಗನ್ ಬೇಡವೋ, ನಾನು ಮನೆ ಹಣ ಎಲ್ಲ ಹೋದ್ರೂ ಇರ್ತೀನಿ, ಆದ್ರೆ ನೀವಿಲ್ದೆ ಇರೋ ಶಕ್ತಿ ನನಗಿಲ್ವೋ? ನೀವೇ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗ್ರೋ? ಏ, ನಾನ್ ನಿನ್ನ ಯಶಸ್ಸನ್ನ ಬಯಸೋ ಅನ್ಕೊಳೋ. ಅಮರ್, ಹಾಯ್ ಅತ್ತಿಗೆ. ಹಾಯ್ ಟಿಕೆ. ಯಾಕ ಅವಳನ್ನ ಅತ್ತಿಗೆ ಅಂತ ಕರಿತಾ ಇದೀಯಾ? ನಿನ್ನ ಅಣ್ಣ ಅಂತ ಕರಿತಾ ಇದ್ವಲ್ಲ ಅದಕ್ಕೆ. ತರ್ಲೆ, ಏಯ್ ನೀನ್ ಯಾಕೆ ಬಂದೆ ಇಲ್ಲಿಗೆ? ಇವತ್ತು ನನ್ನ ಹುಟ್ಟಬ್ಬ ಅಲ್ವಾ, ಅದಕ್ಕೆ ಊಟ ಕರಿಯೋಣ ಅಂತ ಬಂದೆ. ಓ, ಏನ್ ಸೀಮೆ ಇಲ್ದೆ ಇರೋ ಊಟ? ಯಾಕೆ ಹೇಳ್ದೆ? ಇವತ್ ನಾನ್ ಮಾಡಿರೋ ಅಡಿಗೆ ನೀನ್ ಎಲ್ಲಿ ಹೋದ್ರು ಸಿಗಲ್ಲ. ಹೌದಾ ಅತ್ತಿಗೆ? ಹಂಗಾದ್ರೆ ಹೊಸ ರುಚಿ ಅಂತ ವನಿತಾ ಮ್ಯಾಗಝಿನ್ ಕಳ್ಸತ್ತಾನೆ, ಎಲ್ಲ ಹೆಂಗಸರು ಕಲ್ತ್ಕೋತಾರೆ. ಕಲ್ತ್ಕೋತಾ ಇರ್ಲಿಲ್ಲ, ಎಲ್ರು ಕೈಗೆ ಕಲ್ ತಗೋತಾ ಇದ್ರು. ಹಾಗನ್ಬೇಡ, ನನ್ ಕೈಯಾರೆ ಕೇಸರಿ ಭಾತ್, ಪ್ರೀತಿಯಿಂದ ಮಾಡಿರೋ ಪಲಾವ್, ಮುತ್ತಲ್ ಮಾಡಿರೋ ಮೈಸೂರ್ ಪಾಕ್, ಮನ್ಸಾರೆ ಮಾಡಿರೋ ಮೂಲಂಗಿ ಸಾರು. ಅಪ್ಪ, ಅಪ್ಪ ನೀನ್ ಯಾವಾಗ ಬಂದೆ? ಪ್ರೀತಿಲಿ ಪಲಾವ್ ಮಾಡ್ತಿದ್ಯಲ್ಲಮ್ಮ ಆವಾಗ. ಅಮರ್ ಬಾಪ್ಪ, ಹೊಟ್ಟೆ ಬೇರೆ ಹಸಿತಾ ಇದೆ, ನಿನಗೆ ಎಡೆ ಇಲ್ದೆ ನಮಗೆ ಪ್ರಸಾದ ಇಲ್ಲಪ್ಪ, ಬಾ. ನೀವು ನಡೀರಿ ಗುರು, ನಮಗ್ ಸ್ವಲ್ಪ ಕೆಲಸ ಇದೆ, ಇವನು ಉಪಯೋಗಕ್ಕೆ ಬರಲ್ಲ, ಇವನ್ ಕರ್ಕೊಂಡು ಹೋಗೋ, ನಾವು ಮುಗಿಸ್ಕೊಂಡ್ ಬರ್ತೀವಿ. ಅದ್ಗೆ ನನ್ನ ಮಗನೇ ಕುಡ್ದಿರೋದು ಒಂದ್ ತೊಟ್ಟು, ಅದಕ್ಕೆ ಎಷ್ಟೊಂದು ಆಡ್ತಿದ್ಯಲ್ಲ. ಈಗ ಪರವಾಗಿಲ್ಲ ಗುರು, ಕುಡ್ದ ಮೇಲೆ ಟೈಟ್ ಆಗಿದ್ದೀನಿ. ಮೊದ್ಲು ಕುಡಿಯೋರ್ ನೋಡ್ದೇನೆ ಟೈಟ್ ಆಗ್ಬಿಡ್ತಿದೆ ಗಿರಿ. ಲೈ, ನನ್ ಗಿರಿ ಅಲ್ಲ ಕಣ, ಸೂರಿ. ಸೂರಿನ ಪಾನಿ ಪೂರಿನ. ನಮಸ್ಕಾರ ಕಣ. ಚಿಲ್ರೆ ಚಿಲ್ರೆ ಇದೆ, ಚಿಲ್ರೆ ಇದೆ. ಅಣ್ಣ ನಾನು ಒಂದ್ವಳ್ಳಿ. ಒಳ್ಳೆ ಆಟೋ ಮನೆ ಕಾಯೋಗ, ನಂದು ಒಂದೇ ಒಂದು ಕೋರ್ಕೆ ಅಣ್ಣ. ಅದೇನಿಲ್ಲ, ಪ್ರಪಂಚದಲ್ಲಿ ಹೆಂಗಸರಿಗೆ ಎಷ್ಟು ಕಷ್ಟ ಅಂತ ಈಗ ಗೊತ್ತಾಯ್ತು. ಇನ್ ಮುಂದೆ ಯಾರಿಗೂ ಇಂತ ಐಡಿಯಾ ಕೊಡ್ಬೇಡ ಕರಣ. ಇದ್ಯಾಕ್ಲೆ ಹಿಂದೆ ಹೋಗ್ತಾ ಇದೀಯಾ? ಗೊತ್ತಿಲ್ಲ ನನ್ ಮಗನೇ, ತ್ರೀ ಬ್ಯಾಡ್. ಹೋಗಿ ಹೋಗಿ ಇಂತ ಐಡಿಯಾನ ಕೊಡೋದು ನಂಗೆ ಹಂಗ್ ಗೊತ್ ಗುರು, ನಮ್ ಜನ ಇವನ್ನ ಈ ತರ ಉಪಯೋಗಿಸ್ಕೊತಾರೆ ಅಂತ. ಬಾರೋ, ಬಿಸಿ ಬಿಸಿ ಏನಿದ್ಯಪ್ಪ ಈ ಹೆಂಚು? ನನ್ ತಲೆ ಎರಡು ಬಿಸಿ ಐತೆ. ಸರಿ, ಹೆಂಚು ಕೊಡು, ತಲೆ ಇವನು ಕೊಡು, ನಂಗೆ ಎರಡು ದೋಸೆ ಕೊಡು, ಇರೋ ಕೊಡ್ತೀರಿ. ಏಯ್, ಯಾವ ಲೈಟ್ ಆಫ್ ಮಾಡ್ದನು? ಹಾಯ್ 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 ಹಾಯ್.
ಬಂತು ಯೌವನ ರಾತ್ರಿಯಲ್ಲಿ ಕಣ್ಣಿನ ದೀಪದಲ್ಲಿ ಈ ಗುಂಡಿಗೆ ಗೂಡಿನಲ್ಲಿ ಬಂತು ಬಂತು ಕರೆಂಟ್ ಬಂತು 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 ಕರೆಂಟ್ ಬಂತು ಸಿಗ್ನಲ್ ಇಲ್ಲ, ಗಿಗ್ನಲ್ ಇಲ್ಲ, ಮನೆ ಹತ್ರನು ಬರ್ಲಿಲ್ಲ, ಎಲ್ಲ ಹಾಳಾಗೋಗಿದ್ರೆ ಏನ್ ಮಾಡೋದು ಗುರು? ಈ ನನ್ ಮಗನ್ನ ಹಿಡ್ಕೊಂಡ್ ಬರೋದೆ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆ ಕೇಳ್ತೀಯ? ಕಾಮಾಲೆ ಕಣ್ಣವನ್ ಕಂಡಿದ್ದಲ್ಲ ಹಳದಿ ಅಂದಂಗೆ
ಯಾರನ್ನ ನೋಡಿದ್ರು ಸಿಲ್ಕ್ ಸಿಲ್ಕ್ ಅಂತಾನೆ. ಸಿಲ್ಕ ಏನು ಇದು ಹೊಸ ವಿಷಯ? ಎಣ್ಣೆ ಹಾಕಕ್ ಹೋಗಿದ್ವಿ, ಅಲ್ಲಿ ಸಿಲ್ಕ್ ನೋಡಿದ್ವಿ ಅವಳ ಜೊತೆ. ಓಹೋ, ಇದಕ್ಕೆ ನೀವು ನಮ್ಮನ್ನ ಊಟ ಕಳಿಸ್ಬಿಟ್ಟು ನೀವು ಉಳ್ಕೊಂಡಿದ್ದು? ನನ್ ಮಗನೇ ಈ ಕೆಲಸ ಮಾಡೋಕೆ ನಾನು ಉಪಯೋಗಕ್ಕೆ ಬರೋಲ್ಲ ಅನ್ನೋದು ಬೇರೆನಾ? ಮತ್ತಿನ್ನೇನಯ್ಯ, ಒಂದ್ ಎಣ್ಣೆ ಹೊಡೆಯಕ್ ಬರಲ್ಲ, ಸಿಗರೇಟ್ ಸೇದಲ್ಲ, ಮಟನ್ ತಿನ್ನಕ್ ಬರಲ್ಲ, ಬರೀ ನನ್ ತಲೆ ತಿಂತೀಯ. ನಿನಗ್ ತಾಕತ್ತಿದ್ರೆ ಒಂದ್ ಸಿಗರೇಟ್ ಸೇದು ನೋಡೋಣ. ಕೊಡೋ ಇಲ್ಲಿ, ನೀನೇ ಅಂಟಿಸ್ಕೊಡು. ನಾನ್ ಸೇತೀನಿ. ಅಮರ್ ನೀ ಏ ಟೀಕೆ ಅಮ್ಮ ಇದಕ್ಕೇನು ಕಮ್ಮಿ ಇಲ್ಲ. ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ದೀರಲ್ಲ, ಅದ್ರ ಬದಲು ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ಬಾರ್ದ? ಹೋದ ಕಡೆಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೆಂಗೆ? ಕರೆದು ಕೆಲಸ ಕೊಟ್ರೆ ಮಾಡ್ತೀವಪ್ಪ. ಹ್ಮ್, ಕರೆದು ಕೊಡೋಕೆ ಅದು ಮುತ್ತೈದೆಯರು ಕೂಡ ಅರಿಶಿನ ಕುಂಕುಮ ಅಲ್ಲ, ನೀವೇ ಹೋಗ್ಬೇಕು. ಹೋಗಿದ್ದೆ, ಕೆಲ್ಸ ಖಾಲಿತ್ತು. ಮತ್ ಯಾಕೆ ಹೋಗ್ಲಿಲ್ಲ? ತಿಂಗಳಿಗೆ 500 ರೂಪಾಯಿ ಸಂಬಳ, ಮುಂದಿನ ವರ್ಷದಿಂದ 100 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರು. ಅದಕ್ಕೆ ನಾನು ಮುಂದಿನ ವರ್ಷದಿಂದ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಆಹಾ, ಎಂಥ ಘನ ಕಾರ್ಯ ಮಾಡಿದ್ಯಪ್ಪ. ಏನು ಸುಟ್ಟು ವಾಸ್ತೆ ಬರ್ತಿದೆ? ಯಾರ್ದೋ ಮನೆಗೆ ಬೆಂಕಿ ಬಿದ್ದೋಗ್ಬಿಟ್ಟಿರ್ಬೇಕು. ದೇವ್ರೆ, ಅವ್ರನ್ನ ಕಾಪಾಡಪ್ಪ. ಲೋ, ತರ್ಲೆ ಮುಂಡೆದೆ, ನಿನ್ ಜೇಬಲ್ಲೆ ಹೊಗೆ ಬರ್ತಿದೆ. ಯಾರು ನನ್ ಜಪ್ಪಲ್ ಸಿಗರೇಟ್ ಹಾಕ್ತಾರು? ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನಿಂಗ್ ಗೊತ್ತಾ? ನನಗ್ ಗೊತ್ತು. ನೀನ್ಯಾರು? ನಿಮ್ ಸುಪುತ್ರನೇ. ನೀತ ಹೇಳಕ್ಕೆ ಆತನ್ ಕರ್ಸಿದ್ರೆ ಆತ ಹೆಂಡತಿನ್ ಬಿಟ್ಟು 6 ತಿಂಗಳಾಗಿತ್ತಂತೆ. ನೀವೂರಿಗೆಲ್ಲ ಬುದ್ಧಿ ಹೇಳ್ತೀರಾ? ನಿಮ್ ಮಗನ್ ಬುದ್ಧಿ ಹೇಗಿದೆ ನೋಡಿ. ಏನೇ ಹೀಗ್ ಹೇಳ್ತಿದ್ಯಾ? ಮತ್ತೆ ನೀನು ಇವನು ಅಮರಾನ ಮರಾನ? ಎಲ್ಲ ಹುಡುಗರು ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಇವನು ವಿಶ್ವಾಮಿತ್ರನ್ ತರ ಉರಿದು ಬೀಳ್ತಾನೆ. ಏನು ಹೀಗ್ ಮಾತಾಡ್ತೀನಿ ನೀನು? ನೋಡಿ ಅತ್ತೆ. ಯಾಕೋ ಅವಳ ಮೇಲೆ ರೇಗ್ತೀಯಾ? ಅಮ್ಮ ಏನು? ಅಲ್ಲ ಅತ್ತೆ, ನೀವು ಒಂದು ಹೆಣ್ಣು, ಪ್ರೀತಿ ಗಂಡಿಗೆ ಒಂದ್ ಅಂಗ ಆದ್ರೆ ಹೆಣ್ಣಿಗೆ ಅದೇ ಉಸಿರು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿದೆ. ನಿಮ್ ಮಗ ಪ್ರೀತಿಸೋದ್ ಬೇಡ, ಅದ್ರ ಅರ್ಥನಾದ್ರೂ ತಿಳ್ಕೊಬಾರ್ದ. ಅಯ್ಯೋ ಅಳ್ಬೇಡಮ್ಮ ಅಳ್ಬೇಡ, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಈ ಸ್ವಾತಂತ್ರ್ಯ ದಿನಾಚರಣೆ ಒಂದು ಸಂತೋಷ ಸಮಾರಂಭ ಅಲ್ಲ. ಇದಕ್ಕಾಗಿ ತಮ್ಮ ಪ್ರಾಣವನ್ನೇ ತೆತ್ತ ಅನೇಕ ಮಹಾತ್ಮರ ನೆನಪಿನ ದಿನಾಚರಣೆ ಅನ್ನೋದೇ ನನ್ನ ಭಾವನೆ. ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ನನಸಾಗಬೇಕಾದ್ರೆ ಇಲ್ಲಿರೋ ಪ್ರತಿಯೊಬ್ಬ ಮಕ್ಕಳು ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ರಂತೆ ಆಗ್ಬೇಕು. ಆಗ್ಲೇ ನಮ್ಮ 46ನೇ ವರ್ಷದ ಈ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಅರ್ಥ ಬರೋದು. ಜೈ ಹಿಂದ್. ಯಾರಿದ್ದಿ ಸಾರಾಯಿ ಅಂಗಡಿ? ನಂದೆ. ಇಲ್ಲಿ ಸಾರಾಯಿ ಅಂಗಡಿ ಓಪನ್ ಮಾಡೋಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ಇಲ್ಲಿರೋರೆಲ್ಲ ಕಾಯಿಲೆಯಿಂದ ನರಳ್ತಾ ಇದ್ದೀವಿ. ಸರ್ವ ರೋಗಾನಿಕೆ ಸಾರಾಯಿ ಮದ್ದು, ನಮಗೆ ಸಾರಾಯಿ ಬೇಕು ಅಂದ್ರು. ಅಂದ್ರೆ ಸಾರಾಯಿ ಅಂಗಡಿ ಸ್ಕೂಲ್ನಿಂದ 100 ಮೀಟರ್ ದೂರ ಇರಬೇಕು ಅಂತ ಕಾನೂನಿದೆ. ಕಾನೂನು ಮಾಡೋದು ಸರ್ಕಾರದ ಕೆಲಸ, ಅದನ್ನ ತಿದ್ದೋದು ನಮ್ಮಂತ ಸರ್ದಾರ ಕೆಲಸ. ನೀನ್ ಯಾವ ಸೀಮೆ ಸರ್ದಾರನೋ? ಸರ್ಕಾರ ಸೃಷ್ಟಿ ಮಾಡಿರೋ ಸಚಿವರಿಗೆ ಸರ್ದಾರ. ಹಾಗಂದ್ ಮಾತ್ರಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡ್ಯಾ? ಒಳ್ಳೆ ಮಾತನ್ನ ಹೇಳ್ತಾ ಇದೀನಿ, ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ಏನೇ ಮಾಡ್ತೀಯ? ಅಷ್ಟು ಕೇವಲವಾಗಿ ಮಾತಾಡ್ಬೇಡ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಏನ್ ಮಾಡಬಹುದು? ಅಬ್ಬಬ್ಬ ಅಂದ್ರೆ ನಮ್ಮಂತ ಗಂಡಸರಿಗೆ ಚಳಿ ಆದಾಗ ಬಿಸಿ ಮಾಡ್ತೀಯ. ಈ ಮಾರಿ ಮುತ್ತು ಮೇಲೆ ಕೈ ಎತ್ತಿದ್ರೆ ಮಾರಿ ಆಗ್ತಾನೆ, ಕೈ ಜೋಡಿಸಿದ್ರೆ ಮುತ್ತು ಉದುರಿಸ್ತಾನೆ ಅಂತ ಗೊತ್ತಿದ್ದು ಕೈ ಎತ್ತದೆ ಅಲ್ಲ? ಏಯ್ ನಿಂತ್ಕೊಳ್ಳಿ.
ಯಾರಾದ್ರೂ ಅಲ್ಲಾಡಿದ್ರೆ ಸಿಗಿದಾಕ್ಬಿಡ್ತೀನಿ. ಇವಳು ನನ್ನ ಕೆನ್ನೆಗೆ ಹೊಡೆದಿದ್ದನ್ನ ನೀವೆಲ್ಲ ನೋಡಿದ್ರಿ ಅಲ್ಲ, ಈಗ ಇವಳು ಮೈಯಲ್ಲಿ ಬೆವರು ಇಳಿಯೋದನ್ನ ನೀವೆಲ್ಲ ನೋಡ್ಬೇಕು. ಐ ಬಾರೆ ಯಾಕಿಷ್ಟು ಲೇಟು? ಯಾವುದೋ ಒಂದು ಕೇಸ್ ಸ್ಟೇಷನ್ ಅಲ್ಲಿ ತಲೆ ತಿಂತ ಇತ್ತು. ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಟೇಪ್ ಕಟ್ ಮಾಡು ಬಾ. ನಡು ರಸ್ತೆಯಲ್ಲಿ ನನ್ನ ಸೀರೆ ಎಳೆದು ಅವಮಾನ ಮಾಡಿದವನ್ನ ಒತ್ತು ಒಳಗಡೆ ಹಾಕದ್ ಬಿಟ್ಟು ಸುಮ್ನೆ ಹೋಗ್ತಿದ್ದೀರಲ್ಲ, ಇನ್ನೇನ್ ಮಾಡ್ಬೇಕು ಹೇಳು. ನೋಡಮ್ಮ, ದೊಡ್ಡ ಮನುಷ್ಯರು ಮಾಡೋ ಕೆಲ್ಸಕ್ಕೆ ಚಪ್ಪಾಳೆ ಹೊಡೆಯೋದು ಅಷ್ಟೇ ನನ್ನ ಕೆಲ್ಸ. ಹಾಗಂದ್ರೆ ಜನ ನಾಳೆ ನಿಮಗೆ ಚಪ್ಪಳಿ ತಗೊಂಡು ಹೊಡಿತಾರೆ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಆ ಕೆಲ್ಸ ನಾನ್ ನಿನಗ್ ಮಾಡ್ಬೇಕಾಗತ್ತೆ. ಯಾರೋ ನೀನು? ನಾನ ಅನ್ಯಾಯನ ಮಟ್ಟ ಹಾಕೋಕ್ ಬಂದಿರೋ ಈ ಸಮಾಜದ ಪ್ರತಿನಿಧಿ ಅಲ್ಲ ಸರ್. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಏನಂತ ಹೇಳಿದ್ರಿ? ಅನ್ನ ತಿಂದ ಮನೆಗೆ ಎರಡು ಬಗೆಯಲ್ಲ ಅಂತ ತಾನೆ? ನಾನು ಈಗ್ಲೂ ಅದನ್ನೇ ಮಾಡ್ತಿರೋದು. ಓಹೋ, ಇಂಥ ಅಲ್ಕಾ ಕೆಲಸ ಮಾಡೋದಕ್ಕೆ ಪವಿತ್ರವಾದ ಕಾಕಿ ನ್ಯಾಯವಾದ ಲಾಠಿನೇ ಬೇಕಿತ್ತ? ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಲಾಕಪ್ ಕಾಕಿ ಬೆಂಡೆತ್ ಬಿಡ್ತೀನಿ. ಬೆಂಡೆತ್ತೋದಕ್ಕೆ ನಾನ್ ನಿನ್ನಾಗೆ ಎಂಜಲ್ ತಿಂದು ತುಕ್ಕಿಡಿದ್ರ ಕಬ್ಬಣ ಅಲ್ಲ. ಸರ್, ದಯವಿಟ್ಟು ಸ್ವಲ್ಪ ಕ್ಯಾಪ್ ತೆಗಿತೀರಾ? ಯಾಕೆ? ಕಾನೂನು ಅನ್ನೋ ದೇವಸ್ಥಾನಕ್ಕೆ ಆ ಕ್ಯಾಪ್ ಕಳಸ ಇದ್ದಾಗೆ ಅದಕ್ಕೆ ವಿಘ್ನ ಆಗಬಾರ್ದಲ್ಲ. ಅದಕ್ಕೆ ಇರ್ಬೇಕಾದ್ರೆ ಈ ಶಾಂತಿನಗರದಲ್ಲಿ ಅಶಾಂತಿನ ಏನಿದೆಲ್ಲ? ಸ್ಕೂಲ್ ಮುಂದೆ ಸಾರಾ ಅಂಗಡಿ ಓಪನ್ ಮಾಡಬಾರ್ದು ಅಂತ ಹೇಳಿದಕ್ಕೆ ಇವನ ಹುಡುಗಿ ಸೀರೆ ಹೇಳೋದು ಅವಮಾನ ಮಾಡ್ತಿದ್ದಾನೆ. ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ತು ಸರ್. ಇವ್ರನ್ನ ಬೈದ್ರೆ ಸಾಲದು, ಸರಿಯಾದ ಶಿಕ್ಷೆ ಕೊಡಿಸ್ಬೇಕು. ಸರಿಯಾಗಿ ಹೇಳಿದೆ, ಇವನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಸ್ತೀನಿ.
ಇವರಿಬ್ಬರನ್ನು ಒದ್ದು ಲಾಕಪ್ ಹಾಕಿಸ್ತೀನಿ. ಎಲ್ಲಿ ಅವಳೆಲ್ಲಿ ನನ್ನ ಮಗಳೆಲ್ಲಿ? ಅಲ್ಲಿ ಅಲ್ಲಿ ಮಗಳೇ ಮಗಳೇ, ಸಮಾಧಾನ ಮಾಡ್ಕೊಮ್ಮ ಸಮಾಧಾನ. ನೋಡಮ್ಮ, ನೀ ನನ್ನ ಮಗಳಿದ್ದಾಗೆ ನಿನಗಾದ ಅವಮಾನ ನನಗಷ್ಟೇ ಅಲ್ಲ ಇಡೀ ಪ್ರಜಾಪ್ರಭುತ್ವಕ್ಕೆ ಆದಾಗೆ. ನೀ ಏನು ಯೋಚನೆ ಮಾಡಬೇಡ, ಈ ಸಾರಾಯಿ ಅಂಗಡಿನ ಸ್ಕೂಲ್ ಮುಂದೆ ಅಲ್ಲ ಈ ಶಾಂತಿ ನಗರದಿಂದನೇ ಖಾಲಿ ಮಾಡಿಸ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನನಗಲ್ಲಮ್ಮ, ನಿನ್ನ ಮಾನ ಕಾಪಾಡಿದ ಈ ಮಹಾನ್ ಭಾವನೆಗೆ ನಿನ್ನ ಪರವಾಗಿ ನಾನು ನಮಸ್ಕಾರ ಮಾಡ್ತೀನಿ. ಸರ್, ನೀವು ನನಗೆ ನಿನ್ನ ನೋಡ್ತಿದ್ರೆ ನನಗೆ ಆ ಗಾಂಧಿ ಜ್ಞಾಪಕ ಬರ್ತಿದೆ. ಆತ ಸ್ವಾತಂತ್ರ್ಯ ತಂದ್ಕೊಟ್ಟ, ನೀನ್ ಅದನ್ನ ಎಲ್ರಿಗೂ ಸಿಗೋ ಹಾಗೆ ಮಾಡ್ತಿದ್ಯಪ್ಪ. ಯಾಕ್ರೋ ಒಳ್ಳೆ ಅಂಡು ಸುಟ್ಟು ಬೆಕ್ಕಿನ ತರ ಓಡಾಡ್ತಾ ಇದ್ದೀರಾ? ಏ ಇಲ್ಲ, ನೀನ್ ಮಾಡಿದ ಕೆಲ್ಸಕ್ಕೆ ಇನ್ನೇನ್ ಕೇಕೆ ಹಾಕೊಂಡು ನಗಬೇಕಾ? ಏಯ್, ನೀನ್ ಮಂತ್ರಿ ಆಗಕ್ ಮುಂಚೆ ನಮ್ಗೇನ್ ಹೇಳಿದೆ? ನೀನು ವಿಧಾನಸೌಧದ ಒಳಗೆ ಹೋಗಿದ್ದು ಮೆಟ್ಲು ಹತ್ಕೊಂಡಲ್ಲ, ಸಾರಾಯಿ ಸಾಗರದಲ್ಲಿ ನನ್ನನ್ನ ದೋಣಿ ಮಾಡ್ಕೊಂಡೋದೆ. ಈಗ ನಮಗೆ ಏಣಿ ಆಗು ಅಂದ್ರೆ ಕಣಿ ಹೇಳ್ತಿದ್ಯಾ? ನಾನ್ ಕಣಿ ಹೇಳಿದ್ದು ಜನರನ್ನ ಮುಟ್ಟಾಡ್ರಾಗ ಮಾಡಿ ನಮ್ ಮನೆ ಹಾಳ್ತನನ ಮುಂದುವರ್ಸಕ್ಕೆ. ಆದ್ರೆ ನೀನು ನಮ್ಗೆ ಮನೆ ಹಾಳಾಗಿದ್ಯಾ? ಅದನ್ನೇ ಕಣೋ ರಾಜಕೀಯ ಅನ್ನೋದು. ನಿಮ್ಮನ್ನ ಬಚಾವ್ ಮಾಡಕ್ಕೆ ಆ ನಾಟಕ ಆಡ್ದೆ, ಇಲ್ದಿದ್ರೆ ಅಮರ್ ನಿಮ್ಮನ್ನ ಕಂಬಿ ಅಣಸ ಕಳಿಸ್ತಿದ್ದ. ಅಲ್ಲಿವರೆಗೂ ನಾವೇನು ಕಡ್ಲೆಪುರಿ ತಿಂತಿರ್ತೀವಿ? ಒಳಗೋದ್ಮೇಲೆ ಕೊಳಗಳು ಬದನೆಕಾಯಿ ಸಾರ್ ತಂತಿದ್ರೆ ಅಷ್ಟೇ. ನೀ ಸುಮ್ನಿರಕ್ಕೆ ಎಷ್ಟು ತಗೋತಿಯಾ? 25. ಬೆಳಗ್ಗೆ ಶೇವ್ ಮಾಡ್ಬೇಕಾರೆ ಜ್ಞಾಪ್ಸ್ ನೋಡ್ರೋ, ಹಕ್ಕಿ ಹಾರೋಕೆ ಹೇಗೆ ಎರಡು ರೆಕ್ಕೆ ಬೇಕೋ ಹಾಗೆ ನನಗ್ ನೀವು. ನಿಮಗೆ ಯಾವಾಗ್ಲೂ ನನ್ನ ಶ್ರೀರಕ್ಷೆ ಇದ್ದೇ ಇರುತ್ತೆ. ನನಗ್ ಬೇಕಾಗಿರೋದು ನಿನ್ನ ಶ್ರೀರಕ್ಷೆನೂ ಅಲ್ಲ, ಪಾದರಕ್ಷೆನೂ ಅಲ್ಲ, ಆ ಸ್ಕೂಲ್ ಮುಂದೆ ನನ್ನ ಸಾರಾಯಿ ಅಂಗಡಿ. ಅದು ಸದ್ಯಕ್ಕಾಗಲ್ವೋ? ಇನ್ನೇನು, ನಾನ್ ಸತ್ತ ಮೇಲೆ ಆಗತ್ತಾ? ಹಾಗಲ್ಲಪ್ಪ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂದೆ. ಸರಿ, ಟೈಮ್ ತಗೊಂಡು ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ. ಬೇಡ, ಅವಳನ್ನು ಬಿಟ್ಬಿಡು, ನಿನ್ನ ಕೈ ಮುಗಿತೀನಿ. ಅವಳನ್ನೇನು ಮಾಡಬೇಡ, ಅವಳನ್ನು ಬಿಟ್ಬಿಡು. ನಿಲ್ಸು. ನೋಡು, ಗೊತ್ತಿದ್ದೋ ಗೊತ್ತಿಲ್ದೇನೋ ನಿನ್ನ ಮಗ ನಮ್ಮ ಗಡಿ ದಾಟೋ ಪ್ರಯತ್ನ ಪಡ್ತಿದ್ದಾನೆ, ಅದನ್ನ ನಿಲ್ಸಕ್ ಹೇಳು. ಇಲ್ಲ ಅಂದ್ರೆ ಗೊತ್ತಿದೆಯಲ್ಲ, ಈ ಮಾರಿ ಮುತ್ತು ಕಾಲಿಟ್ಟ ಮನೇಲಿ ಮುತ್ತೈದೆಯರು ಮುಂಡೇರಾಗ್ತಾರೆ, ಮಕ್ಕಳು ರಂಡೇರಾಗ್ತಾರೆ ಅಂತ. ನೀನಂತೂ ಮುಂಡೆ ಆಗಿದೀಯ, ಬಾಕಿ ಇರೋದು ನಿನ್ನ ಮಗಳು. ಯೋಚನೆ ಮಾಡು. ಊರಿನ ಉಸಾಬರಿ ಕಟ್ಕೊಂಡು ಹಾಜಿ ಸಾಬಾ ಬಡವಾದ ಅನ್ನೋ ಹಾಗೆ ನಿನಗೆ ಯಾಕೋ ಬೇಕಿತ್ತಿದ್ದಲ್ಲ. ಅಮ್ಮ, ಏನ್ ಹೇಳ್ತಾ ಇದ್ದೀಯ ನೀನು? ಸಾರಾಯಿ ಅಂಗಡಿನ ಎತ್ತಂಗಡಿ ಮಾಡಿಸಿ ಒಂದು ಹೆಣ್ಣಿನ ಮಾನ ಕಾಪಾಡಿದೆ ಅಂತ ಊರೆಲ್ಲ ನಿನ್ನನ್ನು ಹೊಗಳ್ತಿದ್ಯಲ್ಲ, ಅದನ್ನ ಹೆಣ್ಣಿನ ದೇವ್ರು ಅಂತ ಪೂಜೆ ಮಾಡೋ ದೇಶ ಅಮ್ಮ ನಮ್ದು. ಅಂತದ್ರಲ್ಲಿ ಒಂದ್ ಹೆಣ್ಣೆ ಕಾಪಾಡಿ ಅಂತ ಕೂಗ್ತಾ ಇದ್ದಾಗ ಯಾರ ತಾನೇ ಸುಮ್ನೆ ಇರ್ತಾರೆ? ಅದು ಒಬ್ಬ ಗಂಡಸಾಗಿ. ನೀನೊಬ್ನೇನ ಅಲ್ಲಿದ್ ಗಂಡಸು? ಬೇರೆ ಯಾರು ಇರ್ಲೇ ಇಲ್ವಾ? ಇದ್ರು, ಆದ್ರೆ ಎಲ್ಲ ಸುಮ್ನಿದ್ರು. ಯಾಕೆ ಹೇಳು? ಅವರೆಲ್ಲ ಬುದ್ಧಿವಂತರು, ನಿನ್ ಥರ ದಡ್ರಲ್ಲ. ಅಂದ್ರೆ ಈಗಿನ ಕಾಲದ ಜನ ಎಂಥವ್ರು ಗೊತ್ತಾ? ಒಬ್ಬರ ಮನೆಗೆ ಬೆಂಕಿ ಬಿದ್ರೆ ಅದನ್ನ ಆರಿಸೋದ್ರ ಬದಲು ಅದೇ ಬೆಂಕಿಯಿಂದ ತಮ್ಮ ಮನೆ ದೀಪ ಬೆಳಗಿಸ್ಕೋತಾರೆ ಕಣೋ. ಹಾಗಂತ ನಾನು ಅವರಾಗೆ ಇರುವಂತೆಯಮ್ಮ? ಹೌದು, ಹಾಗಿದ್ದು ಬುದ್ಧಿವಂತ ಅಂತ ಕರೆಸ್ಕೋ. ದಡ್ಡ ಅನ್ಸ್ಕೊಂಡ ಮನೆ ಹಳ್ಳರನ್ನ ಮಟ್ಟ ಹಾಕ್ತೀನಿ ಹೊರತು ಬುದ್ಧಿವಂತ ಅನ್ಸ್ಕೊಂಡು ಅವ್ರನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಆಗ ನಿನ್ ತಂಗಿ ಸೀತೆ ಆಗಿರಲ್ಲ, ದ್ರೌಪದಿ ಆಗ್ತಾಳೆ. ಈ ಮಾತ್ ನಾನ್ ಹೇಳಿಲ್ಲ ಕಣೋ, ನೀನು ಮಟ್ಟ ಹಾಕ್ಬೇಕು ಅಂತಿರೋ ಆ ಮನೆ ಹಳ. ನಿಂತ್ಕೋ ಅಮರ್, ಆವೇಶ ಪಡೋ ಬದಲು ಆಲೋಚನೆ ಮಾಡೋ. ನಾನಂತೂ ಬಿದ್ದು ಹೋಗೋ ಮರ, ಆದ್ರೆ ನಿನ್ ತಂಗಿ ಇನ್ನೂ ಅರಳಬೇಕಾಗಿರೋ ಮಗು ಕಣೋ.
ಮುಳ್ಳಾಗಿ ನೀನೇ ಅವಳನ್ನ ಕಾಯಬೇಕು. ಇಲ್ಲಾಂದ್ರೆ ಇದನ್ನ ಯಾರಾದರೂ ಹೊಸ್ಕಾಕ್ತಾರೆ. ಅಮ್ಮ, ನನ್ನ ತಂಗಿಗೋಸ್ಕರ ಬೇರೆ ರಕ್ತಂಗಿರನ್ನ ಬಲಿ ಕೊಡು ಅಂತೀಯಾ? ಬಲಿ ಕೊಡು ಅನ್ಲಿಲ್ಲ. ಊರನ್ನೇ ಬೆಳಗ ಹೊರಟಿರೋ ನೀನು ಕಡೆ ಪಕ್ಷ ನಮ್ಮನೆಗೆ ಒಂದು ಊದುಗಡ್ಡಿನಾದರೂ ಬೆಳಗೋ. ಅಮ್ಮ, ನಾನು ನಿನಗೆ ಮಾತ್ರ ತಾಯಲ್ಲ, ನಿನ್ನ ತಂಗಿಗೂ ತಾಯಿಯಾಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಯೋಚನೆ ಮಾಡು. ಅದಾಗ್ಲಿಲ್ಲ ಅಂದ್ರೆ ಅದೇ ಊದುಗಡ್ಡಿನ ನನ್ನ ಫೋಟೋ ಮುಂದೆ ಹಚ್ಚು. ಯಾಕಮ್ಮ ಏನ್ ಯೋಚನೆ ಮಾಡ್ತಿದ್ಯಾ? ನೋಡು, ನಿನ್ ತಾಯಿ ಹೇಳಿದ್ರೆ ಅರ್ಥ ಇದೆ. ಹಾಗಂತ ನೀನ್ ಮಾಡಿದ್ದು ತಪ್ಪು ಅಂತಲ್ಲ. ನಿನಗೆ ಹಾಗೆ ನ್ಯಾಯ ಕಣ್ಣು, ಹಾಗೆ ಹೆತ್ತವರಿಗೆ ಮಕ್ಕಳೇ ಕಣ್ಣು. ಪ್ರಪಂಚ ಏನು ಅಂತ ತಿಳ್ಕೋಬೇಕಾದ್ರೆ ಕಣ್ ಬಿಡ್ಲೇಬೇಕು. ಧೂಳು ಬೀಳುತ್ತೆ ಅಂತ ಕಣ್ ಮುಚ್ಕೊಂಡ್ರೆ ಕತ್ಲೆ ಕವಿಯುತ್ತೆ. ಹಾಗಾಗಬಾರ್ದು ಅಂತಾನೆ ಅವ್ರು ಹೇಳಿರೋದು ಅಲ್ಲ. ನಿನಗೆ ಬೈದಿರೋರು ಯಾರು? ನಿನ್ ತಾಯಿ. ಅವ್ರಿಗೆ ಅಷ್ಟು ಅಧಿಕಾರ ಇಲ್ವಾ? ಅಧಿಕಾರ ಇದೆ ಅಂತ ದುರುಪಯೋಗ ಮಾಡ್ಕೊಂಡ್ರೆ ಯಾರ ತನ ಕೋಪ ಬರಲ್ಲ. ಹ್ಮ್, ನಿನ್ ಮೋಹಿನ್ ಮೇಲಿರೋ ಕೋಪ ಬಿಟ್ಟು ಈಗ ಊಟಕ್ಕೆ ಬಾ. ನನಗೆ ಹಸಿವಿಲ್ಲ, ನೀನು ಹೋಗಿ ಊಟ ಮಾಡು. Mm-hmm.
ಉಸಿರಿಗೆ ಉಸಿರು ಹೆಸರಿಗೆ ಹೆಸರು ಹಚ್ಚಿಕೊಂಡಿರುವಾಗ ಹಚ್ಚಿಕೊಂಡ ದುಡ್ಡು ಯಾವ ದುಡ್ಡು ನಮ್ಮ ಮನೆ ಅಡ ಇಟ್ಟು 1 ಲಕ್ಷ ರೂಪಾಯಿ ತಂದು ಕೊಟ್ಟನಲ್ಲ ಆ ದುಡ್ಡು ಮನೆ ದುಡ್ಡು ನನಗೊಂದು ಅರ್ಥ ಆಗ್ತಿಲ್ವಲ್ಲ ಸರ್ ನೀವು ಏನು ಮಾತಾಡ್ತಿದ್ದೀರಾ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಸರ್ ಆದ್ರೆ ನೋಡು ಕುಮಾರ್ ಸರ್ ನೋಡು ಕುಮಾರ್ ಗೊತ್ತಿದ್ದು ಮಾತಾಡಿದ್ರೆ ರಾಜ್ಯ ಕಟ್ಟೋಕಾಗತ್ತಾ ದೇಶ ಆಳಕ್ಕಾಗತ್ತಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನನಗೆ ನೀನು ಯಾರು ಅಂತಾನೆ ಗೊತ್ತಿಲ್ಲ ದಯವಿಟ್ಟು ನನಗೆ ತೊಂದರೆ ಕೊಡಬೇಡ ಇಲ್ಲಿಂದ ಹೊರಟೋಗು ಹಾಗೇನ್ಬೇಡಿ ಸರ್ ಸರ್ ನನ್ನ ಆಸೆ ನೆರವೇರಿಸೋಕ್ಕೋಸ್ಕರ ಇದ್ದೊಂದು ಮನೆಯನ್ನು ಅಡ ಇಟ್ಟು ನಮ್ಮ ತಾಯಿ ದುಡ್ಡು ಕೊಟ್ಟಿದ್ದಾರೆ ಸರ್ ಈಗ ನೀವು ಕೆಲಸ ಕೊಡಿಸ್ಲಿಲ್ಲ ಅಂದ್ರೆ ನಾನು ಉಸಿರೇ ಇಟ್ಟಿರೋ ಪೊಲೀಸ್ ಕೆಲಸದ ಜೊತೆ ನನ್ನ ಮೇಲೆ ಉಸಿರೇ ಇಟ್ಟಿರೋ ನಮ್ಮ ತಾಯಿನೂ ಕಳ್ಕೋಬೇಕಾಗುತ್ತೆ ಸರ್ ಪ್ಲೀಸ್ ಸರ್ ಪ್ಲೀಸ್ ನಿಮ್ಮಮ್ಮನ್ನ ಕಳ್ಕೊಂಡ್ರೆ ದೇಶಕ್ಕೇನು ನಷ್ಟ ಆಗಲ್ಲ ಆದ್ರೆ ಈಗ ನೀನ್ ಇಲ್ಲಿಂದ ಹೋಗದೆ ಹೋದ್ರೆ ಇವಳಿಗಂತೂ ನಷ್ಟ ಯಾಕೆ ಹೇಳು ಇವಳು ಅಮ್ಮ ಆಗೋ ಟೈಮು ಮೀರೋಗುತ್ತೆ ಅದಕ್ಕೆ ಹೋಗು ಸರ್ ಹೋಗು ಹೋಗು ಪ್ಲೀಸ್ ಸರ್ ಹೋಗಲೇ ಅಮ್ಮ ಅನ್ನು ಪದಕ್ಕೆ ಅರ್ಥ ಗೊತ್ತಿಲ್ದಿರೋ ನೀನು ನಮ್ಮಮ್ಮನ್ನ ನಾಲ್ಕು ಜನಕ್ಕೆ ಮೈಮಾರೋ ಇವಳಿಗೆ ಹೋಲಿಸ್ತಾ ಇದೀಯಾ ಕೆಲಸ ಕೊಡಿಸ್ತೀರಿ ಅಂತ ನನ್ನ ಹತ್ರ ದುಡ್ಡು ತಗೊಂಡು ಈಗ ನಾನು ಯಾರೋ ಗೊತ್ತಿಲ್ಲ ಅಂತೀಯ ನಮ್ಮಮ್ಮ ಸತ್ತರೆ ದೇಶಕ್ಕೇನು ನಷ್ಟ ಇಲ್ಲ ಅಂತೀಯ ನಿನ್ನಂತವರು ಸತ್ತರೆ ದೇಶಕ್ಕೆ ಏನು ನಷ್ಟ ಇಲ್ಲ ಕಣು ನಾನು ನಿನ್ನ ಬಿಡಲ್ಲ ನಾನು ನಿನ್ನ ಬಿಡಲ್ಲ ನಿನ್ನಂತವರು ಬದುಕಿ ನನ್ನಂತವರು ಸಾಯೋದಕ್ಕಿಂತ ನಿನ್ನಂತವ್ರನ್ನ ಸಾಯಿಸಿ ನನ್ನಂತವ್ರನ್ನ ಉಳಿಸ್ಕೊಳ್ತೀನಿ ಭೇಷ್ ಇದು ಒಬ್ಬ ಪೊಲೀಸ್ ಆಫೀಸರ್ಗೆ ಇರಬೇಕಾದ ಎಲ್ಲ ಅರ್ಹತೆಗಳು ನಿನ್ನಲ್ಲಿದೆ ನಾನಿಟ್ಟ ಟೆಸ್ಟ್ ಅಲ್ಲಿ ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ ನಿನಗೆ ಕೆಲಸ ಗ್ಯಾರಂಟಿ ನನ್ನಿಂದ ನಂಬಕ್ಕಾಗ್ತಿಲ್ಲ ಸರ್ ಕೆಲಸ ಸಿಗ್ಲಿಲ್ಲ ಅನ್ನೋ ಕೋಪದಲ್ಲಿ ದೇವರಂತ ನಿಮ್ಮನ್ನ ಬೈದು ನಿಮ್ ಮೇಲೆ ಕೈ ಮಾಡಿಬಿಟ್ಟೆ ಸರ್ ದಯವಿಟ್ಟು ನನಗೆ ಕ್ಷಮಿಸಿ ಸರ್ ನನಗೆ ಕ್ಷಮಿಸಿ ಸರ್ ನಾನು ನಿನ್ನ ಕ್ಷಮಿಸೋದಿಲ್ಲ ಸರ್ ನೀನೊಬ್ಬ ಪೊಲೀಸ್ ಆಫೀಸರ್ ನಾನೇ ಅಲ್ಲ ಸಿಎಂ ಆಗ್ಲಿ ಪಿಎಂ ಆಗ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಹೆಸರು ತಗೋ ಆಗಲೇ ನಾನು ನಿಂಗೆ ಕ್ಷಮಿಸೋದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಾರ್ತಿ ಹಲೋ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಏನ್ ವಿಷಯ ಸರ್ ಯಾಕೆ ಅರ್ಜೆಂಟ್ ಆಗಿ ಕರೆದಿದ್ದು ಈ ಮಹಾನುಭಾವ ದೇವರ್ಸಿ ನನ್ನ ಮಗ ನನ್ನ ಮನೆಗೆ ನುಗ್ಗಿ ನನ್ನ ಮೇಲೆ ಕೈ ಮಾಡ್ದ ಹೇಸ್ಗೆ ತಿನ್ನೋ ನಾಯಿಗಳೆಲ್ಲ ನನ್ನ ಮೈ ಮೇಲೆ ಹಾರೋ ಆಗಾಯ್ತು ಇವನ್ನ ಲಾಕಪಲ್ ಹಾಕಿ ಬೆಂಡೆತ್ತಿ ನನ್ನನ್ನು ಕೊಲೆ ಮಾಡಕ್ ಬಂದಿದ್ದ ಅಂತ ಮುಚ್ಚಲಿಕ್ಕೆ ಬರ್ಸ್ಕೊ ನಾನು ನಿನ್ನ ಸುಮ್ಮನೆ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ನನ್ನ ಹತ್ರ ದುಡ್ಡು ತಗೊಂಡು ನನಗೆ ಮೋಸ ಮಾಡ್ತೀಯ ಅಮರ್ ಅಮರ್ ಅರೆ ಏನ್ ಜಾನಕಿ ಯಾಕಿಷ್ಟು ಗಾಬರಿಯಾಗಿ ಬರ್ತಾ ಇದೀಯಾ ಅಮರ್ ನಿನ್ನೆ ರಾತ್ರಿ ಹೋದವನು ಇನ್ನೂ ಮನೆಗೆ ಬಂದಿಲ್ಲ ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಹಾಗ ಅಮರ್ ಏನಮ್ಮ ಅಮರ್ ಕುಮಾರ್ ರಾತ್ರಿಯಿಂದ ಮನೆಗೆ ಬಂದಿಲ್ವಂತೆ ಹೌದಾ ಎಲ್ಲಿ ಹೋಗ್ತೀನಿ ಅಂತ ಏನಾದ್ರೂ ಹೇಳ್ದಮ್ಮ ಕೆಲ್ಸದ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಮಿನಿಸ್ಟರ್ ಮನೆಗೆ ಹೋದವನು ಇನ್ನೂ ಬಂದಿಲ್ಲಪ್ಪ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಹೆದರ್ಕೋಬೇಡಮ್ಮ
ನಾನು ವಿಚಾರಿಸ್ಕೊಂಡು ಬರ್ತೀನಿ. ಅಮ್ಮ ಬರ್ತೀನಿ. ಸರ್ ಯಾರು? ಓಹೋ ಅಮರ್ ಅವರು. ಏನಿಷ್ಟುರ ಏನಾಗಬೇಕಾಯ್ತು ನಮ್ಮಿಂದ? ಮಿನಿಸ್ಟರ್ ಇದ್ದಾರಾ? ಮಿನಿಸ್ಟರ್ ಹೋಗಿರಿ ಮಾತ್ಕೆ. ಅವರು ಶೇವಿಂಗ್ ಮಾಡ್ಕೊಳಕ್ಕೆ ಫಾರ್ಮ್ ಹೌಸ್ ಹೋಗಿದ್ದಾರೆ. ಸಾಯಂಕಾಲನೇ ಬರೋದು. ಏನಿ ಮೆಸೇಜ್? ಆಧುನಿಕ ಗಾಂಧಿ, ಈ ಗುಡ್ಸೆ ಕೈಯಲ್ಲಿ ಗುಂಡೆ ತಿಂದು ಸಾಯೋಕ್ ಬಂದ್ಯಾ? ಸಾಯೋದಕ್ಕೆ ನಾನು 1947 ಕಾಲದವನಲ್ಲ, AK-47 ಕಾಲದವನು. ಗುಂಡು ಹೊಡೆದೇ ಅಭ್ಯಾಸ. ನನ್ನ ಸ್ನೇಹಿತ ಕುಮಾರಲು. ನೀನು ನಿನ್ನ ಸ್ನೇಹಿತರು ಫುಟ್ಪಾತ್ನವ್ರು ತಾನೆ. ಹೋಗಿ ಯಾವ್ದಾದ್ರು ಮೋರಿಲ್ ಹುಡುಕು. ಮೋರಿಯಲ್ಲೇ ಹುಡುಕ್ತೀನಿ. ಕೂತ್ಕೊಳ್ಳಿ ಸರ್. ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ. ಸೈನ್ ಹಾಕಿ ಸರ್. ಇಲ್ಲ, ನಾ ಸೈನ್ ಹಾಕಲ್ಲ. ಸೈನ್ ಹಾಕಲೇ ಸರ್. ಏನ್ ಸರ್ ಈ ದೌರ್ಜನ್ಯ? ಓ ಹೋಗ್ಲಿ, ಸೌಜನ್ಯವಾಗಿ ಕೇಳ್ತೀನಿ, ಒಂದ್ ಸೈನ್ ಹಾಕೋಣ. ಸರ್ ಪೊಲೀಸ್ನವರು ಅಂದ್ರೆ ಒಳ್ಳೆಯವರು ಅಂತ ನಾ ತಿಳ್ಕೊಂಡಿದ್ದೆ. ಅಂದ್ರೆ ನಾನ್ ಕೆಟ್ಟವನ ಸರ್? ನಾನು ಆ ತರ ನಾನ್ ಕೆಟ್ಟವನಂತೆ? ನಾನ್ ಕೆಟ್ಟವನಂತೆ? ಅಯ್ಯೋ ಏನ್ ಹೇಳದಿಯ, ನಾನ್ ಕೆಟ್ಟವನ? ನಾನು ನಾನ್ ಕೆಟ್ಟವನ? ಸರ್ ಕೆಟ್ಟವ್ರಿಗೂ ಕರುಣೆ ಅನ್ನೋದಿರುತ್ತೆ, ಆದ್ರೆ ನೀವದು ಇಲ್ದಿರೋ ಕಟ್ಟುಕರು. ಅಮ್ಮ
ಹಲೋ ಹಲೋ ನಾನು ರಾಜಶೇಖರ್ ಮಾತಾಡ್ತಾ ಇದ್ದೀನಿ ಏನು ಅದು ಕುಮಾರಿಂದ ಮುಚ್ಚಳಕ್ಕೆ ಸೈನ್ ಹಾಕಿಸ್ಕೋಬೇಕು ಅಂತ ಟಾರ್ಚರ್ ಮಾಡುವಾಗ ಏಯ್ ಯಾಕೆ ನಿಂತ್ಕೊಳ್ಳಲಿ ಅಲ್ಲಯ್ಯ ಹೆದರಿಸಿ ಮುಚ್ಚಳಕ್ಕೆ ಬರ್ಸ್ಕೊಂಡ್ರೆ ಸಾಯಿಸಬಿಟ್ಯ ನಾನು ಹೆದರಿಸಕ್ಕೆ ಒಂದೆರಡು ಡೇಟ್ ಹೊಡೆದೆ ಆದರೆ ಈಗಾಗಲೇ ಜನ ಲಾಕಪ್ಟೆಡ್ ವಿಷಯ ಕೇಳಿ ಕೇಳಿ ರೋಸ್ ಹೋಗಿದ್ದಾರೆ ಇನ್ನು ಈ ವಿಷಯ ಗೊತ್ತಾದ್ರೆ ಶಾಂತಿನಗರ ಜನ ನಮ್ಮ ಸುಮ್ಮನೆ ಬಿಡ್ತಾರ ಏ ಉಗಿರೆ ಮಕ್ಕೆ ಎಲ್ಲಿ ಬಿಡ್ತಾರೆ ತಲೆ ಬೋಳಿಸಿ ರಂಗೋಲಿ ಹಾಕ್ಬಿಡ್ತಾರ ಅಷ್ಟೇ ಫೋನ್ ಕೊಡೆ ಅಲ್ಲಿ ಮಾರಿಮುತ್ತು ಬಾರೆ ಅಲ್ಲಿ Take him to custody. Come on. ಕಾಪಾಡದೆ ಹೋದ ಜೀವ ಮತ್ತೆ ಬರುತ್ತ ಧೈರ್ಯ ತಂದ್ಕೋ ಆರ್ಡರ್ ಆರ್ಡರ್ ಯುವರ್ ಆನರ್ ಬೇಲಿನ ಎದ್ದು ಒಲ ಮೇದಾಗೆ ಪ್ರಜೆಗಳ ರಕ್ಷಣೆ ಮಾಡಬೇಕಾಗಿದ್ದ ಈ ಮಹಾದೇವಯ್ಯ ತನ್ನ ಜೀವನದಲ್ಲಿ ನೂರಾರು ಆಸೆಗಳ ಹೊತ್ತು ಪೊಲೀಸ್ ಅಧಿಕಾರಿಯಾಗಿ ದೇಶ ಸೇವೆ ಮಾಡಬೇಕು ಅಂತಿದ್ದ ನಿರುದ್ಯೋಗಿ ಕುಮಾರ್ಗೆ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಈ ಮಿನಿಸ್ಟರ್ ಮಹಾದೇವಯ್ಯ ಅವನಿಂದ 100,000 ರೂಪಾಯಿ ವಸೂಲಿ ಮಾಡ್ದ ಕೊನೆಗೆ ದುಡ್ಡು ಕೆಲಸ ಯಾವುದನ್ನು ಕೊಡದೆ ಪಂಗ್ನಾಮ ಹಾಕದ ಇದನ್ನ ಪ್ರತಿಭಟಿಸಿದಾಗ ಈ ಮನುಷ್ಯ ಎಸ್ಐ ರಾಜಶೇಖರ್ ಮೂಲಕ ಆ ಹುಡುಗನ ಲಾಕಪ್ ನಲ್ಲಿ ಹಾಕಿ ಟಾರ್ಚರ್ ಮಾಡಿಸಿದಾಗ ಅವನು ಸತ್ತ ಐ ಆಬ್ಜೆಕ್ಟ್ ಯುವರ್ ಆನರ್ ಅಬ್ಜೆಕ್ಷನ್ ಸಸ್ಟೈನ್ಡ್ ಥ್ಯಾಂಕ್ ಯು ಯುವರ್ ಆನರ್ ಮೈ ಲಾರ್ಡ್ ಸಿಪ್ಪೆ ತಿಂದವರು ಯಾರು ಸಿಗಾಕೊಂಡವರು ಯಾರು ಅನ್ನೋ ಹಾಗೆ ಈ ಕೇಸು ಚಿಕ್ಕಣ್ಣವರು ಹೇಳದಷ್ಟು ಸುಲಭವಾಗಿಲ್ಲ ಬಹಳ ವಿಚಿತ್ರವಾಗಿದೆ ನನ್ನ ಕಕ್ಷಿದಾರೆ ಕುಮಾರ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋ ವ್ಯಕ್ತಿನ ಈ ನ್ಯಾಯಾಲಯದಲ್ಲಿ ಹಾಜರ್ಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಪರ್ಮಿಷನ್ ಗ್ರಾಂಟೆಡ್ ಅಮರ್ 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 ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳುವುದಿಲ್ಲ
ತಮ್ಮ ಹೆಸರು ಅಮರ್. ಕೊಲೆಯಾದ ವ್ಯಕ್ತಿಗೂ ನಿಮಗೂ ಏನ್ ಸಂಬಂಧ? ಆತ ನನ್ನ ಸ್ನೇಹಿತ. ಕೊಲೆಯಾದ ವ್ಯಕ್ತಿಗೆ ಬೇರೆ ಯಾರು ಸಂಬಂಧಿಕರಿರ್ಲಿಲ್ವಾ? ಅವ್ರ ತಾಯಿದ್ದಾರೆ. ಅವ್ರ ತಾಯಿಂದನೇ ಕಂಪ್ಲೇಂಟ್ ಕೊಡಿಸ್ಬೋದಾಗಿತ್ತಲ್ಲ. ಅದು ಅವರು ಪರವಾಗಿಲ್ಲ ಪರವಾಗಿಲ್ಲ, ಅವ್ರ ಪರವಾಗಿ ನೀನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಇದ್ರ ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳ್ತೀಯ? ನನ್ನ ಸ್ನೇಹಿತನ ಹೀಗಾಯ್ತಲ್ಲ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟೆ. ಓಹ್, ನಿಮಗೆ ನಿಮ್ಮ ಸ್ನೇಹಿತನ ಮೇಲಿರೋ ಅಫೆಕ್ಷನ್ ವೆರಿ ಗುಡ್ ವೆರಿ ಗುಡ್ ಇರಬೇಕಾದ್ದೆ. ನಿಮ್ಮ ಸ್ನೇಹಿತನ ಕೊಲೆನ ಪೊಲೀಸ್ ಅಧಿಕಾರಿ ರಾಜಶೇಖರಯ್ಯ ಮಿನಿಸ್ಟರ್ ಮಹಾದೇವಯ್ಯ ಮಾಡಿದ್ದಾರೆ ಅಂತ ಆರೋಪ ಹೊರಿಸಿದಿರಲ್ಲ, ಆ ಕೊಲೆನ ನೀವು ನಿಮ್ಮ ಕಣ್ಣಾರೆ ನೋಡಿದಿರಾ? ಇಲ್ಲ. ಮತ್ತೆ ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ? ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ ಮಾರಿಮುತ್ತು, ಅವ್ರ ಆಧಾರದ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ. ಅಂದ್ರೆ ಈ ಕೊಲೆಯನ್ನ ನೀವು ಕಣ್ಣಾರ ನೋಡ್ಲಿಲ್ಲ, ಯಾರೋ ಮೂರನೇ ವ್ಯಕ್ತಿ ಹೇಳಿದ್ದನ್ನ ಕೇಳ್ಕೊಂಡು ಅವ್ರ ಮೇಲೆ ಈ ಮಿಥ್ಯಾರೋಪವನ್ನು ಹೊರಿಸ್ತಾ ಇದ್ದೀರಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯುವರ್ ಆನರ್, ನ್ಯಾಯಾಲಯದಲ್ಲಿ ವಿಚಾರಣೆಗೋಸ್ಕರ ಮಾರಿಮುತ್ತುವನ್ನ ಹಾಜರ್ಪಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಮಾರಿಮುತ್ತು, ಮಾರಿಮುತ್ತು, ಮಾರಿಮುತ್ತು. ಯುವರ್ ಆನರ್, ಈ ಕೇಸಿಗೆ ಪ್ರಮುಖವಾದ ಸಾಕ್ಷಿ ಅಂದ್ರೆ ಮಾರಿಮುತ್ತು. ಅವನು ಈ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ, ಹಾಜರಾಗದೂ ಇಲ್ಲ. ಕಾರಣ ಇಷ್ಟೇ, ಕೊಲೆಯಾದ ಹಿಂದಿನ ದಿನ ಮಾರಿಮುತ್ತು ಕೋಮುಗಲಭೆಯಲ್ಲಿ ದಾರುಣ ರೀತಿಯಲ್ಲಿ ಹತ್ಯೆಗೀಡಾಗಿದ್ದ. ಮಾರಿಮುತ್ತನ ನಾನೇ ಖುದ್ದ ಕರ್ಕೊಂಡ್ಬಂದು ಎಸ್ ಪಿ ಅವ್ರಿಗೆ ಒಪ್ಪಿಸಿದ್ದೀನಿ, ಪ್ರತ್ಯಕ್ಷವಾಗಿ ಹೇಳಿಕೆ ಕೊಡಿಸಿದ್ದೀನಿ. ಆ ಹೇಳಿಕೆ ಆಧಾರದ ಮೇಲೆ ಎಸ್ ಪಿ ಅವರು ಇವರಿಬ್ಬರು ಕಸ್ಟಡಿಗೆ ತಗೊಂಡಿದ್ದಾರೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮಾರಿಮುತ್ತುವಿನ ಡೆತ್ ಸರ್ಟಿಫಿಕೇಟ್ ತಾವು ಇದನ್ನ ಪರಾಮರ್ಶಿಸಬೇಕು ಅಂತ ಕೇಳ್ಕೊಳ್ತೀನಿ. ಯುವರ್ ಆನರ್, ಅಮರ್ ಹೇಳಿಕೆ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಸಿರೋ ಎಸ್ ಪಿ ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿರೋದ್ರಿಂದ ನ್ಯಾಯಾಲಯದ ಅನುಮತಿ ಕೋರ್ತೇನೆ. ಎಸ್ ಪಿ ಸಾಹೇಬ್ರೆ, ಕಂಪ್ಲೇಂಟ್ ಮಾಡಿರೋ ಅಮರ್ ಮಾರಿಮುತ್ತು ಅನ್ನೋ ಸಾಕ್ಷಿನ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿದ್ನ? ನನ್ನ ಮುಂದೆ ಯಾವ ಸಾಕ್ಷಿನೂ ಪ್ರೊಡ್ಯೂಸ್ ಮಾಡಿಲ್ಲ. ಮಾರಿಮುತ್ತು ಅನ್ನೋ ವ್ಯಕ್ತಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾವ ಸಾಕ್ಷಿ ಆಧಾರಗಳು ಇಲ್ಲದೆ ನನ್ನ ಕಕ್ಷಿದಾರನ ಅರೆಸ್ಟ್ ಮಾಡೋದಕ್ಕೆ ಕಾರಣ? ಕಾರಣ ಅಷ್ಟೇ ಸರ್, ನಿಜವಾದ ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚೋಕ್ಕೋಸ್ಕರ ಮಂತ್ರಿ ಮಾದೇವಯ್ಯ, ನಿಷ್ಠಾವಂತ ಪೊಲೀಸ್ ಅಧಿಕಾರಿ ರಾಜಶೇಖರ್ ಮತ್ತು ನಾನು ಮೂರು ಜನ ಸೇರಿ ಆಡಿದ ನಾಟಕ. ಅಂದ್ರೆ? ಅಂದ್ರೆ ಕೊಲೆಗಾರ ಜಾಣತನದಿಂದ ಕೊಲೆ ಮಾಡಿ ತನ್ನ ಆರೋಪನ ಹೇಗೆ ಬೇರೆಯವ್ರ ಮೇಲೆ ಒರೆಸಿದ್ನೋ ಹಾಗೆ ನಾವು ಬೀಸೋ ಬಲೆಯಿಂದ ಆರೋಪಿ ತಪ್ಪಿಸ್ಕೋಬಾರದು ಅಂತ ಈ ರೀತಿ ಮಾಡಿದ್ವಿ. ಹಾಗಾದ್ರೆ ನಿಜವಾದ ಕೊಲೆಗಾರ ಯಾರು ಅಂತ ಹೇಳ್ತೀರಾ? ಇನ್ಯಾರು? ಸೋಷಿಯಲ್ ವರ್ಕರ್ ಅಂತ ಹೆಸರು ತಗೊಂಡು ಜನಗಳನ್ನ ಚೀಟ್ ಮಾಡ್ತಾ ಇದ್ದ ಈ ಅಮರೇ ನಿಜವಾದ ಕೊಲೆಗಾರ. ಆರೋಪಿ ಸ್ಥಾನದಲ್ಲಿರುವ ಅಮರ್ ಸಾಕ್ಷಿಗಳ ಮೇಲೆ ಹಲ್ಲೆ ನಡೆಸಿರುವುದನ್ನು ಗಮನಿಸಿದರೆ ಇಂತಹ ವ್ಯಕ್ತಿ ಮುಂಗೋಪದಲ್ಲಿ ಎಂತಹ ಕೊಲೆ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಎಂಬುದನ್ನು ತಾನೇ ಖಚಿತಪಡಿಸಿದ್ದಾನೆ. ಈ ಘಟನೆಯನ್ನು ಮುಂದಿಟ್ಟುಕೊಂಡು ಈ ನ್ಯಾಯಾಲಯವು ಆರೋಪಿ ಅಮರನಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಕಾರಾಗೃಹ ಶಿಕ್ಷೆ ವಿಧಿಸುತ್ತದೆ. ಅಂತೂ ನಮಗೆಲ್ಲ ಕಂಟಕನಾಗಿದ್ದ ಮಾರಿಮುತ್ತುನ ಸಾಯಿಸಿ ನೀವೆಲ್ಲ ಸ್ವಾಭಿಮಾನ, ನಾಚಿಕೆ, ಮಾನ ಮರ್ಯಾದೆ ಎಲ್ಲ ಬಿಟ್ಟು ಈ ಕೇಸಲ್ಲಿ ನಮ್ಮನ್ನು ಗೆಲ್ಲಿಸಿದ್ದಕ್ಕೆ ನಿಮಗೆಲ್ಲ ನಾನು ಚಿರಋಣಿ. ಈ ಸಂತೋಷ ಸಮಯದಲ್ಲಿ ನೀವೇನ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ಬೆಳಿಗ್ಗೆ ಶೇವಿಂಗ್ ಮಾಡ್ಕೋಬೇಕಾದ ಜ್ಞಾಪಿಸಿ ಕೊಡ್ತಾರೆ. ಯಾಟೆ ಕೊಡೋ ಶಿವ, ನೀನಿರೋವಾಗ ನಾವು ಬ್ಯಾಡ ಅಂತೀವ. ಸರ್, ನಾವ್ ಇರೋದೇ ನಿಮ್ಮಂತವ್ರ ಸೇವೆ ಮಾಡಕ್ಕೆ. ಇಂಥ ಕೇಸ್ಗಳು ಇನ್ನೂ ಕೊಡ್ತಾ ಇರಿ. ಎಲ್ರು ನಿಮ್ ಹಾಗೆ ಇದ್ ಬಿಟ್ರೆ ನಾನು ಚೆನ್ನಾಗಿರ್ತೀನಿ, ನಮ್ ದೇಶನೂ ಚೆನ್ನಾಗಿರುತ್ತೆ. ನೋಡಿ ಈ ಚೆಕ್ಕು ನಿಮ್ ಲೈಫ್ ಸೆಟ್ಲ್ಮೆಂಟ್ಗೆ, ಈ ಫೋಟೋ ನಿಮ್ ನೈಟ್ ಎಂಜಾಯ್ಮೆಂಟ್ಗೆ. Thank you.
ನಮ್ಮೂರ ಪುಕ್ಕಲಂಜಿ ಸುತ್ತಾಲು ಹೆಂಗ ಸರಿ ಗೊತ್ತಾಗಿ ಹಂಗಿ ಸರಿ ಮುದ್ದಾಟ ಬಯಲಲ್ಲಿ ಪುಟ್ಟನಂಜಿ ಪುಕ್ಕಲಂಜಿ ನಾನು ಸಂಜೆಗೆ ಕಾಯುತ್ತೀನಿ ನಾನು ಮುಂಜಾನೆ ಕೂಗುತ್ತೀನಿ ಪುಟ್ಟನಂಜಿ ನೀನು ನಮ್ಮೂರ ಪುಕ್ಕಲಂಜಿ ಮರೆಯೊಳಗೆ ಮುದ್ದು ಮಾಡ ಬಿಸಿಲೊಳಗೆ ತಾಳ್ ನಂಜಿ ತಾಳ್ ಅಂಜಬ್ಯಾಡ ಬಿಸಿ ಮೈಯ ಕಾಸಬ್ಯಾಡ ನಾನು ನೀನು ಪ್ರೀತಿ ಮಾಡುತ್ತೀವಿ ತಪ್ಪೆ ನೈತೆ ನಾಳೆ ನಾವು ಮದುವೆ ಆಗುತ್ತೀವಿ ಮದುವೆ ಮಾತ್ರ ಓ ಪುಟ್ಟ ನಂಜಿ ನೀನು ನಮ್ಮೂರ ಪುಕ್ಕಲಂಜಿ ನಮ್ಮವರು ತುಂಟಾಟ ಮೆಚ್ಚುವರು ತಪ್ಪಾದ್ರು ತಿದ್ದುತ್ತಾರೆ ಇಂದು ಸಂಜೆಯೇ ಕಾಯುತ್ತೀನಿ ಪುಟ್ಟ ನಂಜಿ ನೀನು ನಮ್ಮೂರ ಪುಕ್ಕಲಂಜಿ ಮರೆಯೈತೆ ಬಾಬಾ ಅಯ್ಯೋ ಜಾಲಿ ಮರದಲ್ಲ ಎಲ್ಲ ಕಾಣತೈತೆ ಕಾಡೋರ ಮೆಚ್ಚುತ್ತೀರಿ ನೀವು ಹಂಗಾಗಿ ಹೆಚ್ಚುತ್ತೀವಿ ನಾವು ಕಲ್ ಹಾಕದೆ ಕೋಲೆತ್ತದೆ ಹಾರತೈತ ಹಾವು ಹಾವು ಹಾನಿ ಮಾಡದಂತೆ ಪ್ರೀತಿ ಪೂಜೆಯಂತ ಕಾಮ ಹೋಗಿ ಪ್ರೀತಿಯಾಗಿ ಜನ್ಮ ತಾಳಿತಂತ ಪುಟ್ಟ ನಂಜ ನೀನು ನಮ್ಮೂರ ಪುಕ್ಕಲಂಜ ಪುಟ್ಟ ನಂಜಿ ನೀನು ನಮ್ಮೂರ ಪುಕ್ಕಲಂಜಿ ಸುತ್ತಾಲು ಹೆಂಗ ಸರಿ ಗೊತ್ತಾಗಿ ಹಂಗಿ ಸರಿ ಮುದ್ದಾಟ ಬಯಲಲ್ಲಿ ಪುಟ್ಟ ನಂಜಿ ಪುಕ್ಕಲಂಜಿ ನಾನು ಸಂಜೆ ತಾಯಿದ್ದೀನಿ ನಾನು ಮುಂಜಾನೆ ಕಕ್ಕ ಕಕ್ಕ ಯಾಕೆ ಅಳ್ತಾ ಇದ್ದೀರಾ ನಿನ್ನ ಋಣ ತೀರ್ಸಕ್ಕೆ ನಮ್ಮ ಹತ್ರ ಇರೋದು ಇದೊಂದೇ ಕಣ ಅಮರ್ ಇದೆಲ್ಲ ಹಾಗಾಯ್ತು ನನಗೆ ಗೊತ್ತಿಲ್ಲ ಕಣ ಆದ್ರೆ ಒಂದು ಮಾತ್ರ ಸತ್ಯ ಕುಮಾರನ್ ಕೊಲೆ ಮಾಡಿದ್ ನಾನಲ್ಲ ಸ್ನೇಹ ಅನ್ನೋ ಶುಭ್ರವಾದ ಕನ್ನಡಿಲಿ ದ್ರೋಹದ ಬಿಂಬ ಕಾಣಲ್ಲ ಅಂತ ನನಗೆ ಗೊತ್ತು ಕಣ ಏ ನನ್ನೊಂದು ಮಾತು ನಡೆಸ್ಕೊಡ್ತೀರಾ ಏನ್ ಹೇಳೋ ಮಗನಾಗಿ ನನ್ನ ತಾಯಿ ಋಣಾನ ಸ್ವಲ್ಪ ಮಾತ್ರ ತಿಳಿಸಿದ್ದೀನಿ ಅದನ್ನ ಪೂರ್ತಿ ಮಾಡೋ ಭಾರ ನಿಮ್ದು ಏಯ್ ಯಾಕೋ ಹೀಗೆ ಮಾತಾಡ್ತೀಯ ನಾವಿರೋವರೆಗೂ ನಿನಗೇನು ಆಗಲ್ಲ ಈ ಮಾತನ್ನ ನನಗಿಂತಲೂ ನನ್ನ ತಾಯಿ ಕುಮಾರ್ ತಾಯಿಗೆ ಹೇಳಿದ್ರೇನೆ ಒಳ್ಳೇದು ಹಾ
ಮಕ್ಕಳಿಗೆ ಮಕ್ಕಳ ಬುದ್ಧಿನು ಕಲಿಸಬೇಕು. ಊರಿಗೆ ಉಪಕಾರ ಮಾಡೋ ವೇಷ ಹಾಕೊಂಡು ಇವ್ನ ಮಗ ಮಾಡಬಾರ್ದು ಕೆಲಸನೇ ಮಾಡ್ಬಿಟ್ಟ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರಲ್ಲ ಅಂತವ್ರ ನಾಚಿಕೆ ಏನೋ ಮರ್ಯಾದೆ ಏನೋ ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ ಮುಂದೆ ಸಾಕಿದ ಮಕ್ಕಳು ಮೂಗ್ತಾರ ಇಲ್ದಿದ್ ಎತ್ತು ಅಂತ. ಇವ್ರ ಮನೆ ದೀಪ ಹಚ್ಚಕ್ಕೆ ಇನ್ನೊಬ್ಬರ ಮನೆ ದೀಪ ಹಾರ್ಸೋಂತ ಕೆಲಸ ಯಾಕೆ ಮಾಡ್ಬೇಕು ಅಂತೀನಿ. ಸತ್ತೋದ್ನಲ್ಲ ಕುಮಾರ, ಅವನ್ನ ಈ ತಾಯಿ ಮಗಳು ಇಬ್ರು ಇಟ್ಕೊಂಡಿದ್ರಂತೆ, ಅದಕ್ಕೆ ಅಂತೆ ಇವಳ ಮಗ ಅವನ್ನ ಕೊಂದಿದ್ದು. ಮಗ ನೋಡಿದ್ರೆ ಜೈಲಿಗೆ ಹೋದ, ಇನ್ನು ನೀನು ಯಾರನ್ನ ಸಾಯಿಸ್ಬೇಕು ಅಂತ ಇನ್ನೂ ಇಲ್ಲಿದ್ಯಾ? ಚಿಚಿ, ನಾನಾಗಿದ್ರೆ ಇಂಥ ಅವಮಾನ ತಡಿಲಾರ್ದೆ ನೇಣ್ ಹಾಕೊಂಡು ಸತ್ ಹೋಗ್ತಾ ಇದ್ದೆ. ಇನ್ನೊಬ್ರು ಬಾಯಿಗೆ ಮಣ್ಣು ಹಾಕಿ ಇಂಥ ಬಂಡವಾಳ ಯಾಕೆ ಬಾಳ್ತೀರೋ? ಬೆಳಗಕ್ಕೆ ಹೊರಟಿರೋ ನೀನು, ಕಡೆ ಪಕ್ಷ ನಮ್ಮನೆಗೆ ಒಂದು ಊದುಗಡ್ಡಿನಾದರೂ ಬೆಳಗೋ. ಕಪ್ನಿಪತಿ, ಯಾಕೋ ಇಷ್ಟೊಂದು ಕುಡಿತಿದ್ಯಾ? ಕ್ಯಾಕಸ್ ಬಾಕೋಗದ್ ಬರ್ತೀನಿ. ಹಳ್ಳಿ ಬಿಟ್ಟು ತಿಳ್ಳಿಗ್ ಬಂದು ಲಾಯರ್ಗಿರಿ ಓದಿ ನಾನ್ ರಂಗಾಯ್ತೀನಿ ರಂಗಾಯ್ತೀನಿ ಅಂತ ನಿಮ್ ಸವಾಸ ಮಾಡಿ ಮಂಗಾಗ್ಬಿಟ್ಟೆ ನನ್ನ ಮಕ್ಳ. ಹಾಗೆಲ್ಲ ಏನು ಆಗಲ್ಲ, ನೀನ್ ಧೈರ್ಯ ತಗೋ. ತಿಗ ಕೈದ ನಾನ್ ನಂಬಲ್ಲ ಕಡು ಮಾವಿನಕಾಯಿ, ನಾನ್ ನಂಬಲ್ಲ. ಆ ನನ್ನ ಮಗನಿಗೆ ಸಮಾಧಿ ತೋಡು ಅಂದ್ರೆ ಆ ನನ್ನ ಮಗ ಎಬ್ಬ ನಮ್ ಸೈಜ್ಗೆ ಅಣ್ಣ ತೋರ್ತಾವ್ನಲ್ಲು ಲೈ ಗುಲ್ಕರ್ರು. ಅಷ್ಟೊಂದ್ ಬಂದೋಬಸ್ತ್ ಸೆಕ್ಯೂರಿಟಿ ಇದ್ರು ಆ ಎಸ್ ಪಿ ನ ಇರದು ಕೊಂದೋನು ನಮ್ಮನ್ನ ಉಳಿಸ್ತಾನೆ ಅಂತ ಏನೋ ಗ್ಯಾರಂಟಿ. ಯಾಕೆ ಅಪ್ಸೆಟ್ ನೋಡ್ತೀಯ ಗುಲ್ಕರ್? ವಾಟ್ ನೆಕ್ಸ್ಟ್ ನಿನ್ ಪ್ಲಾನ್ ಏನು? ಕಮಾಂಡ್ ತೆಲ್ಬೇ ಸರ್, ತೆಲ್ಬೇ. ಈಗ ಅವ್ನ್ ಸಾಯಿಸಿದ್ರೆ ಇನ್ನೊಂದ್ ಲಾಕಪ್ ಡೆತ್ ಆಗತ್ತೆ. ಅದಕ್ಕೆ ನೀನೇ ಸಾಯ್ಬೇಕು ಅಂತ ಮಾಡಿದ್ಯಾ? ಅದೇನ್ ಬಿಡ್ಸೇಳೆಯ? ಅವನ್ನ ಸಾಯಕ್ಕೂ ಬಿಡದೆ ಬದುಕಕ್ಕೂ ಬಿಡದೆ ಜೀವನ ಪರ್ಯಂತ ಚಿತ್ರ ಹಿಂಸೆ ಅನುಭವಿಸ ಹಾಗೆ ಮಾಡ್ತೀನಿ.
ಏನೂ ಇಲ್ಲ. ಇನ್ನೂ ಹೊಡಿಗೋ, ಕಮಾನ್ ಬೇಕ. ಏನಾಯ್ತು? ಅಮರ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದಾರೆ ವಿತ್ ಪೊಲೀಸ್ ಪ್ರೊಟೆಕ್ಷನ್. ಯಾವ ಆಸ್ಪತ್ರೆ? ESI. ನಾನು ಬರ್ತೀನಿ. ಓಕೆ.
ಆಶಯ ಸೆಂಟಿಮೆಂಟ್ ಟೈಮ್ ಅಲ್ಲ ಅವನು ಬಿಟ್ಟು ಮುಖ್ಯ ನನ್ನ ಮಾತಾಡ್ಲಿ ಹೋಗು
ಪೊಲೀಸ್ ಫೋರ್ಸ್ ಇದ್ಕೊಂಡು ಅವನು ತಪ್ಪಿಸ್ಕೊಂಡ ಅಂದ್ರೆ ಏನ್ ಅರ್ಥ? ಎಲ್ಲಾ ತಾಪತ್ರಯಗಳಿಗೂ ತೇಪೆದಾರನೇ ಹೊಣೆ ಅಂತ ಏನೇ ಆದ್ರೂ ಜನ ಪೊಲೀಸ್ನವರ ಮೇಲೆ ಗೂಬೆ ಕೂರಿಸ್ತಾರೆ. ಸರ್, ಆಸ್ಪತ್ರೆಯಲ್ಲಿರೋ ಡಾಕ್ಟರ್ಗಳೇ ಇದ್ರಲ್ಲಿ ಶಾಮಿಲ್ ಆಗಿರ್ಬೋದು ಅಂತ ಅನುಮಾನ ಇದೆ ಸರ್. ಶಡಪ್, ಕುಣಿಲಾರ್ದೋಳು ನೆಲ ಡೊಂಕು ಅಂದ ಹಾಗೆ ನಿಮ್ ಕೈಲಿ ಆಗದೆ ಇರೋ ಕೆಲಸನ ಬೇರೆಯವ್ರ ಮೇಲೆ ಯಾಕ್ರಿ ಅಂತ ಹಾಕ್ತೀರಾ? ಸಾರಿ ಸರ್. ಸಾರಿ ಅನ್ನೋದು ಬರೀ ಸಮಾಧಾನವೇ ಹೊರತು ನಾನು ನಿಮ್ಮನ್ನು ಕೇಳೋ ಪ್ರಶ್ನೆಗಾಗ್ಲಿ ಅಥವಾ ಜನ ನಮ್ಮನ್ನ ಕೇಳೋ ಪ್ರಶ್ನೆಗಾಗ್ಲಿ ಉತ್ತರ ಅಲ್ಲ. ಉತ್ತರ ಅನ್ನೋದು ನಾವು ಮಾಡೋ ಕೆಲಸದಲ್ಲಿ ಇರಬೇಕು. ಪೊಲೀಸ್ ಶುಡ್ ವಾಚ್ ಲೈಕ್ ಡಾಗ್ಸ್ ಅಂಡ್ ಕ್ಯಾಟ್ಸ್. ಕ್ರಿಮಿನಲ್ಸ್ ನಾಯಿ ತರ ವಾಚ್ ಮಾಡಬೇಕು, ಬೆಕ್ ತರ ಕ್ಯಾಚ್ ಮಾಡಬೇಕು. ಈಗಲೂ ಕಾಲ ಮಿಂಚಿಲ್ಲ. ಆದಷ್ಟು ಬೇಗ ಅಮರ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿ ಅವನನ್ನ ಕಸ್ಟಡಿಗೆ ಒಪ್ಪಿಸಬೇಕು. ಡೋಂಟ್ ವರಿ ಸರ್, ಅವನ್ ಪಾತಾಳದಲ್ಲಿ ಅಡಗಿದ್ರು ಸರಿ ಅವನ್ನ ತಂದು ನಿಮ್ ಮುಂದೆ ನಿಲ್ಸ್ತೀನಿ. ವೆರಿ ಗುಡ್, ಡೂ ಇಟ್ ಅಂಡ್ ಸೇವ್ ದಿ ರೆಸ್ಪೆಕ್ಟ್ ಆಫ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್.
ಆಶಾ ನಾನಿಲ್ಲಿ ನಾವೇ ನಿನ್ನ ಎಸ್ಕೇಪ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ವಿ. ಎಸ್ಕೇಪ್ ಮಾಡ್ಕೊ ನಿಮ್ಗೆಲ್ಲ ಏನಾಗಿಲ್ಲ ತಾನೆ? ಗಿರಿ ಇಲ್ಲಿ ಅಮ್ಮ ಹೀಗೆ ಆಗಿದೆ. ಆಶಾ ನನಗೇನು ಆಗಿಲ್ಲ, ಗಿರಿ ಇಲ್ಲಿ. ಈಗ ಗಿರಿ ವಿಷಯಕ್ಕೆ ಮಾತಾಡಿ ಆಯಾಸ ಮಾಡ್ಕೋಬೇಡ, ಮಲ್ಕೋ. ಅಮ್ಮ ನಾನು ಕೇಳಿದ್ದು ಗಿರಿ ಇಲ್ಲಿ ಅಂತ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಗಿರಿ ಇಲ್ಲಿ ನಾನು ಕೇಳ್ತಾ ಇರೋದು ಗಿರಿ ಇಲ್ಲಿ ಅಂತ, ನೀನ್ ಏನೇನೋ ಹೇಳ್ತಾ ಇದೀಯಲ್ಲ. ಗಿರಿ ಇಲ್ಲಿ, ಗಿರಿ ಇಲ್ಲಿ. ಗಿರಿಗೆ ಏನಾಯ್ತು? ನಿನ್ನನ್ನು ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಾದ್ರೆ ಬರೋವಾಗ ಪೊಲೀಸ್ನ ಶೂಟ್ ಮಾಡ್ಬಿಟ್ರ ಅವನ್ನ. ಅಮರ್ ಸಮಾಧಾನ ಮಾಡ್ಕೊಳ. ಸ್ನೇಹಿತನ್ ಕಳ್ಕೊಂಡ್ಮೇಲೆ ಸಮಾಧಾನ ಎಲ್ಲಿದೆ ಸಮಾಧಾನ? ನೋಡು ಇನ್ ಮುಂದೆ ಹೀಗಾಗ್ಬಾರ್ದು. ನೀವ್ ಯಾರು ನನ್ ಜೊತೆ ಇರ್ಬೇಡಿ, ಹೋಗಿ ಹೊರಡೋಗಿ. ಹೋಗಿ, ಇದು ನಾನು ಹಚ್ಚಿದ ಬೆಂಕಿ, ಸುಟ್ಟ ನಾನೊಬ್ಬನು ಮಾತ್ರ ಸುಳ್ಳಿ. ಆ ಬೆಂಕಿಗೆ ಬಲಿಯಾದವರು ನಮಗೂ ಸಂಬಂಧಿಕರು, ಸ್ನೇಹಿತರು. ನೋಡು ಅಮರ್, ನೀನ್ ನಡೆಸೋ ಈ ಧರ್ಮ ಸಂಗ್ರಾಮಕ್ಕೆ ನಾವು ಸಾರ್ಥಿಯಾಗಿರೋದಕ್ಕಾದ್ರೂ ಅವಕಾಶ ಮಾಡ್ಕೊಡೋ. ಪ್ಲೀಸ್. ನಿಂತ್ಕೋ. ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ನನಗಿದ್ದಿದ್ದ ಎರಡೇ ಕಣ್ಣು, ಒಂದು ಮಾಂಗಲ್ಯ, ಇನ್ನೊಂದು ಮಗ. ಎರಡನ್ನು ಕಳ್ಕೊಂಡಿರೋ ನನಗೆ ಮೂರನೇ ಕಣ್ಣಿಲ್ಲಪ್ಪ. ಅಮ್ಮ ಬೇಡಪ್ಪ, ಹಾಗಂದ್ ನಾನ್ ಮರಿಬೇಕು ಅಂತಿರೋ ನೋಡ್ನ ಕೆದಕ್ಬೇಡ. ಹಾಗಾದ್ರೆ ನನ್ ಮೇಲೆ ನಿನ್ನ ನಂಬಿಕೆ ಇಲ್ವಾ? ನಾನು ಕುಮಾರು ಅಣ್ಣ ತಮ್ಮನ ತರ ಇದ್ವಿ, ಜನ ನಮ್ಮ ನೋಡಿ ರಾಮ ಲಕ್ಷ್ಮಣ ಅಂತಿದ್ರು. ಅಂತೂ ನಾನ್ ಕೊಲೆ ಮಾಡ್ತೀನಮ್ಮ. ಇಲ್ಲಮ್ಮ ಇಲ್ಲ, ಕುಮಾರ್ ನಿನ್ನ ಮಗ ಆಗಿದ್ರೆ ನನಗ್ ಜೀವನ ಆಡಿ ಆಗಿದ್ದ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಮ್ಮ, ಕುಮಾರನ್ ಕೊಂದಿದ್ ನಾನಲ್ಲ, ಆ ಮಿನಿಸ್ಟರ್ ಮತ್ತೆ ಪೊಲೀಸ್ ಆಫೀಸರ್. ಅವ್ರ ಮೋಸಕ್ ಸಿಕ್ಕಿ ನಾನು ನನ್ನ ತಾಯಿ ತಂಗಿನ ಕಳ್ಕೊಂಡು ಅನಾಥ ಆಗಿದ್ದೀನಿ. ಈಗ ನನ್ನ ತಂದೆ ತಾಯಿ ಅಂತಿರೋದು ನೀವು ಪ್ರೇಮ. ಅಮ್ಮ ನಾನು ಇಷ್ಟು ಹೇಳಿದ ಮೇಲೂ ನಿನ್ನ ನಂಬಿಕೆ ಬಂದಿಲ್ಲ ಅಂದ್ರೆ ಅದ್ ನನ್ನ ದುರದೃಷ್ಟ. ಆಯ್ತು, ಇನ್ಯಾವತ್ತೂ ನಾನು ನನ್ನ ಮುಖ ಹಿಂಗೆ ತೋರಿಸಲ್ಲ. ಅಮ್ಮ ಅಮ್ಮ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಕಣೋ, ನನ್ನ ಕ್ಷಮಿಸ್ತೀಯಪ್ಪ. ಅಮ್ಮ ತಾಯಿ ಮಕ್ಕಳ ಹತ್ರ ಕ್ಷಮೆ ಕೇಳಬಾರ್ದಮ್ಮ, ನೀನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಸಾಕು. ಅಮರ್ ನಂದೊಂದು ಮಾತು ನಡೆಸ್ಕೊಡ್ತೀಯ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಅನ್ನೋದು ಇವತ್ತಿನಿಂದ ನಿನ್ನ ಗುರಿ ಆಗಿರ್ಲಿ, ಅದಕ್ಕೆ ಇವತ್ತು ನೀನಿಡೋ ಹೆಜ್ಜೆನೆ ನಾಂದಿ ಆಗ್ಲಿ. ನನ್ನ ಮಗನಿಗಾದ ಅನ್ಯಾಯ ಬೇರೆ ಯಾವ ಅಮಾಯಕರಿಗೂ ಆಗ್ಬಾರ್ದು. ನಿನಗೆ ನನ್ನ ಆಶೀರ್ವಾದ ಮಾತ್ರ ಅಲ್ಲಪ್ಪ, ನನ್ನಂಥ ನೂರಾರು ತಾಯಂದ್ರ ಆಶೀರ್ವಾದ ಇದ್ದೇ ಇರುತ್ತೆ. ನ್ಯಾಯ ಅನ್ಯಾಯದ ಮಧ್ಯೆ ನಡೆಯೋ ಯುದ್ಧಕ್ಕೆ ಈ ಸಮಾಜನೇ ರಣರಂಗ. ನಮ್ಮ ಆಶೀರ್ವಾದನೇ ನಿನ್ನ ಕವಚ. ಇದೇ ಈ ತಾಯಂದ್ರಿಗೆ ನೀನ್ ತೀರಿಸ್ಬೇಕಾದ್ರೋಣ. ಹರ 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 ಹರ
ಕಟ್ಟಬೇಕು ಹಾಳು ಬಿದ್ದ ಬೇರಿಗಳನ್ನು ಕೀಳಬೇಕು ದೀನರನ್ನು ಮುಟ್ಟದಂತ ಕೋಟೆ ಕಟ್ಟಬೇಕು ಕೋಟೆಯಡಿ ಭಕ್ಷಕರನ್ನು ಮುಚ್ಚಬೇಕು ನಾವು ಕೇಳದೆ ನ್ಯಾಯ ದಕ್ಕದು ನಾವು ಕಾಯದೆ ನ್ಯಾಯ ಬಾಡದು ಪಡೆಯ ಪಡೆಯ ಪಾತ್ರ ನಿನ್ನದು ಪ್ರಭು ನೀನೇ ಸಜ ನೀನೇ ಜನುಮ ತಾತನಿಟ್ಟ ತಪ್ಪುಗಳನ್ನು ತಿದ್ದಬೇಕು ಮಾರಿಕೊಳ್ಳೋ ಮಂತ್ರಿಗಳ ಮಾನ ಬಿಚ್ಚಬೇಕು ಚಾರಿಕೊಳ್ಳೋ ದಾರಿಗಳನ್ನು ಮುಚ್ಚಬೇಕು ನಾವು ಎಳದೆ ಊರು ಎಳದು ನಾವು ಸಾಯದೆ ಸ್ವರ್ಗ ಕಾಣದು ಅಳಿಸಿ ಉಳಿಸೋ ಕಾರ್ಯ ನಿನ್ನದು ಜನೀನಿ ಜನುಮ ನಮಗಿರುವುದು ಒಂದೇ ಜನುಮ ಈ ಜನುಮದಲ್ಲಿರಲಿ ಧರ್ಮ ಗುಡಿಸು ಧರ್ಮ ಅಡಿಸು ಅಧರ್ಮ ಗೆಲುವು ಸೋಲು ನಿನದೆ ಕೊನೆ ತೀರ್ಮಾನ ಗುಲ್ಕನ್ ನನ್ ಬಂದೋಬಸ್ತ್ ಅಂದ್ರೆ ಉಕ್ಕಿನ ಕೋಟೆ ಇದ್ದಂಗೆ ಒಂದ್ ಇರುವೆನು ನುಸಿಯಕ್ಕಾಗಲ್ಲ ಅಂದೆ ಈಗ ನೋಡ್ದ ನಿನ್ಗೆ ಜಾಪಾಳ್ ಮಾತ್ರೆ ಹಾಕ್ಬಿಟ್ಟು ಹೆಂಗ್ ಓಡೋಗ್ಬಿಟ ಎಲ್ಗಯ್ಯ ಹೋಗ್ತಾನೆ ಭೂಮಿ ಗುಂಡಾಗಿದೆ ಅಂದ್ಮೇಲೆ ಅವ್ನ್ ನನ್ ಕೈಗೆ ಸಿಗ್ಲೇಬೇಕು ಅಷ್ಟ್ರಲ್ಲಿ ನಮ್ ಪ್ರಾಣನೆಲ್ಲ ಪರಮಾತ್ಮನ್ ಪಾದಕ್ಕೆ ಎಡೆಟ್ಬಿಟ್ಟು ಏನೇ ಮಾಡೋದು ಈಗ ನೀವಿಬ್ರು ಮುಚ್ಕೊಂಡಿರಕ್ಕೆ ಏನ್ ತಗೋತೀರ ಇಪ್ಪತ್ತೈದು ಇಪ್ಪತ್ತೈದು ಒಟ್ಟು ಐವತ್ತು ಬೆಳಗ್ಗೆ ಶೇವ್ ಮಾಡುವಾಗ ನಾಪ್ಸು ಹಲೋ 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 ಯಾರು ಜನ್ಮ ಜನ್ಮ ಯಾವ ಜನ್ಮ ರಾವಣನ ಸಂಹಾರಕ್ಕಾಗಿದ್ದು ರಾಮನ ಜನ್ಮ ಕಂಸನ ಸಂಹಾರಕ್ಕಾಗಿದ್ದು ಕೃಷ್ಣನ ಜನ್ಮ ನನ್ನ ಬಾಳಲ್ಲಿ ಆಟ ಆಡಿ ಗೆದ್ದೆ ಅಂತ ಬೀಗ್ತಾ ಇರೋ ನಿಮಗೆ ಬಹುಮಾನ ಕೊಡಕ್ ಬಂದಿರೋ ಅಮರನ ಪುನರ್ಜನ್ಮಾನೆ ಈ ಜನ್ಮ ಸರ್ಕಾರ ರಚಿಸಿದ ಮಾತ್ರಕ್ಕೆ ಸೃಷ್ಟಿಕರ್ತ ಸಮಾಜನ ಕಾಪಾಡೋ ಹೆಸರಲ್ಲಿ ಕಾಕಿ ಬಟ್ಟೆ ತೊಟ್ಟ ಮಾತ್ರಕ್ಕೆ ಪರಿಪಾಲಕ ಸುಳ್ಳು ಸಾಕ್ಷಿ ಹೇಳಿಸಿ ಮರಣದಂಡನೆ ಕೊಡಿಸಿದ ಮಾತ್ರಕ್ಕೆ ವಿನಾಶಕರ್ತ ನೀವು ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಿಳಿದಿದ್ರೆ ನಿಮ್ಮ ಪಾಲಿಗೆ ನಾನೇ ಯಮ ಮೂರು ಬಿಟ್ಟೋನು ಊರಿಗೆ ದೊಡ್ಡೋನು ಅಂದಾಗೆ ನಾನು ನ್ಯಾಯ ನೀತಿ ಧರ್ಮ ಎಲ್ಲ ಬಿಟ್ಟು ನಿಮ್ಮೂರಿಗೆ ಚರ್ಮ ಶ್ಲೋಕ ಹಾಡೋದಕ್ಕೆ ಬಂದಿದ್ದೇನೆ ಕೃಷ್ಣ ಶಿಶುಪಾಲನ್ ಕೊಟ್ಟಿದ್ದು ನೂರು ವರ ಆದ್ರೆ ನಾನ್ ನಿಮಗೆ ಕೊಡ್ತಾ ಇರೋದು ಮೂರೇ ವರ ಅದು ತಿರುಪತಿ ತಿಮ್ಮಪ್ಪನ ಪ್ರಸಾದ ನಿಮ್ಮ ಹಣೆ ಮೇಲೆ ಕೊನೆಯದಾಗಿ ಕೇಳಿಸ್ಕೊಳ್ಳಿ ನ್ಯಾಯದ ಅಂಬಾರಿ ಮೇಲೆ ನೀವು ಅನ್ಯಾಯದ ಮೆರವಣಿಗೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ನಾಳೆಯಿಂದ ನಿಮ್ಮೆಲ್ಲರ ಸಾವಿನ ಮೆರವಣಿಗೆ ಪ್ರಾರಂಭವಾಗುತ್ತೆ ಮೊದಲನೇ ಮೆರವಣಿಗೆ ಲಾಯರ್ ಕಂಪ್ನಿ ಪತಿದು ಬಾಜಾ ಭಜಂತ್ರಿ ನಾನು ರೆಡಿ ಮಾಡ್ತೀನಿ ವಡೆ ಪಾಯಸನ ನೀವು ರೆಡಿ ಮಾಡಿ
ನನ್ ಗೊತ್ತು ಕಣ್ರೆ ಅದು ಹಿಂಗೆ ಆಗುತ್ತೆ ಅಂತ. ಅದಕ್ಕೆ ನಾನು ಅವತ್ತು ಹೇಳಿದೆ, ಈ ಲಾಯರ್ಗಿರಿ ಬೇಡ, ಸುಮ್ನೆ ಊರ್ಗೆ ಹೋಯ್ತೀನಿ ಅಂತ ಕೇಳಿದ ನನ್ನ ಮಾತ. ಇವನಂತ ನಾನು ಅದೇನೋ ಕಿಸ್ಸೆ ತಾಕ್ಬಿಡ್ತೀನಿ ಅಂತ ಒಳ್ಳೆ ಕಾಕರ್ ಕೊಟ್ಟೆ ಆನೆ ಇದ್ದಾಗ ಅವನೇ. ಇವನು ಅವನ್ ಕಂಡಿಗೆ ಬೀಳಲಿಲ್ಲ. ನನ್ನ ಮಗನೇ ನೀನ್ ಮೂರ್ ಮಾವಿನಕಾಯಿ ಅಂತ ಇದೀಯಾ, ನೀನ್ ಅವನ್ ಕಂಡಿಗೆ ಬೀಳಲಿಲ್ಲ, ನಾನೇ ಬೀಳ್ಬೇಕ. ನನ್ನ ಆಯುಷ್ಟ ದೇವ್ರು ಹಿಂಗ್ ಬರ್ದಿರ್ಬೇಕ. ಹುಗಿರಿ ಮಕ್ಕೆ, ಯಾಕ್ರಿ ಇಷ್ಟು ದೊಡ್ಡ ದೇಹ ಇಟ್ಕೊಂಡು ಕಾಂದೆಲ್ಲರ ಒಂದ್ ಸಣ್ಣ ಪ್ರಾಣಕ್ಕಾಗಿ ಸಾಯ್ತೀರಾ? ಪ್ರಾಣ ಹೋದ್ರು ಚಿಂತೆ ಇಲ್ಲ, ಈ ನಿಮ್ಮ ದೇಹ ಮಾತ್ರ ಕೆಡದೆಲ್ಲರ ಹಾಗೆ ನಾವು ಭದ್ರವಾಗಿ ನೋಡ್ಕೋತೀವಿ. ಕಪ್ನಿಪತಿ, ಯಾಕೆ ಎಳೆ ಮಗು ತರ ಅಳ್ತೀಯ? ನಾನಿರೋವರೆಗೂ ನಿನ್ಗೇನು ಆಗಲ್ಲ, ಸುಮ್ನಿರು. ಗುಲ್ಕರ್ರು ಅಗತ್ತ ನನ್ ಬಾತ್ ಕೊಡು. ನೀನು ಮಾತ್ ಕೊಟ್ಟಿದ್ಯಾ ಅಂತ ನಾನು ಇನ್ನು ಜೀವ ಸಹಿತ ಇದ್ದೀನಿ, ಇಲ್ದಿದ್ರೆ ಬೈಕೆ ಸತ್ತೋಗ್ಬಿಡ್ತಿದ್ದೆ. ಎಸ್, ನೀನ್ ಹೀಗೆ ಮಾತಾಡ್ತಾ ಇದ್ರೆ ಅವ್ನು ನಿನ್ ಸಾಯಿಸೋದಕ್ ಮುಂಚೆ ನಾನೇ ನಿನ್ ಸಾಯಿಸ್ಬಿಡ್ತೀನಿ. ಎರಡು ಬೈಕ್ ಜಾಸ್ತಿ ಆಗ್ಬಿಟ್ರೆ ಉಡ್ಸಿದ ಅಪ್ಪನ್ನು ಸಾಯಿಸ್ಬಿಡ್ತೀಯಾ? ತಿಗಗಂಡು ಇದೇ ದೀಪಾವಳಿ ಗಂಡಲ್ಲ, ತಿಗಗಂಡು ರೆಡಿ ಫೇಲೋ. ವೀರಪ್ಪನ ಹಿಡಿಯಕ್ ನಿನ್ನೆ ಕಳಿಸ್ಬೇಕಾಗಿತ್ತು ಬೇಕಪ್ಪ. ಹಲೋ, ಯಾರು? ಜನ್ಮ. ಏನು? ಅವ್ನು ನಿನ್ನ ಏಳು ಗಂಟೆಗೆ ಸಾಯಿಸಲ್ವಂತೆ, ಎಂಟು ಗಂಟೆಗೆ ಸಾಯಿಸ್ತಾನಂತ. ಅಯ್ಯೋ, ಸಾಯಿಸೋದಕ್ಕೂ ವೆನ್ ಐ ಆಮ್ ಹಿಯರ್ ಡೋಂಟ್ ಫಿಯರ್. ಇಂಗ್ಲಿಷ್ ಅವ್ರು ತುಂಡು ನನ್ನ ಮಗ. ನಿನ್ನ ಎಂಟು ಗಂಟೆಗೆ ಸಾಯಿಸಲ್ವಂತೆ, ಒಂಬತ್ತು ಗಂಟೆಗೆ ಸಾಯಿಸ್ತಾನಂತೆ. ಗುಲ್, ಸ್ವಲ್ಪ ಕೊಡ್ತೀಯ? ಏನ ನಿನ್ ತಲೆನ? ಹಲೋ, ಹತ್ತು ಗಂಟೆ ಕೊಲ್ತಾನಂತ? ಇಲ್ಲ, ನಿನ್ನ ಆಯಸ್ಸಿನ್ನು ಗಟ್ಟಿಯಾಗಿದೆ, ಕೊಲೆ ಮಾಡೋಲ್ಲ, ಬದುಕು ಹೋಗು ಅಂತ ಹೇಳ್ದ. ನನಗೆ ಗೊತ್ತಿತ್ತು, ಬೆಳಗ್ಗೆ ನಿಂತ ಇಲ್ಲೂ ಒಂದು ಸೈಡ್ ಹೊಡಿತಾ ಇತ್ತು, ಅದು ನಿಜ ಆಗೋಯ್ತು. ಲೇ ನನ್ನ, ಅದು ನೀನಿರ್ಬೇಕಾದ್ರೆ ಕೊಲ್ಲಕ್ಕಾಗುತ್ತೇನು? ನಾವೇನ್ ಕಡಲೆ ಪ್ರೀತಿ ತಿರ್ತೀವ? ನೀನ್ ಶುಂಭ, ನಾನ್ ನಿಶುಂಭ. ಏ ಪೊಲೀಸ್ ಸರ, ಬೆಳಗ್ನಿಂದ ನನ್ಗೆ ಸೆಕ್ಯೂರಿಟಿ ಕೊಟ್ಟು ಬಹಳ ಸುಸ್ತಾಗ್ಬಿಟ್ಟಿದ್ರ, ಹೋಗ್ರಯ್ಯ ಹೋಗ್ರಷ್ಟವಳಿ. ನೀನು ಗೊತ್ತಿಲ್ಲ ಕಪ್ನಿಪತಿ, ನಿನ್ ಸೇಫ್ಟಿಗೆ ನಾನು ಇಲ್ಲೇ ಇರ್ತೀನಿ. ನೋಡೋ ಗುಲ್, ಅವನ್ ನಮ್ಮನ್ನ ಏನು ಮಾಡಕ್ಕಾಗಲ್ಲ ಕೊಡು, ಬರೀ ನಮ್ಮನ್ನ ಫೂಲ್ ಮಾಡಿದ ಅನ್ಕೊಡು. ಅಯ್ಯೋ, ನಿಂಗ್ ಗೊತ್ತ, ಬಾಯಿ ಬಿಚ್ಕೊಂಡು ಹೋಗಕ್ಕೆ ಏನ್ ತಗಂತೀಯ? ನಡೀರೋ.
ಸುಮ್ಮ ಬಾಣನೆ ನೀನು ಸಾಮಾನ್ಯನೆ ಸುಮ್ಮ ಬಾಣನೆ ಸುಮ್ಮ ಬಿಡ್ರೆ ನನಗ್ ಗೊತ್ತು ನಿನ್ ಮನ್ಸು ತುಂಬಾ ನೋಯ್ತೆ ಅಂತ ಆದ್ರೆ ಏನ್ ಮಾಡೋದು ಆ ಆದಿ ಮಾನವ ಹಾಳಾಗ ಹೋಗುದ್ರು ಹೋಗಲ್ಲ ಶೀಲಾ ಸ್ನಾನ ಮಾಡಿ ಫ್ರೆಶ್ ಆಗಿ ನಡಿ ನಡಿ ಪಾತ್ರಮ್ ನಡಿ 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 ಜನ್ಮ ನೀನೇ ಬಂದೆ ಇಷ್ಟು ಹೊತ್ತಿನಿಂದ ನಿಂಗೆ ಫೋನ್ ಮಾಡಿದ್ದು ಇಲ್ಲಿಂದಾನೆ ಸುಮ್ಮನೆ ಯಾಕೋಕೋತಿಯ ಸಾಯೋ ನೀನು ಕೊಲ್ಲೋ ನಾನು ನಮ್ಮಿಬ್ಬರ ಮಧ್ಯ ಮೂರನೇವ್ರು ಯಾಕೆ ಜನ್ಮಣ್ಣ ಅವರಿಬ್ರು ಎಲ್ಲವರೇ ಅಂತ ಹೇಳ್ಕೊಟ್ಬಿಡ್ತೀನಿ ಬೇಕಾದ್ರೆ ಕೋರ್ಟ್ಗೆ ಬಂದು ನಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಬಿಟ್ಟು ಅಪ್ರೂವರ್ ಆಗ್ಬಿಡ್ತೀನಿ ದಯವಿಟ್ಟು ನಾನು ಬಿಟ್ಬಿಡು ಕೋರ್ಟ್ ನಿಂಗೆ ಏನ್ ಶಿಕ್ಷೆ ಕೊಡುತ್ತೆ ಅಂತ ಗೊತ್ತು ತಾನೆ ಗೊತ್ತು ಮರಣ ದಂಡನೆ ಸಾಯೋದಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ತೀಯ ಇಂಡಿಯನ್ ಪೀನಲ್ ಕೋಡ್ ನಲ್ಲಿರೋದು 512 ಸೆಕ್ಷನ್ ಈ ಜನ್ಮಂದು 513 ಸೆಕ್ಷನ್ ಹ್ಯಾಪಿ ಜರ್ನಿ ಟು ಯಮಲೋಕ ಏನಿಲ್ಲ ಅಲ್ಲೇನ್ರಿ ನೋಡ್ತಿದ್ದೀರಾ ಇಲ್ಲಿ ನೋಡ್ರಿ ಇದನ್ನೆಲ್ಲ ನೋಡಕ್ಕ ನಾನು ಬದುಕಿದ್ದೀನಿ ನ್ಯಾಯದ ಪರವಾಗಿ ಹೋರಾಡೋ ವ್ಯಕ್ತಿನ ಹೀಗೆ ನ್ಯಾಯಾಲಯದ ಮುಂದೆ ನೇಣು ಹಾಕಿದಾರೆ ಅಂದ್ಮೇಲೆ ನಿಮ್ ಡಿಪಾರ್ಟ್ಮೆಂಟ್ ಅವರು ಏನ್ರಿ ಮಾಡ್ತಿದ್ದೀರಾ ಕತ್ತೆ ಕಾಯ್ತಿದ್ದೀರಾ ಸರ್ ಕೊಲೆಗಾರನ ಕಂಡು ಹಿಡಿಯೋಕೆ ನಾವು ಪ್ರಯತ್ನ ಪಡ್ತಿದೀವಿ ಪ್ರಯತ್ನ ಬರೀ ಪ್ರಯತ್ನ ಅಯ್ಯೋ ಈಗ ನೀವ್ ಹೇಳಿದ ಮಾತನ್ನ ನಾನು ಅಲ್ಲಿ ಕೂತ್ಕೊಂಡು ಹೇಳಿದ್ರೆ ಜನ ನಮ್ಮನ್ನ ನಮ್ ಸರ್ಕಾರನ ಏನಂತಾರೆ ಗೊತ್ತಾ ರೇ ಕಮಿಷನರ್ ಸಾಹೇಬ್ರೆ ಪೊಲೀಸ್ನವರು ಲಾಯರ್ಗಳು ಕಾನೂನಿಗೆ ಎರಡು ಕಣ್ಣಿದ್ದಾಗೆ ಅದ್ರಲ್ಲಿ ಒಂದ್ ಕಣ್ಣ ಅನ್ಯಾಯಕ್ಕೆ ನೀವೇ ತಿವಿದ್ ಬಿಟ್ಟಲ್ರಿ ರೇ ನಿಮ್ ಕೈಲಿ ಸರ್ಕಾರ ನಡ್ಸಕ್ ಆಗುತ್ತೇನ್ರಿ ನಿಮ್ಗೆ ಮಂತ್ರಿ ಪದವಿ ಬೇರೆ ಕೇಳು ನಿಮ್ ಯೋಗ್ಯತೆಗಷ್ಟು ಬೆಂಕಿ ಹಾಕ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಕೇಳಿದ್ರ ಕೇಳಿದೇನ್ರಿ ರೈ ಸರ್ಕಾರ ಪ್ರತಿಯೊಂದು ಮನೆಗೂ ಒಂದೊಂದು ರೇಷನ್ ಕಾರ್ಡ್ ಕೊಡ್ತು ಹಾಗೆ 10 ಮನೆಗೆ ಒಬ್ಬ ಪೊಲೀಸ್ನವ್ರು ಕೊಡ್ತು ಯಾತಕ್ಕೆ ಹೇಳಿ ಆ ಪೊಲೀಸ್ನವ್ರಿಗೆ 10 ಮನೆ ಕಾಪಾಡೋ ಶಕ್ತಿ ಇದೆ ಅಂತ ಆದ್ರೆ ನೀವೇನೇ ಮಾಡ್ತಿದ್ದೀರಾ ಕರ್ಣನಿಗೆ ವಜ್ರ ಕವಚ ಇದ್ದ ಹಾಗೆ ನಮ್ಮ ಸರ್ಕಾರ ಸಮಾಜ ಸೇವೆಗೆ ಈ ಕಾಕಿ ಅನ್ನೋ ಕವಚ ಕೊಟ್ಟಿದೆ ಇಂತಹ 100 ಕವಚಗಳಿದ್ರು ಒಬ್ಬ ನ್ಯಾಯದೇವತೆ ಮಗನ ಉಳಿಸ್ಕೊಳಕ್ ಆಗ್ಲಿಲ್ವಲ್ರಿ ನಿಮ್ ಕೈಯಲ್ಲಿ ಇಷ್ಟೆಲ್ಲ ಆದ್ರೂ ನಮ್ಮ ಸರ್ಕಾರಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಯಾತಕ್ಕಿರ್ಬೇಕು ಇದು ಕುತ್ರ ಕೊಡ್ರಿ ಕಮಿಷನರ್ ಸಾಹೇಬ್ರೆ ಡೋಂಟ್ ವರಿ ಸರ್ ಹಾಗಾಗೋದಿಕ್ ನಾ ಬಿಡಲ್ಲ ಬಿಟ್ರೆ ಜನ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾದ್ರೆ ಸಾಕು ನಾ ಇನ್ ಬರ್ತೀನಿ ಹಾ ನೋಡಿ ಮತ್ತೆ ಬಂದಾಗ ಪ್ರಯತ್ನ ಅನ್ನೋ ಪದ ಹೇಳಬಾರ್ದು ಫಲ ಅನ್ನೋ ಉತ್ತರ ಬೇಕು ಇಲ್ಲ ನೀವು ರಾಜೀನಾಮೆ ಕೊಡಬೇಕು ಕೋರ್ಟಿನ ಮುಂದೆ ಒಬ್ಬ ಲಾಯರ್ನ ನೇಣು ಹಾಕೋದು ಅಂದ್ರೇನು ನಾ ನಾ ದಿಸ್ ಇಸ್ ಟೂ ಮಚ್ ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಡ್ಕೊಳಕ್ ಆಗದೆ ಇರುವಂತಹ ಅವಮಾನ ಒಬ್ಬ ಲಾಯರ್ನ ಈ ರೀತಿ ಕ್ರೂರವಾಗಿ ಕೊಲೆ ಮಾಡಿರೋನು ಯಾರಿರಬಹುದು ಜನ್ಮ ಜನ್ಮ ಎಸ್ ಸರ್ ಯಾರ ಜನ್ಮ ಆಸ್ ಪರ್ ಅವರ್ ಇನ್ವೆಸ್ಟಿಗೇಷನ್ಸ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡೋದ್ನಲ್ಲ ಆ ಖೈದಿ ಅಮರ್ ಅವನೀಗ ಜನ್ಮ ಅಂತ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಈ ಕೊಲೆ ಮಾಡಿ ಅವನೇ ಕೊಲೆ ಮಾಡಿದಾನೆ ಅಂತ ಹೇಗ್ರೆ ಹೇಳ್ತೀರಾ ಸರ್ ಅವನ್ ಕೊಲೆ ಮಾಡಿದ್ದಿನ
ಆ ಜನ್ಮ ಲಾಯರ್ನ ಹೆದರಿಸಿದ್ದ. ನಾನವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೆ, ಮತ್ತೆ ಅವನು ಕೊಲೆ ಮಾಡಲ್ಲ ಅಂದ್ಮೇಲೆ ನಾನು ವಾಪಸ್ ಬಂದೆ. ಅನ್ಫಾರ್ಚುನೇಟ್ಲಿ ಆಗ್ಲೇ ಕೊಲೆ ಮಾಡಿದಾನೆ. ಇದನ್ನ ಮೊದಲೇ ಯಾಕೆ ಹೇಳಲಿಲ್ಲ? ಇಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡ ಇಶ್ಯೂ ಮಾಡಬೇಕು ಅಂತ ಸುಮ್ಮನಾದೆ. ಆದ್ರೆ ಈಗ ಅದೇ ಸಣ್ಣ ಇಶ್ಯೂ ದೊಡ್ಡ ಇಶ್ಯೂ ಆಗಿದೆಯಲ್ರಿ. ನೋಡಿ, ನನಗೆ ಆ ಲಾಯರ್ ಕೊಲೆ ಕಾರಣ ಏನು ಅಂತ ಗೊತ್ತಾಗ್ಬೇಕು. ಅಂಡ್ ವಿತ್ ಇನ್ 24 ಅವರ್ಸ್ ಐ ವಾಂಟ್ ಫುಲ್ ಡೀಟೇಲ್ಸ್ ಆಫ್ ಆಮರ್ ಅಲಿಯಾಸ್ ಜನ್ಮ. ನಮ್ಮ ಪ್ಲಾನ್ ಪ್ರಕಾರ ಲಾಯರ್ ಕಪ್ಪನಿಪತಿ ಸತ್ತ. ನಮ್ಮ ಮುಂದಿನ ಬೇಟೆ ಎಸ್ ಎ ರಾಜಶೇಖರ್. ಎಲ್ಲೋ ಜನ್ಮ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ 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 ಗೊತ್ತಿಲ್ವಾ ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಾ? ಜನ್ಮ ಎಲ್ಲಿ ಅಂತ ಗೊತ್ತಿಲ್ಲ. ಜನ್ಮ ಎಲ್ಲಿ ಅಂತ ಗೊತ್ತಿಲ್ವಾ? ಏನೋ ಗೊತ್ತಿಲ್ಲದೆ ಇರೋರನ್ನ ಪೀಡಿಸಿದ್ರೆ ಅವರೇನ್ರಿ ಹೇಳ್ತಾರೆ? ಅಧಿಕಾರ ಇದೆ ಅಂತ ಅಮಾಯಕರ ಮೇಲೆ ಕೈ ಮಾಡಬೇಡಿ. ಕಾಕಿ ಬಟ್ಟೆ ಇರೋದು ಕಾಯೋದಕ್ಕೆ, ಕಾಡೋದಕ್ಕಲ್ಲ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಶಾಂತಿನಗರದಲ್ಲಿ ಶಾಂತಿ ಇರಬೇಕು. ನಿಮ್ಗೆಲ್ಲ ಇದೊಂದೇ ಜನ್ಮ ಸಾಕು ಅನ್ಸಿದ್ರೆ ಸ್ಟೇಷನ್ಗೆ ಬಂದು ಜನ್ಮ ಇರೋ ಜಾಗ ತಿಳಿಸಿ. ಇಲ್ಲ ನಾಳೆ ಬಂದು ನಿಮ್ಗೆಲ್ಲ ಪುನರ್ಜನ್ಮ ಕೊಡ್ತೀನಿ. ಮೈಂಡ್ ಇಟ್, ದಿಸ್ ಇಸ್ ದ ಫೈನಲ್ ವಾರ್ನಿಂಗ್. ನೀವೇ ಹಳ್ಳ ತೋಡ್ಕೊಂಡು ಅದರಲ್ಲಿ ನೀವೇ ಮಲಕೊಂಡು ಮಣ್ಣು ಮುಚ್ಚೋದಕ್ಕೆ ಬಂದವನ್ನ ಬೈತಾ ಇದ್ದೀರಾ? ಏನ್ ಹೇಳ್ತಿದ್ದೀರಾ? ನಮ್ಮ ಹಸು ಬಾಧ್ಯತೆಗಳನ್ನ ಇಂಥವನ ಬಾರ್ಗೋಲಲ್ಲಿಟ್ಟು ಬರಿಗಳ ಮೂಲಕ ಅವನು ವಾಪಸ್ ಕೊಡೋದಕ್ಕೆ ಬಂದ್ರೆ ಅವನನ್ನು ಬೈದ್ರೆ ಇನ್ನೇನಂತಾರೆ? ಸ್ವಾತಂತ್ರ್ಯ ದಿನಾಚರಣೆ ದಿನ ಅಮರ್ ಸತ್ಯಕ್ಕಾಗಿ ಹೋರಾಡ್ದ. ಅವತ್ತು ನೀವೆಲ್ಲ ಕಣ್ಣು ಮುಚ್ಕೊಂಡಿಲ್ದೆ ಅವನಿಗೆ ಬೆಂಬಲವಾಗಿ ನಿಂತಿದ್ದಿದ್ರೆ ನಮ್ಗೆ ಇವತ್ತು ಈ ಗತಿ ಬರ್ತಿರ್ಲಿಲ್ಲ. ಕೆಲಸದ ಆಸೆ ತೋರಿಸಿ ಲಂಚ ತಕೊಂಡು ಕೊಲೆ ಮಾಡಿಸಿದ ಮಿನಿಸ್ಟರ್ನ ನ್ಯಾಯಾಲಯದಲ್ಲಿ ನಿಲ್ಲಿಸಿದ ಅಮರಿಗೆ ನ್ಯಾಯ ಸಿಗ್ಲಿಲ್ಲ, ಶಿಕ್ಷೆ ಆಯ್ತು. ಆಗ್ಲೂ ನಾವು ಅವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಅವನು ಇಷ್ಟೆಲ್ಲ ಮಾಡಿದ್ದು ಯಾರಿಗಾಗಿ? ಅವನ ಮನೆಯವ್ರಿಗಾಗ ಅಲ್ಲ, ನಿಮಗಾಗಿ, ಈ ಶಾಂತಿನಗರದ ಜನತೆಗಾಗಿ. ಅದಕ್ಕೆ ಬದಲಾಗಿ ನೀವು ಅವನು ಕೊಟ್ಟ ಬಹುಮಾನ ಏನು? ಅವನ ತಾಯಿ ತಂಗಿ ಸಾವು. ಬೇಡಪ್ಪ, ನಾವೀಗ್ಲೇ ನೊಂದಿದ್ದೀವಿ, ನಮ್ಮನ್ನು ಇನ್ನೂ ನೋಯಿಸ್ಬೇಡ. ನಾನೇನ್ರೋ ನೋಯಿಸೋದು? ಈ ಶಾಂತಿ ನಗರಕ್ಕೆ ಶನಿ ವಕ್ರಿಸಿದೆ. ನೀವು ಹೀಗೆ ಸುಮ್ಮನೆ ಇದ್ರೆ ಮನೆ ಬಾಗಿಲಿಗೆ ಬಂದಿರೋ ಶನಿ ಹೆಗಲೇರಿ ಬಿಡುತ್ತೆ. ಹಾಗಾಗಿ ಬಂದಪ್ಪ, ಇದಕ್ಕೆ ನೀನೇ ಒಂದು ದಾರಿ ತೋರಿಸು. ಇಂಥ ಹಲ್ಕ ಜನ ಬಗ್ಗಿದ್ರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ನಮ್ ಜುಟ್ಟು ಹಿಡಿಯೋದಕ್ಕೆ ಬಂದಿದ್ನಲ್ಲ ಎಸ್ ಐ, ಅವನು ನಮ್ ಕಾಲು ಹಿಡಿಯೋ ಹಾಗೆ ಮಾಡಬೇಕು. ಎಂಥ ತಪ್ಪು ಮಾಡ್ತಿದ್ದೀರಾ ಗೊತ್ತಾ? ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡೋದು ದೊಡ್ಡ ಅಪರಾಧ. ಅದೇ, ಒಬ್ಬ ಪೊಲೀಸ್ ಆಫೀಸರು ನಮ್ಮಂಥವ್ರ ಮೇಲೆ ಕೈ ಮಾಡಿದ್ದು ಅಪರಾಧ ಅಲ್ವೋ? ರಾಜಶೇಖರ್ ಏನ್ರಿ ಇದೆಲ್ಲ? ರೀ, ಅಲ್ಲಿ ಅವ್ರನ್ನೇನ್ರಿ ಕೇಳ್ತೀರಾ? ಇಲ್ಲಿ ನಮ್ಮನ್ ಕೇಳ್ರಿ. ಆ ಅಮರ್ ಇರೋ ಜಾಗ ತೋರಿಸ್ತಿದ್ರೆ ಎಲ್ಲರನ್ನು ಹೊಡೆದು ಜನ್ಮ ಜಾಲಾಡಿಸ್ತೀವಿ ಅಂತ ಹೆದರಿಸಿದ್ದು ಅಪರಾಧ ಅಲ್ವಾ? ಅವನಿರೋ ಜಾಗ ಗೊತ್ತಿಲ್ಲ ಅಂದಿದ್ದಕ್ಕೆ
ನೋಡಿ ಸರ್, ನಿಮ್ಮ ಡಿಪಾರ್ಟ್ಮೆಂಟ್ ಎಂತ ಬಹುಮಾನ ಕೊಟ್ಟಿದೆ ಅಂತ. ನಿಮ್ಮ ಡಿಪಾರ್ಟ್ಮೆಂಟ್ನವರು ಇಲ್ಲಿವರೆಗೂ ಲಂಚ್ ಕೊರ್ರು ಅಂತ ಪಟ್ಟ ತಗೊಂಡಿದ್ರು, ಈಗ ನಮ್ಮಂತವ್ರು ಚಟ ಕಟ್ಟೋಕ್ಕೂ ಶುರು ಮಾಡಿದ್ದಾರೆ. ಅಲ್ಲ ಸರ್, ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರಿಗೆ ಸ್ವಲ್ಪನಾದ್ರೂ ಹೃದಯ ಮನುಷ್ಯತ್ವ ಏನು ಇಲ್ವಾ? ಐ ಆಮ್ ಸಾರಿ, ದಯವಿಟ್ಟು ಕ್ಷಮಿಸಿ. ನಮ್ಮೂರು ಹೀಗೆಲ್ಲ ನಡ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಮೊದಲು ನಿಮ್ಗೆ ಏನು ಗೊತ್ತಾಗಲ್ಲ ಸರ್, ಎಲ್ಲ ಮುಗಿದ ಮೇಲೆ ಗೊತ್ತಾಗೋದು. ಪ್ರಾಣ ಹೋದ್ಮೇಲೆ ಸತ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಬೆಂಕಿ ಆರಿದ ಮೇಲೆ ಸುಟ್ಟಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಹೋಗ್ಲಿ, ನೀವ್ ಏನ್ ಮಾಡ್ತಾ ಇದ್ದೀರಿ ಅಂತ ಏನಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲದಿದ್ರೆ ಹೇಳಿ, ಯೂನಿಫಾರ್ಮ್ ಬಿಚ್ಚು ಬನ್ನಿ, ತೋರಿಸ್ತೇವೆ. ನೋಡಿದ್ರೇನ್ರಿ, ನೀವು ಮಾಡಿರೋ ಬೇಜವಾಬ್ದಾರಿ ಕೆಲಸದಿಂದ ನಮ್ಮ ಡಿಪಾರ್ಟ್ಮೆಂಟ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರಲ್ರಿ. ನಾವು ಗೂಂಡಾಗಿರಿನ ತಡೆಗಟ್ಟಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ನೀವೇ ಗೂಂಡಾಗಳ ತರ ನಡ್ಕೋತಾ ಇದೀರಲ್ರಿ. ಸರ್, ಪ್ರಾಕ್ಟಿಕಲ್ ಪ್ರಾಬ್ಲಮ್. ಪೊಲೀಸ್ ಸ್ಟೇಷನ್ ದೇವಸ್ಥಾನ ಇದ್ದಾಗೆ, ಅದರಲ್ಲಿರೋ ನಾವುಗಳೆಲ್ಲ ಪೂಜಾರಿಗಳು, ಕಷ್ಟ ಅಂತ ಬರೋರು ಭಕ್ತಾದಿಗಳು. ಅವ್ರ ಕಷ್ಟನ ತಿಳ್ಕೊಂಡು ಪರಿಹಾರ ನೀಡೋದೆ ನಾವು ಕೊಡೋ ಪ್ರಸಾದ. ಅಂಥ ಪೂಜಾರಿ ಆಗೋಕ್ ಯೋಗ್ಯತೆ ಇಲ್ದಿದ್ಮೇಲೆ ಯು ಆರ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್. ಈಗಿನಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡಿದೀನಿ, ಬಟ್ಟೆ ಬಿಚ್ಚು ಹೋಗ್ರಿ. ಐ ಸೇ ಡೂ ಇಟ್ ನೌ. ಇದುವರೆಗೂ ನಿಮಗಾಗಿರೋ ಅನ್ಯಾಯಕ್ಕೆ ನಾನು ಡಿಪಾರ್ಟ್ಮೆಂಟ್ ಪರವಾಗಿ ಕ್ಷಮೆ ಕೇಳ್ಕೋತೀನಿ. ಇನ್ನು ಮುಂದೆ ಹೀಗಾಗದಿರೋ ಹಾಗೆ ನಾನು ನೋಡ್ಕೋತೀನಿ. ಸರ್, ಇಷ್ಟೆಲ್ಲ ಆಗಿದ್ದು ಅಮರ್ಗಾಗಿ. ಅವನು ನೀವು ತಿಳ್ಕೊಂಡಿರೋ ಹಾಗೆ ಕೆಟ್ಟವನಲ್ಲ ಸರ್. ಅವನಿಗೆ ನ್ಯಾಯ ಸಿಕ್ಕಲಿಲ್ಲ ಅಂತ ಕೆಟ್ಟವನಾದ ಅಷ್ಟೇ. ಅವನು ಹೀಗಾಗೋದಕ್ಕೆ ಕಾರಣ ಏನಂತ ಗೊತ್ತಾ ಸರ್? ಬಿಸಿ ಬಿಸಿ ಸುದ್ದಿ, ಕುಮಾರ್ ಕೊಲೆ ಪ್ರಕರಣಕ್ಕೆ ಹೊಸ ತಿರುವು, ಲಾಕಪ್ ಡೆತ್ ಶಂಕೆ, ಮಂತ್ರಿ ಮಹಾದೇವಯ್ಯನ ಕೈವಾಡ. ಬಿಸಿ ಬಿಸಿ ಸುದ್ದಿ. ವಾಟ್ ಇಸ್ ದಿಸ್? ಐ ಸೇ ಏನ್ರಿ ಇದು? ಏನ್ರಿ ಇದೆಲ್ಲ? ಲಾಕಪ್ ಡೆತ್ ಕೇಸ್ ನಲ್ಲಿ ನಿಮ್ ಕೈವಾಡ ಇದೆ ಅಂತ ಎಲ್ಲಾ ಪೇಪರ್ ಅಲ್ಲೂ ಬರ್ತಿದಾರಲ್ರಿ. ಪೇಪರ್ನವ್ರಿಗೇನ್ ಬಿಡಿ ಸರ್, ಕಡ್ಡಿ ಅಳ್ಳಾಡಿದ್ರೆ ಸಾಕು, ಕಾಳಿಂಗ ಸರ್ಪನೆ ಹೋಯ್ತು ಅಂತಾರೆ. ಬಾಯಿದೆ ಅಂತ ಬಂದದ್ದೆಲ್ಲ ಮಾತಾಡ್ಬೇಡ್ರಿ. ಪತ್ರಿಕೆಗಳು ಮನಸ್ಸು ಮಾಡಿದ್ರೆ ಸರ್ಕಾರ ನಾವು ಉಳಿಸ್ಲೂಬಹುದು, ಉಳಿಸ್ಲೂಬಹುದು. ನಾವಿದ್ರೆ ಅಲ್ವೇನ್ರಿ ಪತ್ರಿಕೆಗಳು ಇರೋದು? ಇಲ್ದೆ ಹೋದ್ರವರು ಕಾಗೆ ಗೂಬಿಗಳ ಮೇಲೆ ಕತೆ ಬರೀಬೇಕಾಗುತ್ತೆ. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಅನ್ನೋ ಹಾಗೆ ಜನ ಎಲ್ಲ ನಿಮ್ ಬಗ್ಗೆನೆ ಮಾತಾಡ್ಕೋತಿದ್ದಾರೆ. ಜನಗಳಿಗೇನ್ ಬಿಡ್ರಿ, ಹೊಸ ನೋಟು ಹಳೆ ಎಂಡ ತೋರಿಸಿದ್ರೆ ಸಾಕು, ಒಂದು ಕತ್ತೆಗೂ ಓಟಾಕಿ ಗೆಲ್ಲಿಸ್ಬಿಡ್ತಾರೆ. ಅವ್ರ ಮಾತೆಲ್ಲ ಲೆಕ್ಕಕ್ಕೆ ತಗೋತಾ ಇದೀರಲ್ರಿ. ರೇ, ಜನ ನಮ್ಮ ಮೇಲಿಟ್ಟಿರೋ ನಂಬಿಕೆಗೆ ಇದೇನ್ರಿ ನೀವು ಕೊಡ್ತಿರೋ ಬಹುಮಾನ? ಅಲ್ಲ, ನಾ ಏನ್ ಮಾಡಬಾರ್ದು ಮಾಡಿದೀನಿ ಅಂತ ನೀವೆಲ್ಲ ಹರ್ಚ್ಕೋತಾ ಇದ್ದೀರಾ? ಹರ್ಚ್ಕೊಳ್ಳದ? ಒಬ್ಬ ಅಮಾಯಕನಿಗೆ ಕೆಲಸದ ಆಸೆ ತೋರಿಸಿ ಅವನ ಹತ್ರ 1 ಲಕ್ಷ ರೂಪಾಯಿ ಲಂಚ ತಗೊಂಡಿದ್ದು ತಪ್ಪಲ್ವಾ? ಕೆಲಸನ ಕೊಡಿಸದೆ ಅವನ ದುಡ್ಡು ತಿರುಪ್ತಿ ತೋರಿಸಿ ಅವನ್ನ ಲಾಕಪ್ ನಲ್ಲಿ ಹೊಡೆದು ಸಾಯಿಸಿ ಆ ಕೇಸ್ನ ಮುಚ್ಚಾಕಿ ತಪ್ಪಲ್ವಾ? ನೀವುಗಳೆಲ್ಲ ಮಾತಾಡ್ತಿರೋ ದಾಟಿ ನೋಡಿದ್ರೆ ಇದೆಲ್ಲ ಅವ್ರ ಕೈವಾಡನೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀವೆಲ್ಲ ಮಂತ್ರಿಗಳಾದ್ಮೇಲೆ ಯಾರು ಒಂದ್ ತಪ್ಪನ್ನು ಮಾಡೇ ಇಲ್ವಾ? ಅದೆಷ್ಟು ಕೊಲೆಗಳನ್ನ ಮಾಡಿ ನೀವ್ ಈ ಸೀಟಲ್ಲಿ ಕೂತಿದ್ದೀರಾ ಅಂತ ನನಗೆ ಗೊತ್ತಿಲ್ವಾ? ಈ CM ಇಡೀ ಸಮಾಜನೇ ಲಾಕಪ್ ಮಾಡಿ ದಿನ ಒಂದಲ್ಲ ಒಂದ್ ರೀತಿ 100 ಜನ ಅಮಾಯಕರನ್ನ ಸುಲಿಗೆ ಮಾಡ್ತಾ ಇದಾರಲ್ಲ, ಹತ್ತಪ್ಪಲ್ವಾ? ನಾನ್ ಲಾಕಪ್ ಡೆತ್ ನಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳ್ತಾ ಇದಿರಲ್ಲ, ಆದ್ರೆ ನೀವುಗಳು ಮಾಡ್ತಿರೋದೇನು? ಡೆತ್ ಆಫ್ ಸೊಸೈಟಿ, ಡೆತ್ ಆಫ್ ಫ್ರೀಡಂ. ಸಾಕು, ನಿಲ್ಲಿಸ್ರಿ ನಿಮ್ಮ ಹದ್ದಮೇ ಇರೋದು ಮಾತನ್ನು. ಈ ಕ್ಷಣವೇ ರಾಜೀನಾಮೆ ಕೊಟ್ರೋ ಸರಿ, ಇಲ್ಲದೆ ಇದ್ರೆ ನಿಮ್ಮ ಬಗ್ಗೆ ಡಿಸಿಪ್ಲಿನರಿ ಆಕ್ಷನ್ ತೆಗೆದುಕೊಳ್ಳಿ ಅಂತ ಪಾರ್ಟಿ ಪ್ರೆಸಿಡೆಂಟ್ಗೆ ರೆಕಮೆಂಡ್ ಮಾಡಬೇಕಾಗುತ್ತೆ. ರೀ ಚೀಫ್ ಮಿನಿಸ್ಟ್ರೆ, ನೀವು ತುಂಬಾ ಚೀಪಾ ಮಾತಾಡ್ತಿದ್ದೀರಾ. ಅಲ್ರಿ, 100 ರೂಪಾಯಿ ಹಣ ಸುರಿದು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿರೋದು ರಾಜೀನಾಮೆ ಕೊಡಕ್ಕಲ್ಲ. ನನ್ನ ರಾಜೀನಾಮೆ ಕೇಳೋ ಹಕ್ಕು ನಿಮಗೂ ಇಲ್ಲ, ಓಟ್ ಹಾಕಿರೋ ಜನಕ್ಕೂ ಇಲ್ಲ. ಯಾಕೆ ಅಂತ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ನನ್ನ ಖಜಾನೆ ಖಾಲಿ ಮಾಡಿ ಗೆದ್ದು ಬಂದಿದ್ದೀನಿ ಹೊರತು ಸರ್ಕಾರದ ಖಜಾನೆ ಅಲ್ಲ ರೀ. ರೀ ಚೀಫ್ ಮಿನಿಸ್ಟ್ರೆ, ಹಣ ಬಿತ್ತಿ ಹಣ ಬೆಳೆಯೋದೆ ಪೊಲಿಟಿಷಿಯನ್ ಪ್ರೊಫೆಷನ್ ಅಂತ ನನಗಿಂತ ಸೀನಿಯರ್ ಆಗಿರೋ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ಅಲ್ರಿ, ಮಾಂಸ ತಿಂತೀವಿ ಅಂತ ಹೇಳಿ ಮೂಳೆನ ಕತ್ತಿಗೆ ಹಾಕೊಂಡು ತಿರುಗಾಡೋದಕ್ಕಾಗುತ್ತೇನ್ರಿ? ಇಲ್ನೋಡ್ರಿ, ನೀವಾಗೆ ರಾಜೀನಾಮೆ ಕೊಟ್ಟರೋ ಸರಿ, ಇಲ್ದೆ ಇದ್ರೆ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗ್ತದೆ. ಓಹ್, ಈ ಕಾಲದಲ್ಲಿ ಖಾದಿ ಹಾಕೊಂಡು ಗಾಂಧಿ ತರ ಮಾತಾಡೋ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಲಾಯಕ್ಕಿಲ್ಲ. ತಾಳು. ತಗೋ ನನ್ನ ರಾಜೀನಾಮೆ, ಇದನ್ನ ಜೇಬಲ್ ಇಟ್ಕೊಂಡು ಒಟ್ಟು ಈ ಸೀಟನ್ನು ಖಾಲಿ ಮಾಡು. ಈ ಸೀಟಿಗೆ ನಾನು ಬರ್ತಾ ಇದ್ದೀನಿ, ಬರ್ಲಾ? Yeah.
ಹೋಗ್ತಿದ್ಯಾ? ಉಗಿರಿ ಮೊಕ್ಕೆ, ಇದ್ರೆ ಈ ಊರು ಬಿದ್ರೆ ಮುನ್ನೂರು ಅನ್ನಂಗೆ ನಾವ್ ಎಲ್ಲಿಗಾದ್ರೂ ಹೋಗ್ತೀವಿ, ನಿಮ್ಗೆ ಯಾಕ್ರಿ? ನೋ ಯಾಟೆ, ನೀ ಎಲ್ಲಿಗೆ ಹೋದ್ರು ನನಗಿಂತ ಒಳ್ಳೇದಾನೆ ಸಿಗಲ್ವೋ? ತೆಗೀರಿ ಯಾತ ಸೇಮೆ ದಣಿ ನೀವು. ಯಾವಾಗ ಏನ್ ಕೇಳಿದ್ರು ಬೆಳಿಗ್ಗೆ ಶೇವಿಂಗ್ ಮಾಡೋವಾಗ ಜ್ಞಾಪಿಸು ಅಂತೀರಾ. ಅಲ್ರಿ ಈಗ ಮಿನಿಸ್ಟರ್ ಆಗಿದ್ದೀರಾ, ಮುಂದೆ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂತ ನಾನ್ ಅನ್ಕೊಂಡ್ರೆ ಎಂ ಎ ಮೇಲೆ ಕುತ್ಕೊಂಡ್ ಬರಂಗ ಆಗಿದ್ರಲ್ರಿ. ಹಾಗನ್ಬೇಡ್ವೋ, ಮುಂದೆ ನಾನು ಮುಖ್ಯಮಂತ್ರಿ ಆಗೋನು. ಉಗಿರಿ ಮಕ್ಕೆ, ರೀ ಒಂದ್ಸರಿ ಆದ್ರೂ ನಿಮ್ ಮಕ್ಕಳನ್ನ ಕರೆಕ್ಟ್ ಆಗಿ ಕನ್ನಡಿ ನೋಡ್ಕೊಂಡಿದ್ರನ್ರಿ? ಆ ನಿಮ್ ಲಾಯರ್ ಜಾಗ್ತೆ ಹೊಡೆದ ಇಲ್ ನೋಡಿ, ಈ ನಿಮ್ ಎಸ್ ಐ ಪಿ ಪಿ ಉತ್ತ ನಿಂತಿದ್ದಾನೆ. ಅಲ್ಲೇನ್ ನೋಡ್ತೀರಿ, ಇಲ್ಲಿ ನೋಡ್ರಿ. ಈಗಲೂ ಕಾಲ ಮಿಂಚಿಲ್ಲ, ನನ್ನ ಹತ್ರ ಎಕ್ಸ್ಟ್ರಾ ಟಿಕೆಟ್ ಇದೆ. ನೀವು ನನ್ ಜೊತೆ ವಿಜಯವಾಡ ಬಂದ್ರಿ ಗೆದ್ರಿ, ಇಲ್ಲ ಜನಗಳ ನಿಮ್ಮನ್ನ ತಿರುಪ್ತಿ ಕಳ್ಸ್ಬಿಡ್ತಾರ ನೋಡಿ. ನಾನ್ ಹೋಗಲ್ವೋ, ನಾನೇ ಅವ್ರಿಗೆ ಕಳ್ಸ್ಕೊಡ್ತೀನಿ. ಓಹೋ, ಹಾಗಾ? ಹಾಗಾದ್ರೆ ಒಂದು ಸ್ಮಾಲ್ ಪ್ರೆಸೆಂಟೇಶನ್. ಏನದು? ಟೈಮ್ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ, ಹಿಡ್ಕೊಳ್ಳಿ. ಯಾವ್ದಕ್ಕೂ ಬೇಕಾಗುತ್ತೆ, ಬರ್ತೀನಿ. ಗೋವಿಂದ 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 ಗೋವಿಂದ. ಇದೇನೆಯಾ ನೀವು ನನ್ನ ಕೂಡ ಬಹುಮಾನ? ನಾನ್ ನಿಮ್ಮನ್ನ ನನ್ನ ಕೈ ಇನ್ಕೊಂಡಿದ್ದೆ, ಆದ್ರೆ ನೀವು ನನ್ನನ್ನೇ ತೊಳೆದು ಬಿಟ್ರಿ. ಜನ ಇರ್ಲಿ, ನನ್ನ ಕಾಲ್ನೆಕ್ಟಿದ್ ನಾಯಿಗಳೇ ನನ್ನನ್ನ ಕಚ್ಚೋ ಹಾಗಾಯ್ತಲ್ಲಯ್ಯ. ನಾನು ಸಮಾಜದ ಸಮಾಧಿ ಮೇಲೆ ನನ್ನ ಸಾಮ್ರಾಜ್ಯ ಕಟ್ಟೋಣ ಅಂತ ಇದ್ದೆ, ಆದ್ರೆ ನೀನು ಶಾಂತಿನಗರದಲ್ಲಿ ಗಲಾಟೆ ಮಾಡಿದೆ, ಲಾಕಪ್ಡೆ ಕೇಸ್ ಓಪನ್ ಆಯ್ತು. ನಾನೇನ್ ಮಾಡ್ಲಿ, ಜನಗಳನ್ನ ಹಿಡ್ಕೊಂಡು ಹೊಡೆದ್ರೆ ಆ ಜನ್ಮ ನನ್ನ ಹುಡ್ಕೊಂಡ್ ಬರ್ತಾನೆ ಅನ್ಕೊಂಡೆ. ಮತ್ತೀಗ ಏನ್ ಮಾಡ್ತೀಯ? ನಾಳೆ ರಾತ್ರಿ ನಿಮ್ ನಿದ್ರೆಗೆ ಆ ಜನ್ಮನ್ ಸಾವಿನ ಸುದ್ದಿನೇ ಲಾಲಿ ಹಾಡಾಗೋಗ್ ಮಾಡ್ತೀನಿ. ನಿಜವಾಗ್ಲು ಯೋಚನೆ ಮಾಡ್ಬೇಡಿ ಸರ್, ನಾನ್ ಹಿಡ್ಕೊಂಡಿರೋ ಈ ತಿರುಪತಿ ತಿಮ್ಮಪ್ಪನ ಚಂಬಿನ ಮೇಲೆ ಆಣೆ. ಆಶಾ, ಆಶಾ, ಏ ಕೃಷ್ಣ, ಸುರಿ, ಆಶಾ, ಆಶಾ, ಸುರಿ, ಕೃಷ್ಣ. ನನಗ್ ಗೊತ್ತು ನೀನು ಬಂದೇ ಬರ್ತೀಯ ಅಂತ. ನೋಡು, ನಿನಗ್ ದ್ವೇಷ ಇರೋದು ನನ್ನ ಮೇಲೆ, ಅವ್ರ ಮೇಲೆ ಅಲ್ಲ. ನಿನ್ ಮೇಲೆ ಗ್ರಚ್ ತೀರಿಸ್ಕೊಳಕ್ಕೆನೆ ನಿನ್ ಫ್ರೆಂಡ್ಸ್ ನ ಬ್ರಿಡ್ಜ್ ಮಾಡ್ಕೊಂಡಿದ್ದು. ಒಳ್ಳೆ ಮಾತಿಂದ ಅವ್ರನ್ನ ಬಿಟ್ಬಿಡು. ಏಯ್, ಅವತ್ತು ನನ್ ಫ್ರೆಂಡ್ಸ್ ನ ತಿಗಣೆಗಳ ತರ ಹೊಸ್ಕಾಕಿ ಈಗ ನಿನ್ ಫ್ರೆಂಡ್ಸ್ ನ ಬಿಟ್ಬಿಡು ಅಂತೀಯ? ಅವರು ಮನುಷ್ಯರಾಗಿರ್ಲಿಲ್ಲ, ಅದಕ್ಕೆ ವಯಸ್ಸಾಗೋದಕ್ಕೆ ಮುಂಚೆ ಆಯಸ್ ಮುಗಿದೋಯ್ತು. ಈಗ ನಿನಗೂ ನಿನ್ ಫ್ರೆಂಡ್ಸ್ಗು ನಾನು ಅದನ್ನೇ ಮಾಡಿ. Thank you.
ಬಂದಾದ ಎಸ್ ಐ ರಾಜಶೇಖರ್ನ ಆ ಜನ್ಮ ಕೊಲೆ ಮಾಡಿದಂಗೆ ಸರ್. ಸರ್, ಆ ಜನ್ಮ ಎಲ್ಲಿರ್ತಾನೆ, ಯಾವಾಗ ಬರ್ತಾನೆ ಅಂತ ಒಂದೂ ಗೊತ್ತಾಗಲ್ಲ ಸರ್. ಅವ್ನು ಸುಳಿವು ಕೊಟ್ಟವ್ರಿಗೆ ಬಹುಮಾನ ಕೊಡ್ತೀವಿ ಅಂದ್ರೆ ಅವನ್ನ ಹುಡ್ಕೋ ಕೆಲಸ ಬಿಡಿ, ನಾವೇ ನಿಮ್ ಸಂಬಳ ಕೊಡ್ತೀವಿ ಅಂತಾರೆ ಸರ್. ರಾವಣನ್ ಕೊಂದ ರಾಮ ಹೇಗೆ ಯುಗ ಪುರುಷ ಆದ್ನೋ ಹಾಗೆ ಜನ್ಮನು ಯುಗ ಪುರುಷ ಅಂತಾರೆ ಸರ್. ಅವನ್ ಏನೇ ಆಗಿರ್ಲಿ, ಅವನ್ ಇನ್ನೊಂದು ಕೊಲೆ ಮಾಡೋದ್ರೊಳಗೆ ನನ್ನ ಹತ್ರ ಇರ್ಬೇಕು, ಡೆಡ್ ಆರ್ ಅಲೈವ್. ನಮಸ್ಕಾರ, ಮುಖ್ಯಾಂಶಗಳು. ಇತ್ತೀಚೆಗೆ ನಗರದಲ್ಲಿ ನಡೆದ ಪೊಲೀಸ್ ಸೂಪರಿಂಟೆಂಡೆಂಟ್ ಲಕ್ಷ್ಮಣ್, ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಹಾಗೂ ಲಾಯರ್ ಕಪನಿಪತಿ ಈ ಮೂವರು ವ್ಯಕ್ತಿಗಳ ಕೊಲೆಗೆ ಕಾರಣನಾದ ವ್ಯಕ್ತಿಯನ್ನು ಅಮರ್ ಅಲಿಯಾಸ್ ಜನ್ಮ ಎಂದು ಗುರುತಿಸಲಾಗಿದ್ದು, ಈತನನ್ನು ಜೀವಂತವಾಗಿ ಅಥವಾ ನಿರ್ಜೀವ ಸ್ಥಿತಿಯಲ್ಲಾದರೂ ಹಿಡಿಯಬೇಕೆಂದು ಪೊಲೀಸ್ ಮಹಾನಿರ್ದೇಶಕ ಶ್ರೀ ವೆಂಕಟರಾಮಯ್ಯ ಆಜ್ಞೆ ಹೊರಡಿಸಿದ್ದಾರೆ. ಅಮರ್, ಇಲ್ಲಿ ನೋಡು, ನಿನ್ ಫೋಟೋ ಪೇಪರ್ ಹಾಕಿದ್ದಾರೆ, ವಾಂಟೆಡ್ ಡೆಡ್ ಆರ್ ಅಲೈವ್ ಅಂತ. ಅಮರ್, ನೀನ್ ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋದು ಒಳ್ಳೇದಲ್ಲ. ಹೆದರ್ಕೊಂಡು ಓಡೋಗೋದು ಹೇಡಿಗಳ ಲಕ್ಷಣ, ವೀರ ಲಕ್ಷಣ ಅಲ್ಲ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದು ತಪ್ಪು. ಅದು ಅಲ್ಲದೆ ಮಿನಿಸ್ಟರ್ ಮಾದೇವನಿಗೆ ಪೊಲೀಸ್ ಕಮಿಷನರ್ ಸೆಕ್ಯೂರಿಟಿ ಕೊಟ್ಟಿದ್ದಾರಂತೆ. ಪೊಲೀಸ್ ಅಲ್ಲ, ಬ್ರಹ್ಮ ಬಂದ್ರು ಅವನ ಉಳಿಸಕ್ಕಾಗಲ್ಲ. ಯಾಕಂದ್ರೆ ಅವನ ಆಯಸ್ ಬರೆದ ಪೆನ್ನಲ್ಲಿ ಇಂಕ್ ಮುಗಿದೋಗಿ ಅದೀಗ ಮೃತ್ಯು ಪಾಶ ಆಗಿ ನನ್ನ ಮುಷ್ಟಿಯಲ್ಲಿದೆ. ಸೆಕ್ಯೂರಿಟಿ ಅಲ್ಲಿ ಹೇಗಿದ್ರಿ? ಇಟ್ಕೋ ಸರ್. ಐಡೆಂಟಿಫೈ ಮಾಡದೆ ಯಾರನ್ನೂ ಒಳಗಡೆ ಬಿಡ್ಕೂಡ್ದು. ಓಕೆ ಸರ್. ಮಿಸ್ಟರ್ ವೆಂಕಟರಾಮಯ್ಯ ಬನ್ನಿ ಇಲ್ಲಿ. ಏನ್ ಸರ್? ನನಗೆ ಯಾಕೋ ಭಯ ಆಗ್ತಿದೆ, ನಾನು ಫಾರಿನ್ ಅಲ್ಲಿ ಹೋಗಿರ್ತೀನಿ, ಆ ಜನ್ಮ ಸತ್ತ ಮೇಲೆ ನನಗೆ ಇನ್ಫಾರ್ಮೇಶನ್ ಕೊಡಿ, ಬಂದ್ಬಿಡ್ತೀನಿ. ಯಾಕೆ ಸರ್ ಎದುರ್ಕೋತೀರಾ? ನಾವಿದೀವಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಿಮ್ಮವ್ರನ್ನೇ ನೀವು ಉಳಿಸ್ಕೊಳಕ್ ಆಗಿಲ್ಲ. ನಮ್ ಸರ್ವಿಸ್ ಪೂರ್ತಿ ನಿಮ್ಮನ್ನೇ ಕಾಯ್ತಾ ಕೂತ್ರೆ ಜನಗಳನ್ನ ನೋಡೋರು ಯಾರ್ರಿ? ಈಗಲೇ ಜನ ಬೇಸತ್ ಕೂತಿದ್ದಾರೆ, ಸ್ವಲ್ಪ ದಿನ ಹೋದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ. ಏನ್ರಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದೀರಾ? ಮುಂದೆ ನಾನು CM ಆಗೋನು ಹುಷಾರ್. ಅಲ್ಲ ರೀ, ನೀವ್ ಇರೋದು 5 ವರ್ಷ, ಅಷ್ಟ್ರಲ್ಲಿ ಆಡಬಾರ್ದ ಆಟ ಎಲ್ಲ ಆಡಿ ನಮ್ಮನ್ನ ಆಕ್ರಿ ಗೋಳು ಹಿಕ್ಕೋತೀರಾ? ನಾನೇನ್ರಿ ಮಾಡ್ದೆ? ಏನ್ ಮಾಡಿದ್ರ? ಅಮರ್ರು ಜನ್ಮ ಆಗೋಕೆ ಕಾರಣ ಯಾರ್ರಿ? ಅದು ಹಲೋ, ಜನ್ಮ ಮರ್ಯಾದೆಯಾಗಿ ಬಂದ್ ಸರಂಡ್ರ ಆಗು. ಯಾರಿಗೆ ಹುಲ್ಗೆಟ್ ಕಾನೂನ್ಗ ನರ್ಸತ್ ನ್ಯಾಯಿಕ ಸರ್? ಇನ್ನೊಂದು ಬಲಿ ಬಾಕಿ ಇದೆ, ಅದನ್ನು ಮುಗಿಸಿದ ಮೇಲೆ ನಾನೇ ಬಂದ್ ಸರಂಡ್ರ ಆಗ್ತೀನಿ. ಅವರಿರೋದು ನನ್ನ ಸೆಕ್ಯೂರಿಟಿಲಿ, ನೀನ್ ಅವ್ರನ್ನ ಕೊಲ್ಲಕ್ ಸಾಧ್ಯ ಇಲ್ಲ. ಕಾಕಿ ಅನ್ನೋದು ಪವಿತ್ರವಾದ ಬಟ್ಟೆ, ಅಂತ ಬಟ್ಟೆ ತೋಟ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ಇಂಥ ಕಚಡ ವ್ಯಕ್ತಿಗಳಿಗೆ ಕಾವಲು ಕಾಯಬಾರ್ದು. ಸಹಾಯ ಕೇಳ್ಕೊಂಡು ಬಂದವ್ರನ್ನ ಕಾಯೋದು ನಮ್ಮ ಕರ್ತವ್ಯ. ಹಾಗೆ ಸಾಯೋರ್ನ ಕಾದು ಪ್ರಯೋಜನ ಇಲ್ಲ ಸರ್. ವಾಟ್ ಡೂ ಯು ಮೀನ್? ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಅವನ ಪಾಪದ ಕೊಡ ತುಂಬಿರ್ಬೇಕು, ಇಲ್ಲ ಆಯಸ್ ಮುಗಿದಿರ್ಬೇಕು. ಅವನಿಗೆ ಎರಡೂ ಆಗಿದೆ ಅಂತವನ್ನ ನೀವೇ ಅಲ್ಲ, ಇಡೀ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾದ್ರೂ ಉಳಿಸ್ಕೊಳಕ್ಕಾಗಲ್ಲ. ನನ್ನ ಮಾತು ಕೇಳು, ನಿನಗೆ ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತು, ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ. ಮೊದಲು ಬಂದು ಸರೆಂಡರ್ ಆಗು. ನ್ಯಾಯ ಕೇಳೋಕೆ ನಾನು ಅಮರಲ್ಲ ಸರ್, ಜನ್ಮ ಅಂದ್ರೆ ಅವನ ಸಾವು ಬರ್ತಾ ಇದ್ದೀನಿ. ಹಲೋ, ನಾ ಹೇಳಿಲ್ವಾ ಅವನ ಸಾಯಿಸ್ಬಿಡ್ತಾನೆ, ನನ್ನ ಫಾರಿನ್ ಕಳಿಸ್ಬಿಡಿ. ಸುಮ್ನೆ ಯಾಕ್ರಿ ಗಾಬರಿ ಆಗ್ತೀರಿ? ನಿಮ್ಮ ಪ್ರಾಣನ ಕಾಪಾಡೋ ಜವಾಬ್ದಾರಿ ನಮ್ದು, ಸ್ವಲ್ಪ ಸುಮ್ನೆ ರೀ. ನಾ ಏನ್? ಅರೆ ಪ್ಲೀಸ್ ಇನ್ಸ್ಪೆಕ್ಟರ್. ಸರ್, ಜನ್ಮ ಮಿನಿಸ್ಟರ್ನ ಕೊಂದೇ ಕೊಲ್ತೀನಿ ಅಂತ ಹೇಳ್ತಿದ್ದಾನೆ. ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಡಿಪಾರ್ಟ್ಮೆಂಟ್ ಹಾಕಿರೋ ಷರತ್. ಯು ಮಸ್ಟ್ ಬಿ ವೆರಿ ಕೇರ್ಫುಲ್.
ಸ್ಥಾನದಲ್ಲಿರೋ ಈ ಅಮರ್ ಅಲಿಯಾಸ್ ಜನ್ಮ ಈಗಾಗಲೇ ತನ್ನ ಸ್ನೇಹಿತ ಕುಮಾರ್ನನ್ನ ಕೊಲೆ ಮಾಡಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ ಈತ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದು ಪೊಲೀಸ್ ಅಧಿಕಾರಿಗಳಾದ ಎಸ್ ಪಿ ಲಕ್ಷ್ಮಣ್, ಎಸ್ ಐ ರಾಜಶೇಖರ್ ಹಾಗೂ ಲಾಯರ್ ಕಪನಿಪತಿ ಅವರನ್ನ ಕೊಂದದ್ದು ಅಲ್ಲದೆ ಈಗ ಮಾಜಿ ಮಂತ್ರಿ ಮಹದೇವಯ್ಯನವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ದೃಢಪಟ್ಟಿದೆ. ಅದರಿಂದ ಯುವರ್ ಆನರ್, ಈ ಆರೋಪಿಗೆ ನ್ಯಾಯಾಲಯವು ಯಾವ ರೀತಿಯಾದ ಕನಿಕರವನ್ನು ತೋರಿಸಿ ಉಗ್ರವಾದ ಶಿಕ್ಷೆಯನ್ನೇ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಿಸ್ಟರ್ ಅಮರ್, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಕೊಲೆ ಮಾಡಲಿಲ್ಲ ಸರ್, ನನ್ನ ಕರ್ತವ್ಯ ಮಾಡ್ದೆ. ಮಿಸ್ಟರ್, ಇಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕೆ ವಿನಃ ನೀವು ನಮ್ಮನ್ನೇ ಪ್ರಶ್ನೆ ಮಾಡಬಾರ್ದು. ನಾನು ಅಪರಾಧಿ ಅಂತ ಪ್ರೂವ್ ಮಾಡೋದು ನೀವು ಪ್ರಶ್ನೆ ಕೇಳೋ ಹಾಗೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಿಮ್ಮನ್ನ ಪ್ರಶ್ನೆ ಕೇಳಬಾರ್ದ? ನಾನು ಕೊಲೆಗಾರ ಆಗೋದಕ್ಕೆ ಕಾರಣ ಯಾರು? ಈ ಕೋರ್ಟು, ಈ ಕಾನೂನು.
ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಹೊತ್ತಿದ್ದ ನನ್ನ ಸ್ನೇಹಿತನ ಹತ್ರ ಒಂದು ಲಕ್ಷ ರೂಪಾಯಿ ಲಂಚ ತಗೊಂಡು ಅವನ ಲಾಕಪ್ ಅಲ್ಲಿ ಹೊಡೆದು ಸಾಯಿಸ್ರು. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ನಾನು ಪೊಲೀಸ್ನವ್ರು ಕೊಟ್ಟಿದ್ದಕ್ಕೆ ಈ ನ್ಯಾಯಾಲಯ ನಾನು ಕೊಟ್ಟಿದ್ದೇನು. ಡಾಕ್ಟರ್ ಸರ್ಟಿಫಿಕೇಟ, ಇಂಜಿನಿಯರ್ ಸರ್ಟಿಫಿಕೇಟ, ಕೊಲೆಗಾರ ಅನ್ನೋ ಸರ್ಟಿಫಿಕೇಟ್ ಕೊಟ್ಟು ಜೀವವಾದ ಶಿಕ್ಷೆ ವಿಧಿಸ್ತು. ಅದಕ್ಕೆ ನಾನು ಅವ್ರನ್ನ ಕೊಂದೆ. ನಾನು ಅವ್ರನ್ನ ಕೊಲ್ದೆ ಹೋಗಿದ್ರೆ ಇಂಥ ಎಷ್ಟೋ ಜನ ಅಮಾಯಕರನ್ನ ಕೊಂದು ಅದಕ್ಕೆ ಲಾಕಪ್ ಡೆತ್ ಅನ್ನೋ ಹೆಸರು ಕಟ್ತಾ ಇದ್ರು. ಹೇಳಿ ಸರ್, ಇಂಥ ವಿಷ ಜಂತುಗಳನ್ನ ನಾನು ಕೊಂದ ತಪ್ಪ? ಅದರ ಬದಲು ನೀವು ಅವರನ್ನ ಕೋರ್ಟ್ಗೆ ತಂದು ಒಪ್ಪಿಸಿದ್ರೆ ನಾವು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಿಮಗೆ ನ್ಯಾಯವನ್ನ ದೊರಕಿಸ್ಕೊಡ್ತಾ ಇದ್ವಿ. ನಿಮ್ಮ ಈ ಕಮಿಷನ್ ಇಂದ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ? ಅಂಗನವಾಡಿ ಕಾರ್ಯಕರ್ತನ ಅತ್ಯಾಚಾರ ಮಾಡಿ ಸಾಯಿಸ್ತಾರಲ್ಲ ಅವ್ರಿಗೆ ಯಾವ ಶಿಕ್ಷೆ ಕೊಟ್ರಿ? ಪ್ರಭುದೇವನ ಕಾರ್ಮಿಕನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೊಂದ ಪೊಲೀಸ್ ಆಫೀಸರ್ಗೆ ಯಾವ ಶಿಕ್ಷೆ ಕೊಟ್ರಿ? ಅರ್ಷದನ್ನ ಲಾಯರ್ನ ಕೊಲೆ ಮಾಡಿದ ರೌಡಿಗಳನ್ನ ಪೊಲೀಸರ ಸಿಬಿಐ ತಂದು ಕೋರ್ಟ್ ಅಲ್ಲಿ ನಿಲ್ಲಿಸ್ತಾರಲ್ಲ ಅವ್ರೆಲ್ಲ ಏನಾದ್ರು? ಕರುಣಾಕರನ ಹುಡುಗನ ಲಾಕಪ್ ಅಲ್ಲಿ ಹೊಡೆದು ಸಾಯಿಸ್ತಾರಲ್ಲ ಅವ್ರಿಗೆ ಯಾವ ಶಿಕ್ಷೆ ಕೊಟ್ರಿ? ನಿಮ್ಮ ಈ ಕೋರ್ಟ್ಗೆ ಈ ಸರ್ಕಾರಕ್ಕೆ ಅಧಿಕಾರದಲ್ಲಿರೋರಿಗೆ ಶಿಕ್ಷೆ ಕೊಡ ತಾಕತ್ತಿಲ್ಲ ಸರ್. ಇಲ್ಲ, ಕೋರ್ಟ್ಗೆ ಹಿರಿಯ ಕಿರಿಯ ಅನ್ನೋ ಭೇದಭಾವ ಇಲ್ಲ. ಸರಿಯಾದ ಸಾಕ್ಷಿ ಆಧಾರ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ. ಎಲ್ಲಿವರೆಗೂ ಶ್ರೀಮಂತರು ತಾವು ಇಟ್ಕೊಂಡಿರೋ ವೇಷ ಇರ್ತಾರ, ಸಾಕ್ಷಿನ ದುಡ್ಡಿನ ಹೊದಿಕೆಯಲ್ಲಿ ಹೊತ್ಕೊಂಡು ಮಲಗಿರ್ತಾರೋ ಅಲ್ಲಿವರೆಗೂ ನಮ್ಮಂತವ್ರಿಗೆ ನ್ಯಾಯ ಸಿಗಲ್ಲ. ನಿಮಗೆ ನ್ಯಾಯ ಸಿಕ್ಕಿದ್ರೆ ನಿಮ್ಮಿಂದ ಕೊಲೆಯಾದವ್ರನ್ನ ವಾಪಸ್ ತಂದ್ಕೊಡಕ್ಕಾಗತ್ತಾ? ಅವ್ರಿಗೆ ಮುಂಚೆ ಸತ್ತವರು ನನ್ನ ತಾಯಿ ತಂಗಿ ಸ್ನೇಹಿತ, ನಿಮ್ಗಾಗ್ಲಿ ನಿಮ್ ಕೋರ್ಟ್ಗಾಗ್ಲಿ ಅವ್ರನ್ನ ವಾಪಸ್ ತಂದ್ಕೊಡಕ್ಕಾಗುತ್ತಾ? ಮಿಸ್ಟರ್ ಅಮರ್, ಮೈಂಡ್ ಯುವರ್ ಲಾಂಗ್ವೇಜ್. ಕೋರ್ಟಿನ ಬಗ್ಗೆ, ಸರ್ಕಾರದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಬಾರ್ದು. ನ್ಯಾಯ ಸಿಗದೆ ಇದ್ದಾಗ ಸರ್ಕಾರ ತಟ್ಟಿ ಕೇಳೋ ಅಧಿಕಾರ ನಮಗಿದೆ ಸರ್. ಬಡವ್ರ ಕಣ್ಣೀರ್ ಹೊಸಕಾಗದೆ ಇರೋ ಈ ಕಾನೂನು, ಈ ನ್ಯಾಯಾಲಯ ನಮಗೆ ಬೇಕಾಗಿಲ್ಲ. ಸರ್ಕಾರ ಏನು ಆಕಾಶದಿಂದ ಹಿಡಿದು ಬಂದಿಲ್ಲ. ಜನರು ಕೊಟ್ಟರು ಅಧಿಕಾರ, ಅವ್ರು ಕೊಟ್ಟರು ಅಧಿಕಾರನ ನೀವು ಲಾಯರ್ ಆಗಿರೋದು, ನೀವು ಜಡ್ಜ್ ಆಗಿರೋದು. ಅದೇ ಜನ ಇವತ್ತು ನನ್ನ ಅಪರಾಧ ಅಂತ ಹೇಳಿ ನಾನು ಒಪ್ಕೋತೀನಿ. ನೀವು ಕೊಲೆ ಮಾಡಿಬಿಟ್ಟು ಜನ ಅದನ್ನಿಲ್ಲ ಅಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕಾ? ಯಾಕೆ ಸರ್ ಒಪ್ಕೊಳಕ್ಕಾಗಲ್ಲ? ಅದೇ ಜನ ಒಬ್ಬ ರೌಡಿನ ಕೊಲೆಗಾರನ ಲಫಂಗನ ಓಟಾಗಿ ಗೆಲ್ಲಿಸಿದಾಗ ಅವನ ಎಂ ಎಲ್ ಎ ಅಂತ ಒಪ್ಕೊಳ್ಳಲ್ವಾ? ಮಂತ್ರಿ ಅಂತ ಒಪ್ಕೊಳ್ಳಲ್ವಾ? ಅದನ್ನು ಒಪ್ಕೊಂಡವ್ರು ಇದನ್ನ ಯಾಕೆ ಸರ್ ಒಪ್ಕೊಳಕ್ಕಾಗಲ್ಲ? ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಯಾಕೆ ಸರ್ ಕಟ್ಟಿದ್ದೀರಾ? ಇಲ್ಲಿ ನಡೆಯೋ ಅನ್ಯಾಯ ನೋಡಬಾರ್ದು ಅಂತ ಕಟ್ಟು ಬಿಚ್ಚಿ ಸರ್. ಅನ್ಯಾಯ ನೋಡ್ಲಿ ಯಾವ್ದ್ರಿ ಅನ್ಯಾಯ? ನೀವು ಕೊಲೆ ಮಾಡಿರೋದಕ್ಕೆ ಬೇಕಾದಷ್ಟು ಸಾಕ್ಷಿ ಆಧಾರಗಳಿದೆ, ಆದ್ರೆ ಇವ್ರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ. ಗೊತ್ತಾ? ಕೋರ್ಟ್ ನಲ್ಲಿ ಸತ್ಯಕ್ಕಿಂತ ಸಾಕ್ಷಿನೇ ಮುಖ್ಯ. ಆದ್ರೆ ನೀವುಗಳೆಲ್ಲ ಓದಿ ಲಾಯರ್ ಯಾಕೆ ಆಗಿದ್ದೀರಾ? ನೀವು ಜಡ್ಜ್ ಯಾಕೆ ಆಗಿದ್ದೀರಾ? ಕಮಿಷನರ್ ಸರ್, ಯಾಕೆ ಸರ್ ಸುಮ್ಮನೆ ಇದ್ದೀರಾ? ಮಾತಾಡಿ ಸರ್. ಮತ್ತೆ ನಂಗೆ ಅನ್ಯಾಯ ಆಗಲಿ ಅಂತಾನ ಅವನ ಕೊಲೆ ಮಾಡೋ ತಪ್ಪಿಸಿ ನೀವು ನನ್ನ ಕರ್ಕೊಂಬಂದಿದ್ದು? ನೀವು ಮಾತಾಡಿದ್ರೆ ನಂಗೆ ನ್ಯಾಯ ಸಿಗಲ್ಲ ಸರ್. ಮಾತಾಡಿ ಸರ್. ಸರ್, ಈ ಜನ್ಮ ಸಾಯ್ತಾನೆ ಅಂತ ನಂಗೆ ಭಯ ಇಲ್ಲ. ಆದ್ರೆ ಇಂಥವ್ರ ಹಟ್ಟಾಸಿಂದ ಸೊರಗ್ತಾ ಇರೋ ಸಮಾಜ ನಿಮ್ಮಂಥವರಿಂದ ಆದರೂ ಹೊಸ ಜನ್ಮ ತಳ್ಳಿ ಅಂತ ಪ್ಲೀಸ್ ಸರ್. ಯುವರ್ ಆನರ್, ಒಬ್ಬ ಮನುಷ್ಯನಿಗೆ ಒಂದು ಏಟು ಬಿದ್ರೆ ತಡ್ಕೋಬಹುದು, ಪದೇ ಪದೇ ಏಟು ಬೀಳ್ತಾನೆ ಇದ್ರೆ ಅವನು ಏನಾಗ್ತಾನೆ ಅನ್ನೋದಕ್ಕೆ ಈ ಅಮರು ಜನ್ಮ ಅಂತ ಆಗಿರೋದೇ ಸಾಕ್ಷಿ. ಇವನಿಗೆ ನ್ಯಾಯ ಕೊಡಿಸ್ತೇನೆ ಅಂತ ನಾನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದೆ, ಆದರೆ ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ಆಗಿಬಿಟ್ಟೆ. ನೀವು ಅಪರಾಧಿ ಅಂತ ಹೇಳ್ತಾ ಇರೋ ಈ ಅಮರು ನೀರಪರಾಧಿ ಅಂತ ಹೇಳೋಕ್ಕೆ ಸಾವಿರಾರು ಜನ ಹೊರಗಡೆ ಕಾಯ್ಕೊಂಡಿದ್ದಾರೆ. ಇಂಥವನಿಗೆ ನ್ಯಾಯ ಸಿಗಲಿಲ್ಲ ಆದಮೇಲೆ ನಾನು ಈ ಪದವಿಲಿ ಇರಕ್ಕೆ ಇಷ್ಟಪಡಲ್ಲ. ಯುವರ್ ಆನರ್, ಕೋರ್ಟ್ ಮುಖ್ಯವಾಗಿ ಬೇಕಾಗಿರೋದು ಸಾಕ್ಷಿ ಆಧಾರಗಳು ಅಂತ ತಮಗೂ ಗೊತ್ತೇ ಇದೆ. ಇನ್ನು ಮುಂದಿನ ನಿರ್ಧಾರ ತಮಗೇ ಸೇರಿದ್ದು. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಅಮರ್ನನ್ನು ಅಪರಾಧಿ ಎಂದು ಈ ನ್ಯಾಯ ಅಪರಾಧಿ ಜನ್ಮ ಅಲ್ಲ ಯುವರ್ ಆನರ್, ಮಂತ್ರಿ ಮಹಾದೇವಯ್ಯ. ನೀವು ಹೇಳೋದೇನೇ ಇದ್ರು ಈ ಕಟಕಡೆಗೆ ಬಂದು ಹೇಳಿ. ನಿಮ್ಮ ತೀರ್ಪಲ್ಲಿ ನ್ಯಾಯ ಇಲ್ಲ. ಎಷ್ಟೋ ಜನ ಅಮಾಯಕರಿಗೆ ಕೆಲಸದ ಆಸೆ ತೋರಿಸಿ ಲಂಚ ತಗೊಂಡು ಕೆಲಸ ಕೊಡಿಸದೆ ಅವ್ರು ತಿರುಗಿದ್ದಾಗ ಅವ್ರನ್ನ ಸಾಯಿಸಿ ಅದಕ್ಕೆ ಲಾಕಪ್ ಡೆತ್ ಅನ್ನೋ ಬಣ್ಣ ಕಟ್ಟಿದ್ದಾರೆ. ನಾವು ದೇವರು ಅಂತ ಪೂಜೆ ಮಾಡೋ ಸರಸ್ವತಿನ ಹಣದಾಸೆಗೆ ಮಾರ್ಕೆಟ್ ನಲ್ಲಿ ಮಾರೋ ವಸ್ತು ತರ ಮಾರೋ ಇವನು ನಿರಪರಾಧಿನ. ಇಂಥವ್ರು ಬದುಕಿದ್ರೆ ಲಂಚ ಅನ್ನೋ ಪದ ಎಲ್ಲಾ ಕಡೆ ತುಂಬಿ ವಿದ್ಯಾರ್ಥಿಗಳು ವಿದ್ಯೆನ ವರ ಅಂತ ತಿಳ್ಕೊಳ್ಳಲ್ಲ ಸರ್, ಶಾಪ ಅಂತ ತಿಳ್ಕೊತಾರೆ. ಈ ಅಮರ್ ಜನ್ಮ ಅನ್ನೋ ರೂಪ ತಾಳ್ದ, ತನ್ನ ತಾಯಿ ತಂಗಿನ ಕಳ್ಕೊಂಡು ಹೋರಾಡ್ದ. ಯಾರಿಗೋಸ್ಕರ? ನಿಮಗೋಸ್ಕರ, ನಮಗೋಸ್ಕರ, ಈ ಜನತೆಗೋಸ್ಕರ. ಅಂತವನ್ನೇ ನೀವು ಅಪರಾಧಿ ಅನ್ನೋದಾದ್ರೆ ಇಂಥವನ್ನ ಏನೇನ್ಬೇಕು? ಮಿಸ್ಟರ್, ನ್ಯಾಯಾಲಯದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡಬೇಡಿ. ಯಾರಿಗೆ ಸರ್ ಮರ್ಯಾದೆ? ನೂರ ಜನರನ್ನ ಸುಲಿಗೆ ಮಾಡ್ತಾ ಸರ್ವಾಧಿಕಾರ ನಡೆಸೋ ಇಂಥವ್ರಿಗೆ ಮರ್ಯಾದೆ ಅಲ್ಲ, ಮರಣದಂಡನೆ ಕೊಡ್ಬೇಕು. ನ್ಯಾಯಾಲಯಕ್ಕೆ ತನ್ನದೇ ಆಗಿರತಕ್ಕಂತ ನೀತಿ ನಿಯಮಗಳಿವೆ, ಅದನ್ನ ನೀವ್ ಹೇಳಿದ್ರಿ ಅಂತ ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಬದಲಾಯಿಸಿದ್ರು ನಾನ್ ಬದಲಾಯಿಸ್ತೀನಿ. ಇದುವರೆಗೂ ಯಾವ ಕೋರ್ಟು ಕೊಡದೇ ಇರೋ ತೀರ್ಪನ್ನ ಜನತೆ ಪರವಾಗಿ ನಾನ್ ಕೊಡ್ತೀನಿ. ಎಸ್. Yeah!
ಎಷ್ಟವಾದ್ಯವರು ಇಂದ್ರ ಅಂತ ನಮ್ಮಪ್ಪ ನನಗಿಟ್ಟಿದ ಹೆಸರನ್ನ ನಾನು ನನ್ನ ಗಾಡಿಗಿಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಹೆಗಲ್ ಮೇಲೆ ಸ್ಟಾರ್ ಅಂತ ಬೇಜ ನೆಗರಾಡ್ತಿದ್ಯಾ? ಜನಗಳು ಕೊಟ್ಟಿರೋ ಸ್ಟಾರ್ ಹಣೆ ಮೇಲಿದೆ, ಇದು ಬರೀ ಅದು ರಿಫ್ಲೆಕ್ಷನ್ ಅಷ್ಟೆ. ಹೆಣ್ಮಕ್ಳು ಇಟ್ಕೊಳ್ಳ ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರೋ? ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ. ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ನಾವೀಗಿರೋ ಕೆಲಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? ದೇರ್ ವಾಸ್ ಅ ಜಿ ಹಳ್ಳೀಲಿ ಹರ್ಮೊಮ್ಮಗಳು ನಾನ್ ಸೆನ್ಸ್ ಗುಲಾಬಿ ಕೆನ್ನೆ ಗುಳೀಲಿ ಇತ್ತೊಂದು ಹಂಗನ್ಸು. ಈ ಐರಾವತ್ತಿನ ಬೆಲೆ ಕಟ್ಟ ಗಂಡ್ಸು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಕಂಡ್ರು. ಬಜಾರಲ್ಲಿ ಒಂದು ಬೆಲೆ ಏನು ಅಂತ ಜನಗಳಿಗೆ ಮಾತ್ರನೇ ಗೊತ್ತಿರೋದು. ಆದಷ್ಟು ಬೇಗ ಬರ್ತೀನಿ ಮಗ, ಕಾಯ್ತಾ ಇರು.